Part 1 ಕೂಡ ಇದೆ, ಹೋಗಿ ನೋಡಿ. This is part 2 video. So this is OBC online business class. ನಾನು ಸುಶಾಂತ್. Let's start the part 2 video. Okay, types of partnership. ಇಷ್ಟುವರೆಗೂ type of partners ಬಗ್ಗೆ ಮಾತಾಡಿದ್ವಿ, ಈಗ types of partnership ಬಗ್ಗೆ ಮಾತಾಡ್ತಾ ಇದೀವಿ. Okay, partnership ವೆರೈಟಿಗಳು ಯಾವ್ಯಾವು, ಯಾವ ತರ ವೆರೈಟಿಗಳು ಬರುತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ? ಫಸ್ಟ್ ಒನ್, ಕ್ಲಾಸಿಫಿಕೇಶನ್ ಬೇಸಿಸ್ ಆನ್ ಡ್ಯೂರೇಷನ್ ಅಂತ ಒಂದಷ್ಟು ಡಿವಿಷನ್ ಮಾಡ್ತಾರೆ, ಟೈಮ್ ಮೇಲೆ ಡಿವಿಷನ್ ಮಾಡಿರ್ತಾರೆ. ಆ ಟೈಮ್ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಹೇಳ್ತೀವಿ. ಒಂದು ಪಾರ್ಟ್ನರ್ಶಿಪ್ ಅಟ್ ವಿಲ್ ಅಂತ, ವಿಲ್ ಅಂದರೆ ಅವನಿಷ್ಟ ಅಂತ, ಅಥವಾ ಅವನಿಷ್ಟ ಇರೋದನ್ನ ಬರೆಯೋದನ್ನ ವಿಲ್ ಅಂತ ಹೇಳ್ತಾರೆ. ವಿಲ್ ಬರೆದಿದ್ದಾರೆ ನೋಡಿ ಅಂತ, ವಿಲ್ ಅಂದರೆ ಅವ್ರು ಇಷ್ಟ ಆಗಿರೋವಂಥದ್ದನ್ನ ಬರೆದಿರೋವಂಥದ್ದು, ಅಥವಾ ಇಷ್ಟ ಅಂತ ಅವ್ರ ಆಸೆ ಅನ್ನೋ ಥರ. ಪಾರ್ಟ್ನರ್ಶಿಪ್ ಅಟ್ ವಿಲ್ ಅಂದರೂ ಅಷ್ಟೇ, ಅವ್ರು ಎಲ್ಲಿವರೆಗೂ ಇಷ್ಟ ಇರುತ್ತೋ ಅಲ್ಲಿವರೆಗೂ ಇರಬೇಕು ಅನ್ನೋದು ಪಾರ್ಟ್ನರ್ಶಿಪ್. ಆ್ಯಸ್ ಲಾಂಗ್ ಆ್ಯಸ್ ಪಾರ್ಟ್ನರ್ ವಾಂಟ್ ಟು ಬಿ ಆ್ಯಸ್ ಅ ಪಾರ್ಟ್ನರ್, ಅಲ್ಲಿವರೆಗೂ ಅವ್ರನ್ನ ಟರ್ಮಿನೇಟ್ ಮಾಡೋಂಗಿಲ್ಲ. ಅವ್ರನ್ನೇನೋ ಟರ್ಮಿನೇಟ್ ಮಾಡಬೇಕು ಅನಿಸಿದ್ರೆ ನೋಟಿಸ್ ಪೀರಿಯಡ್ ಕೊಡಬೇಕಾಗುತ್ತೆ ಅವ್ರಿಗೆ. ನೋಟಿಸ್ ಕೊಟ್ಟು ಅವ್ರನ್ನ ಟರ್ಮಿನೇಟ್ ಮಾಡ್ಬೋದು. ಅವ್ರು ಏನಾದರೂ ಬೇರೆ ಬೇರೆ ಥರ ಇಲೀಗಲ್ ಆ್ಯಕ್ಟಿವಿಟೀಸ್ ಅಥವಾ ಔಟ್ ಆಫ್ ರೂಲ್ ಏನಿರುತ್ತೆ ಅವ್ರದ್ದು ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡಬೇಕಾದ್ರೆ, ಅವರೊಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅಗ್ರಿಮೆಂಟ್ ಬಿಟ್ಟು ಎಕ್ಸ್ಟ್ರಾ ಥಿಂಗ್ಸ್ ಏನಾದರೂ ಮಾಡ್ತಿದ್ದು, ಅದರಿಂದ ಪ್ರಾಫಿಟ್ ಮಾಡ್ಕೊಳೋಂಥ ಟ್ರೈ ಏನಾದರೂ ಮಾಡಿದರೆ ಆ ಥರದಕ್ಕೆ ಏನಾದರೂ ಆಗುವಂಥ ಚಾನ್ಸಸ್ ಇರುತ್ತೆ, ಡಿಸ್ಮಸ್. ಅದು ಬಿಟ್ಟರೆ ಪಾರ್ಟ್ನರ್ಶಿಪ್ ಅಟ್ ವಿಲ್ಲಿಂಗ್ ಅನ್ನೋದು ಅವನು ಇಷ್ಟ ಪಡೋವರೆಗೂ ಇರ್ಬೋದು. ನೆಕ್ಸ್ಟ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್. ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಅನ್ನೋದು ಯೂಶಲಿ ಇಲ್ಲಿಂದ ಅಲ್ಲಿವರೆಗೂ ಮಾತ್ರ ಇರುತ್ತೆ ಅಂತ. ಯೂಶಲಿ ಕಂಪ್ನಿಗಳು ಈ ಥರ ಕೆಲಸಗಳನ್ನ ಮಾಡ್ಕೊತಾರೆ. 2 ಕಂಪ್ನಿಗಳು ಜಾಯಿನ್ ಆಗುತ್ತೆ. ಒಂದು ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು, ಜುಲೈ ಆ್ಯಂಡ್ ಜೂನ್ ಅಂತ ನಾನು ತೊಗೊಂಡಿದ್ದೀನಿ, ಅಥವಾ ಜೂನ್ ಆ್ಯಂಡ್ ಜುಲೈ. ಒಂದೇನೋ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮಾಡಬೇಕು. ಆ ಪ್ರಾಜೆಕ್ಟ್ ಮುಗಿದ್ಮೇಲೆ ಇಬ್ಬರು ಬೇರೆ ಬೇರೆ, ಅವ್ರಿಗೆ ಅವ್ನ ಕತೆ ಅವನಿಗೆ, ಇವ್ನ ಕತೆ ಇವನಿಗೆ, ಪ್ರಾಜೆಕ್ಟ್ ಮುಗಿಯೋವರೆಗೂ ಪಾರ್ಟ್ನರ್ ಆಗಿರ್ತಾರೆ. ಇದನ್ನು ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ. ಒಂದು ಟೈಮ್ ಬಾಂಡ್ ಅಷ್ಟೇ, ಒಂದು ಕ್ಯಾಲೆಂಡರ್, ಈ ಒಂದು ಟೈಮ್ವರೆಗೂ ನಾನು ಇರ್ತೀನಿ, ನಾವು ನೀವು ಪಾರ್ಟ್ನರ್ಶಿಪ್ ಥರ ಆ್ಯಕ್ಟ್ ಮಾಡೋಣ, ಪಾರ್ಟ್ನರ್ಶಿಪ್ ಕೆಲಸ ಮಾಡಿ ಮುಂದಿರೋಂಥ ಏನಿರುತ್ತೆ ಅದನ್ನು ಪಾರ್ಟ್ನರ್ಶಿಪ್ಪಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ ಅಂತ. ನೆಕ್ಸ್ಟ್ ಕ್ಲಾಸ್ ಬಿ ಬರುತ್ತೆ. ಎ ಅಲ್ಲಿ ನಾವು ಟೈಮಲ್ಲಿ ಬೇಸಲ್ಲಿ 2 ಥರ ನೋಡಿದ್ವಿ. ಬಿ ಪಾರ್ಟಲ್ಲಿ ಕ್ಲಾಸಿಫಿಕೇಶನ್ ಬೇಸಿಸ್ ಆನ್ ಲ್ಯಾಬಿಲಿಟಿ ಅಂತ ಬರುತ್ತೆ. ಇಲ್ಲಿವರೆಗೂ ನಾವು ಲ್ಯಾಬಿಲಿಟಿ ಎಲ್ಲ ಅನ್ಲಿಮಿಟೆಡೇ ಮಾತಾಡಿದ್ದೀವಿ ಎಕ್ಸೆಪ್ಟ್ ಮೈನರ್, ಬಟ್ ಇಲ್ಲಿ ಲ್ಯಾಬಿಲಿಟಿ ಬಗ್ಗೆ ಮಾತಾಡ್ತೀವಿ. ಓಕೆ, ಲ್ಯಾಬಿಲಿಟಿ ಯಾವ ಥರ ಅಂದರೆ ಜನರಲ್ ಪಾರ್ಟ್ನರ್ಶಿಪ್ ಅಂತ. ಜನರಲ್ ಪಾರ್ಟ್ನರ್ಶಿಪ್ ಅಂದರೆ ಆಬ್ವಿಯಸ್ಲಿ ಏನು ಇದುವರೆಗೂ ನಾವು ಮಾತಾಡಿದ್ದೀವಿ ಅದೇ ಥರ ಬರುತ್ತೆ. ಇನ್ ಜನರಲ್ ಪಾರ್ಟ್ನರ್ಶಿಪ್ ದ ಲ್ಯಾಬಿಲಿಟಿ ಆಫ್ ಅ ಪಾರ್ಟ್ನರ್ ಈಸ್ ಅನ್ಲಿಮಿಟೆಡ್ ಆ್ಯಂಡ್ ಜಾಯಿಂಟ್ like always, ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. The partners enjoy the right to participate in management of the firm and their act as binding on each others as well as on the firm. Registration of the firm is optional. Usually ಇಂಥ ಒಂದು ಕಂಪ್ನಿಗಳು ಯೂಶಲಿ ಜನರಲ್ ಆಗೇ ಮಾಡ್ಕೊಂಡ್ಬಿಟ್ಟಿರ್ತದೆ, ಅದು ಆಪ್ಷನಲ್ ಅಂತ ಬಿಡಿ ರಿಜಿಸ್ಟ್ರೇಷನ್. ಲೈಕ್ ಐ ಸೆಡ್ ಇನ್ ಇನಿಷಿಯಲ್ ಮೂಮೆಂಟ್ಸ್, ಸ್ಟಾರ್ಟಿಂಗಲ್ಲೇ ನಿಮಗೆ ಇದ್ರ ಬಗ್ಗೆ ಹೇಳ್ಬಿಟ್ಟೆ, ಲೈಕ್ ಆಪ್ಷನಲ್, ಅದು ರಿಜಿಸ್ಟರ್ ಕಂಪಲ್ಸರಿ ಇಲ್ಲ ಇಲ್ಲಿ ಅಂತ. ಜನರಲ್ ಪಾರ್ಟ್ನರ್ ಲೈಕ್ ಆ್ಯಸ್ ಯೂಶ್ವಲ್, ಇದ್ರ ಬಗ್ಗೆ ನಾವು ಜಾಸ್ತಿ ಏನು ಕೊರಿಯಕ್ಕೆ ಹೋಗ್ಬಾರ್ದು, ಬಿಕಾಸ್ ಅಗೇನ್ ಎಲ್ಲ ಒಂದು ಪಾರ್ಟ್ನರ್ಸ್ ಹೆಂಗಿರುತ್ತೋ ಅದೇ ಥರ ಇರುತ್ತೆ, ಏನು ಜನರಲ್. ನೆಕ್ಸ್ಟ್ ಇದರಲ್ಲಿ ಬರೋವಂಥದ್ದು ಲಿಮಿಟೆಡ್ ಪಾರ್ಟ್ನರ್ ಅಂತ. ಲಿಮಿಟೆಡ್ ಪಾರ್ಟ್ನರ್ ಏನಾಗಿರುತ್ತೆ, ಇದೊಂದು ಪಾರ್ಟ್ನರ್ಶಿಪ್ ಅನ್ನೋದು. ಲಿಮಿಟೆಡ್ ಪಾರ್ಟ್ನರ್ಶಿಪ್ಪಲ್ಲಿ ಒಬ್ಬ ಅನ್ಲಿಮಿಟೆಡ್ ಲಯಬಿಲಿಟಿನ ಹೊಂದಿರ್ತಾನೆ, ಮಿಕ್ದವರು ಲಿಮಿಟೆಡ್ ಲಯಬಿಲಿಟಿನ ಹೊಂದಿರ್ತಾರೆ. ಅಟ್ಲೀಸ್ಟ್ ಒಂದು ಪಾರ್ಟ್ನರ್ ಅನ್ಲಿಮಿಟೆಡ್ ಲಯಬಿಲಿಟಿನ ನಾನು ತೊಗೋತೀನಿ ಅಂತ ಅವನು ರೆಸ್ಪಾನ್ಸಿಬಲ್ ಹೊತ್ಕೊಂಡಿರ್ತಾನೆ, ಇನ್ನು ಮಿಕ್ಕಿದವರು ಲಿಮಿಟೆಡ್ ಲಯಬಿಲಿಟಿ ಜೊತೆ ಇರ್ತಾರೆ. ಓಕೆ, ಅನ್ಲಿಮಿಟೆಡ್ ಲ್ಯಾಬಿಲಿಟಿ ತೊಗೊಂಡಿರೋನಿಗೆ ಆಬ್ವಿಯಸ್ಲಿ ಜಾಸ್ತಿ ಇದಿರುತ್ತೆ, ಬಟ್ ಇಲ್ಲಿ ರಿಜಿಸ್ಟ್ರೇಷನ್ ಆಫ್ ದ ಫರ್ಮ್ ಇಸ್ ಕಂಪಲ್ಸರಿ. ಯಾಕೆಂದರೆ ಲಿಮಿಟೆಡ್ ಪಾರ್ಟ್ನರ್, ಇದು ಲಿಮಿಟೆಡ್ ಪಾರ್ಟ್ನರ್ ಅಂದಾಗ ಕೆಲವರು ಅವರು ಏನು ಕ್ಯಾಪಿಟಲ್ ಇರುತ್ತೆ ಅಲ್ಲಿ ಮಾತ್ರ ಲಾಸ್ ಮಾಡ್ಕೊತಾರೆ, ಮಿಕ್ಕಿದ್ದು ಲಾಸ್ ಮಾಡ್ಕೊಳಲ್ಲ. ಬಟ್ ಅನ್ಲಿಮಿಟೆಡ್ ಲ್ಯಾಬಿಲಿಟಿ ಹೊಣೆ ಹೊತ್ತಿರೋನು ಏನು ಮಾಡ್ತಾನೆ, ಎಲ್ಲನೂ ಮಾಡಬೇಕಾಗಿರುತ್ತೆ, ಅವನು ಎಲ್ಲ ಸಾಲ ತೀರೋವರೆಗೂ ಅವನೇ ನೋಡ್ಕೋಬೇಕಾಗಿರುತ್ತೆ. ಆ ಥರ ಇದ್ದಾಗ ಅದು ರಿಜಿಸ್ಟ್ರ್ ಮಾಡಿಸೋದು ಒಳ್ಳೆಯದು, ರಿಜಿಸ್ಟ್ರ್ ಕಂಪಲ್ಸರಿ ಮಾಡಿದ್ದಾರೆ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ಮಾತಾಡ್ತಿದ್ವಿ. ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್? ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು ಅಂತ, ಡೀಡ್ ಅನ್ನೋದು ಇಷ್ಟ. ಡೀಡ್ ಅಂದರೆ ಒಂದು ಅಗ್ರಿಮೆಂಟ್ನ ಡೀಡ್ ಅಂತ ಕರೀತಾರೆ. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಪಾರ್ಟ್ನರ್ಶಿಪ್ ಅವರು ಮಾಡ್ಕೊಂಡಿರೋಂಥ ಒಂದು ಅಗ್ರಿಮೆಂಟ್ಸ್ ಅಂತ ಅಷ್ಟೇ. ಅದನ್ನು ಮೀನಿಂಗಲ್ಲಿ ಹೇಳೋದಾದರೆ, ದ ರಿಟರ್ನ್ ಅಗ್ರಿಮೆಂಟ್ ಆನ್ ಸ್ಟ್ಯಾಂಪ್ಡ್ ಪೇಪರ್ ವಿಚ್ ಸ್ಪೆಸಿಫೈ ದ ಟರ್ಮ್ಸ್ ಕಂಡೀಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಅಗೇನ್ ಒಂದು ರಿಟರ್ನ್ ಅಗ್ರಿಮೆಂಟ್, ಅದು ಒಂದು ನಾವೇನು ಸ್ಟ್ಯಾಂಪ್ ಪೇಪರ್ ಅಂತ ಯೂಸ್ ಮಾಡ್ತೀವಿ, ಸ್ಟ್ಯಾಂಪ್ ಪೇಪರ್ಗಳ ಮೇಲೆ ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಬರೆದಿರ್ತಾರೆ. ಆ ಪಾರ್ಟ್ನರ್ಶಿಪ್ಪು ಯಾವ ಅಡ್ಮಿಷನ್ ಆಗ್ತಿದ್ದಾರೆ, ಯಾರ್ಯಾರು ಇದ್ದಾರೆ, ಎಷ್ಟು ಪರ್ಸೆಂಟು, ಆ ಥರದ್ದೆಲ್ಲ ಒಂದು ಡೀಟೇಲ್ ಇರುತ್ತೆ. ಇದರಲ್ಲಿ ಬರುವಂಥ ಒಂದು ಆಸ್ಪೆಕ್ಟ್ ಈ ಒಂದು ಪಾಯಿಂಟ್ಸ್ ಅಂತ ಬರುತ್ತೆ, ಗೊತ್ತಾ, ಈಗ ತಾನೇ ಹೇಳಿದ್ವಿ. ಆ ಪಾಯಿಂಟ್ಸ್ ಯಾವ್ಯಾವು? ಪಾಯಿಂಟ್ ನಂಬರ್ 1, ನೇಮ್ ಆಫ್ ದ ಫರ್ಮ್ ಬರುತ್ತೆ. ಕಂಪ್ನಿ ಹೆಸರು, ಕಂಪ್ನಿಗೆ ಏನು ಹೆಸರು ಇಡ್ತಾ ಇದ್ದೀರಾ, ಕಂಪ್ನಿ ಹೆಸರು ಏನು, ಫುಲ್ ಹೆಸರು ಏನಿರುತ್ತೆ ಅದನ್ನು ಬರಿಬೇಕಾಗಿರುತ್ತೆ. ಈಗ PR ಫರ್ಮ್ಸ್ ಅಂತ ಬರೆದಿರ್ತಾರೆ, ಪಾರ್ಟ್ನರ್ಶಿಪ್ ಫರ್ಮ್. ಸೊ ಅವಾಗ PR ಅಂದರೆ ಏನು, ಆ ಫುಲ್ ನೇಮನ್ನು ಬರಿಬೇಕಾಗಿರುತ್ತೆ, ಅಥವಾ ಅದನ್ನು ಸ್ಪೆಸಿಫೈ ಮಾಡ್ತಾರೆ. ನೆಕ್ಸ್ಟ್ ಲೊಕೇಶನ್, ಅಡ್ರೆಸ್ಸು. एक्साक्ट लोकेशन ಎಲ್ಲಿ ಬರುತ್ತೆ ಯಾವೊಂದು ಪ್ಲೇಸ್ ಅಲ್ಲಿ ಇದೆ and ಅದರ ಪಿನ್ ಕೋಡ್ ಆಗಿರಬಹುದು ಎಲ್ಲ ಡೀಟೇಲ್ ಪರ್ಟಿಕ್ಯುಲರ್ ಅಡ್ರೆಸ್ ಒಂದು ಪೋಸ್ಟ್ ಬರೋ ತರ ಒಂದು ಇದಕ್ಕೆ ಅಡ್ರೆಸ್ ನ ಮೆನ್ಷನ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಡ್ಯೂರೇಷನ್ ಆಫ್ ಬಿಸಿನೆಸ್ ಎಲ್ಲಿವರೆಗೂ ಮಾಡ್ತೀರಾ ಈ ಬಿಸಿನೆಸ್ ಅನ್ಲಿಮಿಟೆಡ್ ಪೀರಿಯಡ್ ಇಲ್ಲ ಒಂದು 2 ಇಯರ್ಸ್ ಮಾಡ್ತೀರಾ ಈಗ ತಾನೇ ನಾನು ಲಿಮಿಟೆಡ್ ಪಾರ್ಟ್ನರ್ಸ್ ಗಿಂತ ಮುಂಚೆ ಮಾತಾಡಿದಾಗ ಹೇಳಿದೆ ಒಂದು ಸ್ಪೆಸಿಫೈಡ್ ಟೈಮ್ ಬಾಂಡ್ ವರೆಗೂ ಇರುತ್ತೆ ಆ ತರ ಪ್ರಾಜೆಕ್ಟ್ ಬಂದಾಗ ಅದು ಲಿಮಿಟೆಡ್ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಒಂದು ಟೈಮ್ ನೋ ಇಲ್ಲಿ ಸ್ಪೆಸಿಫೈ ಮಾಡ್ತಾರೆ ಎಲ್ಲಿವರೆಗೂ ಇರುತ್ತಾರೆ ಅದು ಎಲ್ಲಿವರೆಗೂ ಇರೋ ಪಾರ್ಟ್ನರ್ಶಿಪ್ ಆಗಿ ಕೆಲಸ ಮಾಡ್ತಾರೆ ಅಂತ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಈಚ್ ಪಾರ್ಟ್ನರ್ ಪ್ರತಿಯೊಬ್ಬ ಪಾರ್ಟ್ನರ್ ಎಷ್ಟು ಇನ್ವೆಸ್ಟ್ಮೆಂಟ್ ನ ತರ್ತಿದ್ದಾರೆ ಅಥವಾ ಎಷ್ಟು ಇನ್ವೆಸ್ಟ್ಮೆಂಟ್ ನ ತರಬೇಕು ಎಷ್ಟು ಹಾಕ್ತಾನೆ ಅದಕ್ಕೆ ಏನು ಬಡ್ಡಿ ಸಿಗ್ತಾ ಇರುತ್ತೆ ಆ ತರದೆಲ್ಲ ಮೆನ್ಷನ್ ಮಾಡಿರ್ತಾರೆ ನೆಕ್ಸ್ಟ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ದ ಪಾರ್ಟ್ನರ್ಸ್ पार्टनर्स प्रॉफिट शेयरिंग रेशियो है अदान बरदीतर 1:1, 1:2, 2:3, 1 आर पार्टनर्स कैपिटल ऐन हाकितर अद्वर मेले और रेशियो बरता सो आदू मेंशन ऐन मुदे सूम्ने तरले केस आगते यारो बंदू नंबे गोल क्रिकेट बल आड़ता हुड़गर गली क्रिकेटन बैटिंग नियत्तर बौलिंग फील्डिंग कई कोट्बिट ओडोबिड़े फस्ट बैटिंग कथेन नमकड़े और बौलिंग माड्तारो माडल्वो अवरिगे गोत्तिरुत्ते यारना करेद्रे सीधा बैट इट्बिट्टु होय्ता इर्तारे अदे अवरु बौलिंग माडबेकाद्रे नीवु यारना करीरी अवरना ए बंदे तडियो बैटिंग आड्बिट्टु बर्तीनि अंत लाइक बैटिंग प्रायोरिटी ಜಾಸ್ತಿ ಇದ್ಬಿಟ್ರೆ ಬೌಲಿಂಗ್ ಪ್ರಾಯೋರಿಟಿ ಇಲ್ಲ लाइक फुटबॉल ಆಗ್ಬಿಟ್ಟಿದೆ ಬೌಲಿಂಗ್ फुटबॉल ತರನು ಕೇರ್ ಮಾಡಲ್ಲ ಜನ ಓಕೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಡಿಪೆಂಡ್ ಆಗಿರುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ನೆಕ್ಸ್ಟ್ term relating to drawings interest on capital interest on drawing athwa partners ge en salary kodta irdira on commission en kodtira drawing avun en draw madidre avun personal use ge drawing anta karitare avun kotironta capital iga eno ondu purpose irutte kelsa avunge eno ondu ಗಾಡಿ ತಗೋಬೇಕು ಅಂತ ಅನ್ಸುತ್ತೆ ಅವನು ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿರ್ತಾನೆ 1 ಲಕ್ಷ ತಗೊಂಡು ನಾನು ಡ್ರಾ ಮಾಡೋಣ ನಾನು ಗಾಡಿ ತಗೋಬೇಕು ಅಂತ ಅನ್ಸುತ್ತೆ ತಗೋತಾನೆ ಅದಕ್ಕೆ ಬಡ್ಡಿ ಕಟ್ಟಬೇಕಾಗಿರುತ್ತೆ ಓಕೆ ಅವನು ಒಂದು ಕ್ಯಾಪಿಟಲ್ ನ ಡ್ರಾಯಿಂಗ್ ವಿತ್ಡ್ರಾ ಬೇರೆ ವಿತ್ಡ್ರಾ ಅಂದರೆ ಕಂಪ್ಲೀಟ್ ಅವನು ಹೊರಗಡೆ ತಗೊಂಡ್ಬಿಡ್ತಾನೆ ಅದನ್ನ ಹಾಕಲ್ಲ ಅಂತ ಡ್ರಾಯಿಂಗ್ ಅಂತ ಬಂದಾಗ ಅವನು ಬಡ್ಡಿಗೆ ತಗೊಂಡಿರ್ತಾನೆ ಅಂತ ಅಷ್ಟೇ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅವರದು ಎಷ್ಟು ಅವನ ಒಂದು ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಅಂತ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇದೆಲ್ಲ ನಾರ್ಮಲ್ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಆಮೇಲೆ ನೆಕ್ಸ್ಟು ನನಗೆ ಅಷ್ಟು ಕೊಡಬೇಕು ನಿನಗೆ ಇಷ್ಟು ಕೊಡಬೇಕು ಕೆಲವರು ಏನು ಮಾಡ್ತಾರೆ ಜನರಲ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು ಸ್ಲೀಪಿಂಗ್ ಪಾರ್ಟ್ನರ್ ಆಗಿರ್ತಾರೆ ನಾರ್ಮಲ್ ಪಾರ್ಟ್ನರು ಸ್ಲೀಪಿಂಗ್ ಪಾರ್ಟ್ನರ್ ಅಥವಾ ಬೇರೆ ಬೇರೆ ಪಾರ್ಟ್ನರ್ಸ್ಗಳಿರ್ತಾರೆ ಅವ್ರಿಗೆಲ್ಲ ಪರ್ಸೆಂಟೇಜ್ಗಳು ಸ್ಯಾಲ್ರಿಗಳು ವರ್ಕಿಂಗ್ ಪೀಪಲ್ಗೆ ಸ್ಯಾಲ್ರಿ ಕೊಡಬೇಕಾಗಿರುತ್ತೆ ಈ ಥರದ್ದೆಲ್ಲ ಇರುತ್ತೆ ಅದನ್ನೆಲ್ಲ ಕೂಡ ಮೆನ್ಷನ್ ಮಾಡ್ತಾರೆ ನೆಕ್ಸ್ಟ್ ಡ್ಯೂಟೀಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ಪಾರ್ಟ್ನರ್ ಪ್ರತಿಯೊಬ್ಬ ಪಾರ್ಟ್ನರ್ಗಳು ಅಥವಾ ಎಲ್ಲ ಪಾರ್ಟ್ನರ್ಗಳ ಡ್ಯೂಟಿಗಳು ಪಾರ್ಟ್ನರ್ಶಿಪ್ ಆಗಿ ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಪಾರ್ಟ್ನರ್ಸ್ಗಳಿಗೆ ಕೆಲವು ಡ್ಯೂಟಿಗಳಿರುತ್ತೆ ಆಬ್ಲಿಗೇಷನ್ಸ್ ಇರುತ್ತೆ ಆ್ಯಂಡ್ ಆ ಪಾರ್ಟ್ನರ್ ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಆಸ್ ಅ ಪಾರ್ಟ್ನರ್ ನೀವು ಹಿಂಗಿರಬೇಕು ಈಗ ರಾಜಕಾರಣಿಗಳೇ ಅಂದರೆ ಓತ್ನ ಕೊಟ್ಟು ಅವರು ಒಂದು ಅಧಿಕಾರನ ಸ್ವೀಕಾರ ಮಾಡ್ತಾರೆ ನಾನು ಯಾವುದೇ ಥರದ ಈ ಥರ ಅದು ಇದು ಅಂತ ಲೈಕ್ ಏನೇ ಮಾಡಿದ್ರೂ ರೂಲ್ಸ್ ಆರ್ ಮೆಂಟ್ ಟು ಬ್ರೇಕ್ ಓಕೆ ನೆಕ್ಸ್ಟ್ ಟರ್ಮ್ ಗವರ್ನಿಂಗ್ ಅಡ್ಮಿಷನ್ ರಿಟೈರ್ಮೆಂಟ್ ಆ್ಯಂಡ್ ಎಕ್ಸ್ಪಲ್ಷನ್ ಆಫ್ ಪಾರ್ಟ್ನರಿ ಒಂದು ಟರ್ಮ್ಸ್ ಮತ್ತು ಕಂಡೀಷನ್ಸ್ ಹಾಕಿರ್ತಾರೆ ಯಾವ ಟೈಮಲ್ಲಿ ರಿಟೈರ್ಮೆಂಟ್ ಎಷ್ಟು ಏಜ್ವರೆಗೂ ಇರುತ್ತೆ ಆ್ಯಂಡ್ ಅಡ್ಮಿಷನ್ ಯಾವ ಥರ ಮಾಡ್ಕೊತಾರೆ ಯಾವ ಥರ ಪ್ರೊಸೆಸ್ ಮಾಡ್ತಾರೆ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಯಾವ ಮೆಥಡ್ ಯೂಸ್ ಮಾಡ್ತಾರೆ ಆ್ಯಂಡ್ ಅದಾದಮೇಲೆ ಎಕ್ಸ್ಪಲ್ಷನ್ ಅಂದರೆ ಹೊರ ಹಾಕೋವಂಥದ್ದು ಪಾರ್ಟ್ನರ್ ಏನೋ ಒಂದು ತಪ್ಪು ಮಾಡಿದಾಗ ಫುಟ್ಬಾಲಲ್ಲಿ ನೋಡಿದ್ರಲ್ಲ ರೆಡ್ ಕಾರ್ಡ್ ತೋರಿಸೋವಂಥದ್ದು ಹೊರಗಡೆ ಹಾಕ್ತಾರೆ ಅಂತ ಸೊ ಹಾಗೇನೆ ಹೊರಗಡೆ ಹಾಕೋ ಅಂಥದ್ದು ಬರುತ್ತಲ್ಲ ಆ ಹೊರಗಡೆ ಹಾಕೋ ಅಂಥದ್ದನ್ನ ಯಾವ ಥರ ನಡೆಯುತ್ತೆ ಅಥವಾ ಏನಕ್ಕೋಸ್ಕರ ಆ ಹೊರಗಡೆ ಹಾಕೋವಂಥ ಪ್ರೋಸೆಸ್ ಬರುತ್ತೆ ಈ ತಪ್ಪು ಮಾಡಿದ್ರೆ ಈ ಥರ ಹೊರಗಡೆ ಹಾಕ್ತೀವಿ ಅಂತ ಹೇಳುವಂಥದ್ದು ಅದು ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಪ್ರಿಪ್ರೇಷನ್ ಆನ್ ಆಫ್ ಅಕೌಂಟ್ಸ್ ಆ್ಯಂಡ್ ದೇರ್ ಆಡಿಟ್ ಅಂತ ಆಡಿಟ್ ಯಾವ ಥರ ಒಂದು ರೀತಿಯಲ್ಲಿ ನಡೆಯುತ್ತೆ ಅವರ ಒಂದು ಅಕೌಂಟ್ಸ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಎಲ್ಲ ಕೂಡ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಮೆನ್ಷನ್ ಮಾಡಿರ್ತಾರೆ ನೆಕ್ಸ್ಟ್ ಮೆಥಡ್ ಆಫ್ ಸಾಲ್ವಿಂಗ್ ಡಿಸ್ಪ್ಯೂಟ್ ಏನಾದರೂ ಒಂದು ಜಗಳಗಳು ಬಂದರೆ ಅಥವಾ ಏನಾದರೂ ಒಂದು ಕಾನ್ಫ್ಲಿಕ್ಟ್ ಆದರೆ ಪಾರ್ಟ್ನರ್ಸ್ಗಳ ಮಧ್ಯೆ ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕು ಒಂದು ಜಗಳನ ಅಥವಾ ಒಂದು ಕೋಲ್ಡ್ ವಾರ್ ಅನ್ನೋದಿರುತ್ತೆ ಅಥವಾ ಏನೋ ಒಂದು ಡಿಸ್ಪ್ಯೂಟ್ ಅವ್ರ ಮಧ್ಯೆ ಇವ್ರ ಮಧ್ಯೆ ಒಂದು ಆಗದೇ ಇರೋ ಅಂತ ಬಂದಾಗ ಹೆಂಗೆ ಅದನ್ನು ಸಾಲ್ವ್ ಮಾಡಬೇಕು ಹೆಂಗೆ ಸಾಲ್ವ್ ಮಾಡ್ತಾರೆ ಬೇರೆ ಬೇರೆ ಥರ ಮೆಥಡ್ಗಳನ್ನ ಯೂಸ್ ಮಾಡ್ತಾರೆ ಸಾಲ್ವ್ ಮಾಡೋಕ್ಕೆ ಯಾರು ಮೆಜಾರಿಟಿ ಕನ್ಸಿಡರ್ ಮಾಡಬೇಕು ಯಾರನ್ನ ಕಮ್ಮಿ ಕನ್ಸಿಡರ್ ಮಾಡಬೇಕು ಆ ಥರ ಇದಕ್ಕಿಂತ ಇಲ್ಲಿ ಕ್ಯಾಪಿಟಲ್ ಮೇಲೆ ನೋಡ್ತಾರೆ ಎಷ್ಟು ಕ್ಯಾಪಿಟಲ್ ಯಾರ ಎಕ್ಸ್ಪೀರಿಯನ್ಸಿಗೆ ಹೊಸ ಪಾರ್ಟ್ನರ್ ಬಂದಿರ್ತಾನೆ ಹಳೆ ಪಾರ್ಟ್ನರ್ ಜೊತೆ ಕಿತ್ತಾಟ ಮಾಡ್ಕೊತಾನೆ ಸೊ ಹೊಸ ಪಾರ್ಟ್ನರ್ನ ಸಪೋರ್ಟ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ ಆಗ ಹಳೆ ಪಾರ್ಟ್ನರ್ ಈ ಥರ ಒಂದು ಬಿಸ್ನೆಸ್ ರನ್ ಆಗಿತ್ತು ನೀನು ಈಗ ಹೊಸದಾಗಿ ಬಂದಿದ್ದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಈ ಥರದ್ದೊಂದು ಡಿಸ್ಪ್ಯೂಟ್ ಇದ್ದೇ ಇರುತ್ತೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಒಂದು ಬಿಸ್ನೆಸ್ ಯಾವ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ರಿಜಿಸ್ಟ್ರೇಷನ್ ಅನ್ನೋದು ಕಂಪಲ್ಸರಿ ಅಲ್ಲ ಈಗಾಗಲೇ ಹೇಳ್ಬಿಟ್ಟಿದ್ದೀವಿ ಬಟ್ ಆದರೂ ಕೂಡ ಕೆಲವೊಂದೊಂದು ಪಾಯಿಂಟ್ಗಳಿಗೋಸ್ಕರ ರಿಜಿಸ್ಟರ್ ಮಾಡ್ತಾರೆ ಏನು ಪಾಯಿಂಟ್ಗಳು ಪಾರ್ಟ್ನರ್ಸ್ನ ಯಾವಾಗ ನೀವು ಪಾರ್ಟ್ನರ್ಶಿಪ್ನ ಬಿಸ್ನೆಸ್ನ ರಿಜಿಸ್ಟರ್ ಮಾಡ್ತೀರಾ, ಪಾರ್ಟ್ನರ್ಸ್ನ ಕೋರ್ಟ್ಗೆ ಎಳಿ ತರ್ಬೋದು ಅಥವಾ ಕೋರ್ಟ್ವರೆಗೂ ತರ್ಬೋದು. ನೀವೇನೋ ಒಂದು ಒಬ್ಬ ಪಾರ್ಟ್ನರ್ನ ಏನೋ ಒಂದು ಮೋಸ ಮಾಡ್ದ ಅಂತ ನೀವು ಅವನ ಮೇಲೆ ಕೇಸ್ ಕೂಡ ಹಾಕ್ಬೋದು, ಕೋರ್ಟಿಗೆ ತರ್ಬೋದು. ಅನ್ರಿಜಿಸ್ಟರ್ ಆಗಿದ್ರೆ ಅದನ್ನು ಕೋರ್ಟಲ್ಲಿ ತರೋಕ್ಕಾಗಲ್ಲ, ಅವನ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ, ಅವನ್ನ ಸ್ಯೂ ಅಗೇನೆಸ್ಟ್ ದ ಫರ್ಮ್, ಅದು ಒಂದು ಕಂಪ್ನಿ ಮೇಲೇ ಕೇಸ್ ಹಾಕೋಕ್ಕಾಗಲ್ಲ. Firm cannot be suited against third party ಮೇಲೂ ಅವರು ಕೇಸ್ ಹಾಕಲ್ಲ. ಈಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮ್ದು ಒಂದಿರುತ್ತೆ, ಅದ್ರ ಮೇಲೆ ಯಾರೋ ಮೋಸ ಮಾಡ್ತಾರೆ ಅಥವಾ ಅದಕ್ಕೆ ಮೋಸ ಮಾಡಿಬಿಡ್ತಾರೆ. ನೀವೇನು ಮಾಡಿ ಒಂದು ಥರ್ಡ್ ಪಾರ್ಟಿ ಮೇಲೆ ಕೇಸ್ ಹಾಕೋಕ್ಕೂ ಬರಲ್ಲ. ಫರ್ಮ್ ಕೆನ್ನಾಟ್ ಫೈಲ್ ಕೇಸ್ ಅಗೇನೆಸ್ಟ್ ಇಟ್ಸ್ ಪಾರ್ಟ್ನರ್, ಅವರ ಒಂದು ಪಾರ್ಟ್ನರ್ ಮೇಲೂ ಕೇಸ್ ಹಾಕೋವಂಥದ್ದು ಬರಲ್ಲ. ದೆನ್ ನಾವೊಂದು ಕಂಪ್ನಿ ಮೇಲೂ ಪಾರ್ಟ್ನರ್ ಕೇಸ್ ಹಾಕೋಕ್ಕಾಗಲ್ಲ, ಥರ್ಡ್ ಪಾರ್ಟಿಗೂ ಹಾಕೋಕ್ಕಾಗಲ್ಲ. ಸೊ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಇಷ್ಟೆಲ್ಲ ಯೂಸ್ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ರಿಜಿಸ್ಟ್ರೇಷನ್ ಮಾಡೋದು ತುಂಬ ಒಳ್ಳೆಯದು, ರಿಜಿಸ್ಟ್ರೇಷನ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ಇನಿಷಿಯಲ್ ಮೂಮೆಂಟಲ್ಲಿ ಸ್ವಲ್ಪ ನಿಮಗೆ ಅಂದರೆ ಸ್ಟಾರ್ಟ್ ಮಾಡೋಕ್ಕೆ ಎಂಡ್ ಮಾಡೋಕ್ಕೆ ಕಷ್ಟ ಇದ್ದರೂ ಕೂಡ ಅಂದರೆ ಸ್ವಲ್ಪ ಲೈಟಾಗಿ, ತುಂಬ ರಿಜಿಸ್ಟ್ರೇಷನ್ ಏನಿರಲ್ಲ, ಬಟ್ ಲೀಗಲ್ ಆಗಿರುತ್ತೆ ಅನ್ನೋದೊಂದು. ನೆಕ್ಸ್ಟ್, ದ ಪ್ರೊಸೀಜರ್ ಆಫ್ ಗೆಟಿಂಗ್ ಫರ್ಮ್ ರಿಜಿಸ್ಟ್ರೇಷನ್ ಇಸ್ ಫಾಲೋಡ್. ಯಾವ ಥರ ಒಂದು ಫರ್ಮ್ ರಿಜಿಸ್ಟ್ರೇಷನ್ ನಡೆಯುತ್ತೆ ಆ್ಯಂಡ್ ಈ ನಡಿಬೇಕಾದ್ರೆ, ಇಷ್ಟುವರೆಗೂ ನಾವು ಮಾತಾಡಿದ್ದು ಲಾಸ್ಟ್ ಸ್ಲೈಡಲ್ಲಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ. ನೀವು ಎಕ್ಸಾಮ್ ಪಾಸ್ ಆಗಿಲ್ಲ ಅಂದರೆ ಏನಾಗುತ್ತೆ, ಫೇಲ್ ಆದರೆ ಏನಾಗುತ್ತೆ, ಆ ಥರ ಹೇಳಿದ್ದು. ಈಗ ಪಾಸ್ ಆಗೋಕ್ಕೆ ಒಂದು ಪ್ರೊಸೀಜರ್ ಇರಬೇಕಲ್ವ, ಅದನ್ನು ನೀವು ಮಾಡೋಕ್ಕೆ ಪ್ರೊಸೀಜರ್ ಬೇಕು, ಯಾವ ಥರ ಇರುತ್ತೆ ಅಂತ. ಫಸ್ಟ್ ಒನ್, ಸಬ್ಮಿಷನ್ ನಡೆಯುತ್ತೆ. ಅಪ್ಲಿಕೇಶನ್ ಫಾರ್ಮ್ನ ಒಂದು ಪ್ರೊಸೀಜರ್ ಪ್ರಕಾರ ಸಬ್ಮಿಷನ್ ಮಾಡಬೇಕು. ಯಾರಿಗೆ ಅಂದರೆ ರಿಜಿಸ್ಟರ್ ಆಫ್ ಫಾರ್ಮ್ ಅಂತ ಇರ್ತಾರೆ, ಅವ್ರಿಗೆ ಸಬ್ಮಿಷನ್ ಮಾಡಬೇಕಾಗುತ್ತೆ. ಆ ಅಪ್ಲಿಕೇಶನಲ್ಲಿ ಏನೇನಿರಬೇಕು, ಯಾವ್ಯಾವ ಕಂಟೆಂಟ್ ಇರಬೇಕು ಅಂದರೆ ನೇಮ್ ಆಫ್ ದ ಫಾರ್ಮ್, ಲೊಕೇಶನ್ ಈಗಾಗಲೇ ಹೇಳಿದ್ದೀನಿ, ಅದೇ ಒಂದಷ್ಟು ಇಲ್ಲೂ ಕೂಡ ಬಂದಿರುತ್ತೆ. ಅಗೇನ್, ನೇಮ್ ಆಫ್ ಅದರ್ ಪ್ಲೇಸಸ್ ವೇರ್ ಬಿಸ್ನೆಸ್ ವಿಲ್ ಕ್ಯಾರಿ, ಬೇರೆ ಬೇರೆ ಜಾಗಗಳಲ್ಲಿ ಬಿಸ್ನೆಸ್ ಕ್ಯಾರಿ ಆಗ್ತಿದ್ರೆ ಆ ಒಂದು ಜಾಗದ ಹೆಸರು. ದ ಡೇಟ್ ವೆನ್ ಈಚ್ ಪಾರ್ಟ್ನರ್ ಜಾಯಿನ್ ದ ಫರ್ಮ್, ಯಾವ ಪಾರ್ಟ್ನರು ಯಾವತ್ತು ಜಾಯ್ನ್ ಆಗ್ತಿದ್ದಾರೆ ಅಂತ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಪಾರ್ಟ್ನರ್ಸು, ಯಾವ್ಯಾವ ಪಾರ್ಟ್ನರ್ ಬಂದಿದ್ದಾರೆ ಅವರ ಹೆಸರು ಮತ್ತು ಅವರ ಅಡ್ರೆಸ್ಸು. ಡ್ಯೂರೇಷನ್ ಆಫ್ ಪಾರ್ಟ್ನರ್ಸ್, ದಿಸ್ ಅಪ್ಲಿಕೇಶನ್ ಶುಡ್ ಬಿ ಸೈನ್ಡ್ ಬೈ ಆಲ್ ಪಾರ್ಟ್ನರ್ ಸೈನ್ ಮಾಡಿರ್ತಾರೆ. ಆ್ಯಂಡ್ ಇದನ್ನು ರಿಜಿಸ್ಟರ್ ಆಫ್ ಫರ್ಮ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಡೆಪಾಸಿಟ್ ಆಫ್ ರಿಕ್ವೈರ್ ಫೀಸ್ ವಿತ್ ದ ರಿಜಿಸ್ಟರ್ ಆಫ್ ಫರ್ಮ್. ಒಂದು ಫೀಸ್ ಇರುತ್ತೆ ರಿಜಿಸ್ಟ್ರೇಷನ್ ಫೀಸ್ ಅಂತ, ಅಡ್ಮಿಷನ್ ಫೀಸ್ ಅಂತ ನಿಮಗೆಲ್ಲ ಕಟ್ಟಿಸ್ಕೋತಾರಲ್ಲ ಅದೇ ಥರನೇ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ಫೀಸ್ನ ರಿಜಿಸ್ಟ್ರಾರ್ ಹತ್ರ ಕಟ್ಟಬೇಕಾಗುತ್ತೆ. ದೆನ್ ಥರ್ಡ್ ಸ್ಟೆಪ್ ಏನಾಗುತ್ತೆ ಅಂದರೆ, ರಿಜಿಸ್ಟರ್ ಏನು ಮಾಡ್ತಾರೆ, ಅದನ್ನು ಅಪ್ರೂವಲ್ ಮಾಡ್ತಾರೆ. ಓಕೆ, ಈ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು ಪಾರ್ಟ್ನರ್ಶಿಪ್ ಆಗಿ ಅಂತ. ಆಗ ಆ ಒಂದು ಕಂಪ್ನಿಗೆ ರಿಜಿಸ್ಟರ್ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಆ ಒಂದು ಸರ್ಟಿಫಿಕೇಟ್ ಇಟ್ಕೊಂಡಾಗ ನಿಮ್ಮ ಒಂದು ಬಿಸ್ನೆಸ್ ಶುರು ಆಗಿದೆ ಅಥವಾ ರಿಜಿಸ್ಟರ್ ಆಗಿದೆ ಅಂತ. ನೆಕ್ಸ್ಟ್, ಮೂವಿಂಗ್ ಆನ್ ಟು ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಕೋಆಪರೇಟಿವ್ ಸೊಸೈಟಿ ಯೂಶಲಿ ಹಳ್ಳಿಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ತುಂಬ ದೊಡ್ಡ ಕಂಪ್ನಿಗಳು ಹೋಗಿ ಹಳ್ಳಿಗಳಲ್ಲಿ ಅಥವಾ ಅಲ್ಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆಗ ಕೋಆಪರೇಟಿವ್ ಸೊಸೈಟಿ ತುಂಬ ಹೆಲ್ಪ್ ಮಾಡುತ್ತೆ ಅಥವಾ ಕೋಆಪರೇಟಿವ್ ಸೊಸೈಟಿ ತುಂಬ ಕೆಲಸಕ್ಕೆ ಬರುತ್ತೆ. ಕೋಆಪರೇಟಿವ್ ಸೊಸೈಟಿ ಅಂದ್ರೇನು? ಸೊಸೈಟಿ ಅಂದರೆ ಒಂದು ಸಂಸ್ಥೆ, ಕೋಆಪರೇಟಿವ್ ಅಂದ್ರೇನು? ಕೋಆಪರೇಟಿವ್ ಅಂದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಿರ್ಬೋದು. ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಕೆಲಸ ಮಾಡೋವಂಥ ಕೋಆಪರೇಟ್ ಅಂತ ಹೇಳ್ತಾರೆ. ಈ ಒಂದು ಸಮಾಜದಲ್ಲಿರುವಂಥ ಒಂದು ಬೇರೆ ಒಂದು ಜನ ಅನ್ನೋದಕ್ಕಿಂತ ಒಂದು ಎಕನಾಮಿ ಲೆವೆಲಲ್ಲಿ, ಬೇರೆ ಒಂದು ಎಕನಾಮಿ ಲೆವೆಲ್ಗಳಲ್ಲಿ ಅಥವಾ ಒಂದು ಜಿಯೋಗ್ರಫಿಕಲ್ ಲೆವೆಲಲ್ಲಿ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರುವಂಥ ಒಂದು ಸೊಸೈಟಿ. ಇವರು ಅದೆಲ್ಲ ಸುಮ್ಮನೆ ಜನರಲ್ಗೆ ಆಗುತ್ತೆ, ಜನರಲ್ ಆಗಿ ಈ ಥರ ಒಂದು ಸೊಸೈಟಿ ಅಂದರೆ ಏನು. ಬಟ್ ಥಿಯರಿಕಾಗಿ ಬಂದಾಗ ವಾಟ್ ಈಸ್ ಕೋಆಪರೇಟಿವ್ ಸೊಸೈಟಿ ಅಂತ. ಕೋಆಪರೇಟಿವ್ ಸೊಸೈಟಿ ಅನ್ನೋದು ಇಟ್ಸ್ ಅ ವಾಲಂಟರಿ ಅಸೋಸಿಯೇಷನ್. ವಾಲಂಟರಿ ಅಂದರೆ ಅವರವರೇ ಒಂದು ಗ್ರೂಪ್ ಮಾಡಿಕೊಂಡು ಪರ್ಸನ್ಸ್ಗಳು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ದೇ ವಿಲ್ ಬಿಕಮ್ ಯೂನಿಟಿ, ಅದು ಒಂದು ಗ್ರೂಪ್ ಮಾಡ್ಕೊತಾರೆ ಟು ಪ್ರೊಟೆಕ್ಟ್ ಆ್ಯಂಡ್ ಪ್ರಮೋಟ್ ಅ ಕಾಮನ್ ಇಂಟ್ರೆಸ್ಟ್. ಒಂದು ಎಕನಾಮಿ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಈ ಒಂದು ಪ್ರಾಡಕ್ಟ್ನ ಕಮ್ಮಿ ಬೆಲೆಯಲ್ಲಿ ಮಾರಬೇಕು, ಅಥವಾ ಈ ಒಂದು ಸರ್ವಿಸ್ನ ಜನಗಳಿಗೆ ಕೊಡಬೇಕು, ಬ್ಯಾಂಕಿಂಗ್ ಸರ್ವಿಸ್ ಇರ್ಬೋದು, ಸಾಲ ಕೊಡುವಂಥದ್ದು ಇರ್ಬೋದು. ಈ ಥರ ಮಾಡೋಕ್ಕೋಸ್ಕರ ಕೋಆಪರೇಟಿವ್ ಸೊಸೈಟಿನ ಲಾಂಚ್ ಮಾಡ್ತಾರೆ. ಸೊ ಕೋಆಪರೇಟಿವ್ ಸೊಸೈಟಿ ಅನ್ನೋದು ತುಂಬ ಜನಗಳ ಇಂಟ್ರೆಸ್ಟ್ಗೋಸ್ಕರ ಮಾಡಿರುವಂಥದ್ದು. ಇದು ಪ್ರಾಫಿಟ್ ಮಾಡಬೇಕು ಅಥವಾ ನಾನು ಒಂದು ಲಾಭ ಮಾಡಬೇಕು ಅನ್ನೋದಕ್ಕಿಂತ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡಿರೋದೇ ಇದೇ ಉದ್ದೇಶದಿಂದ. ಓಕೆ, ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತ ಇದೆ, 1912 ಇಂದ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಸೊಸೈಟಿ ಪ್ರಕಾರ ಡೆಫಿನೇಷನ್ ಕೂಡ ಇದೆ, ಅದು ಇಲ್ಲೇ ಹೇಳ್ತೀವಿ ನೋಡಿ. ಕೋಆಪರೇಟಿವ್ ಆರ್ಗನೈಸೇಷನ್ ಇಸ್ ಅ ಸೊಸೈಟಿ ವಿಚ್ ಇಸ್ ಆಬ್ಜೆಕ್ಟಿವ್ ಫಾರ್ ದ ಪ್ರಮೋಷನ್ ಆಫ್ ಎಕನಾಮಿಕ್ ಇಂಟ್ರೆಸ್ಟ್ on its member in accordance with the cooperative principles. The Indian Cooperative Society 1912 ಪ್ರಕಾರ ಈ ಒಂದು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ನ ರನ್ ಮಾಡ್ತಾರೆ. rules ashtu regulations anta irutte aa ondu idra mele a minimum 10 members are required for a cooperative society 10 jana minimum required the cooperative society act does not specify any maximum numbers of member alli member agake yavade ondu limit illa but 10 jana antu limited agi beke beku 10 jana irbeku 10 jana inda ishtu bekadru start madabodu so this is what minimum 10 members are required so ಅದಕ್ಕೋಸ್ಕರನೇ 10 ಜನ ನೆಸೆಸಿಟಿ ಇದೆ ಇಲ್ಲಿ ಲಿಮಿಟೆಡ್ ಇಲ್ಲ ಪಾರ್ಟ್ನರ್‌ಶಿಪ್ ಅಲ್ಲಿ 20 ಜನ ಲಿಮಿಟ್ ಇಲ್ಲಿ ಲಿಮಿಟ್ ಯಾವುದೇ ತರ ಲಿಮಿಟೆಡ್ ಬರಲ್ಲ ಸೊ ನೀವು ಅನ್ಲಿಮಿಟೆಡ್ ಆಗಿ ಹೋಗ್ತೀರಾ ಕೋಆಪರೇಟಿವ್ ಸೊಸೈಟಿ ನೆಕ್ಸ್ಟ್ ಫೀಚರ್ಸ್ ಗೆ ಬರೋದಾದ್ರೆ ಮೊದಲನೇ ಫೀಚರ್ ವಾಲಂಟರಿ ಅಸೋಸಿಯೇಷನ್ ಇಲ್ಲಿ ಯಾರು ಬಲಂತಕ್ಕೆ ಬಂದಿರೋದು ಅಂತದಲ್ಲ ಎಲ್ಲ ಅವರವರ ಇಂಟರೆಸ್ಟ್ ಅಲ್ಲಿ ಒಂದು ಏನೋ ಒಂದು ಸಮಾಜಕ್ಕೆ ಹೆಲ್ಪ್ ಮಾಡಬೇಕು ಅಥವಾ ಒಂದು ಏನೋ ಒಂದು ಕೊಡುಗೆ ಕೊಡಬೇಕು ಅನ್ನೋದ್ರಿಂದ ಫ್ರೀ आगे अवरे ओब्रो जॉइन ಮಾಡ್ಕೊಂಡು ಅವರೇ ಒಂದು ಅಸೋಸಿಯೇಷನ್ ಅಂತ ಮಾಡ್ಕೊಂಡು ಅವರೇ ಒಂದು ಗ್ರೂಪ್ ಆಗಿ ಒಂದೇ ಇಂಟರೆಸ್ಟ್ ಮೇಲೆ ಬಂದಿರ್ತಾರೆ ಕೋಆಪರೇಟಿವ್ ಸೊಸೈಟಿ ಅವರು ಸೋ ಏನೋ ಒಂದು ಮಾಡಬೇಕು ಏನೋ ಒಂದು ಹೆಲ್ಪ್ ಮಾಡಬೇಕು ಅನ್ನೋದು ರೀಸನ್ ಯೂಶುವಲಿ ಕೋಆಪರೇಟಿವ್ ಬಂದಮೇಲೆ ಇಲ್ಲಿ ಕೋಆಪರೇಟಿವ್ ಬೇರೆಯವರ ತರ ಮಾಡ್ತಾರೆ ಕೆಲವರು ದಿನ ತುಂಬಾ ಚೆನ್ನಾಗಿ ಆ ಕೋಆಪರೇಟಿವ್ ಸೊಸೈಟಿಗಳು ತುಂಬಾ ಹೆಲ್ಪ್ ಮಾಡ್ಕೊಂಡು ಬೆಳೆದಿದೆ so next feature legal status it should be registered compulsory idu partnership tara bekandre register ago beda andre bittaku antilla it should be registered adon separate entity igu ond eno ond tappaitu andre alliro members mele eno baralla athwa alliro management mele eno baralla alliroru yar mele barutte andre aa ondu samsthe mele hesaru kamadinu athwa eno bere bere dikondirtare I am not specifically giving name eno trust hesaru eno ondu OBC ಟ್ರಸ್ಟ್ ಅಂತ ಇಟ್ಕೊಂಡಿರ್ತಾರೆ ಈಗ ನಾವು ಇಟ್ಟಿದ್ದೀವಲ್ಲ OBC ಟ್ರಸ್ಟ್ OBC ಎಜುಕೇಶನ್ ಟ್ರಸ್ಟ್ ಆ ತರ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡಿರ್ತಾರೆ ಅಥವಾ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಮಾಡ್ಕೊಂಡಿರ್ತಾರೆ ಲೈಕ್ ಈಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ OBC ಕೋಆಪರೇಟಿವ್ ಸೊಸೈಟಿ OBC ಹೆಲ್ತ್ ಕೋಆಪರೇಟಿವ್ ಸೊಸೈಟಿ OBC ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿ ಆ ತರ OBC ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಫೈನಾನ್ಸ್ ಅಂತ ಈ ಥರದ್ದು ಏನಾದರೂ ಮಾಡ್ಕೊಳ್ಳೋವಂಥದ್ದು ಜನಗಳಿಗೆ ಯೂಸ್ ಆಗಲಿ ಅಂತ ಮಾಡೋವಂಥದ್ದು ಲೈಕ್ ಇವಾಗ ನಾವು ಮಾಡಿದ್ರೆ ಕೋಆಪರೇಟಿವ್ ಎಜುಕೇಷನ್ ಅಂತ ಮಾಡ್ಬೋದು ಸಪರೇಟ್ ಎಂಟಿಟಿ ಏನೇ ಒಂದು ನಮ್ಮ ಒಂದು ತಪ್ಪಾದರೆ ಅಥವಾ ನಾನು ನನ್ನ ಮೇಲೆ ಯಾರಾದರೂ ಕೇಸ್ ಹಾಕಬೇಕು ನಾನು ಬೇರೆಯವ್ರ ಮೇಲೆ ಕೇಸ್ ಹಾಕಬೇಕು ಅಂದ್ರೆ ನಾನು ಹಾಕೋಕ್ಕಲ್ಲ ನಮ್ಮ ಸೊಸೈಟಿ ಆಗುತ್ತೆ ಅದು ನಮ್ಮ ಒಂದು ಲೀಗಲ್ ಸ್ಟೇಟಸ್ ಏನು ಕೊಟ್ಟಿದ್ದಾರೆ ಕೋಆಪರೇಟಿವ್ ಸೊಸೈಟಿ ಅಂತ ಅದು ಹಾಕುತ್ತೆ ಅದನ್ನು ಲೀಗಲ್ ಸ್ಟೇಟಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಲಿಮಿಟೆಡ್ ಲ್ಯಾಬಿಲಿಟಿ ಇಲ್ಲಿ ಮೆಂಬರ್ಸ್ ಏನು ಇನ್ವೆಸ್ಟ್ ಮಾಡಿರ್ತಾರೆ ಅಷ್ಟೇ ಆ ಒಂದು ಸಂಸ್ಥೆ ಎಷ್ಟು ಪೇ ಮಾಡುತ್ತೋ ಅಷ್ಟೇ ಪೇ ಮಾಡೋಕ್ಕಂಥದ್ದು ಅಲ್ಲಿರೋ ಮೆಂಬರ್ಸ್ಗಳಿಂದ ಯಾವುದೇ ಒಂದು ಸಾಲನ ವಸೂಲಿ ಮಾಡೋಕ್ಕಾಗಲ್ಲ ಆ ಕಂಪ್ನಿ ಏನು ಬೆಲೆ ಬಾಳುತ್ತೆ ಆ ಕಂಪ್ನಿ ಸಪ್ರೇಟ್ ಎಂಟಿಟಿ ಅಲ್ವಾ ಸಪ್ರೇಟ್ ಎಂಟಿಟಿ ಅಂತಾಗ ನೀವೇನೇ ಒಂದು ಸ್ಯೂ ಮಾಡೋಂಗಿದ್ರು ಆ ಬಿಲ್ಡಿಂಗ್ ಸೀಸ್ ಮಾಡ್ಬೋದು ಆ ಕಂಪ್ನಿ ಹೆಸರಲ್ಲಿರುವಂಥ ಅಸೆಟ್ ಸೀಸ್ ಮಾಡ್ಬೋದು ಆ ಮೆಂಬರ್ಸ್ ಅಸೆಟ್ಗಳನ್ನ ಸೀಸ್ ಮಾಡೋಕ್ಕಲ್ಲ ಆ ಮೆಂಬರ್ಸ್ ಹತ್ರ ಇರೋ ಒಂದು ರೂಪಾಯಿನೂ ಇಸ್ಕೊಳಕ್ಕಾಗಲ್ಲ ಆ ಮೆಂಬರ್ಸ್ಗಳು ಯಾವುದೇ ಒಂದು ಸಾಲಕ್ಕೆ ಲೆವೆಲ್ ಆಗಿರಲ್ಲ ಆ ಮೆಂಬರ್ಸ್ಗಳು ಇಷ್ಟೇ ಹೇಳಿರುತ್ತೆ ನನ್ನ ಹತ್ರ ಏನೂ ಇಸ್ಕೊಳಲ್ಲ ನೀನು ನನ್ನ ಒಂದು ಕಾಂಟ್ರಿಬ್ಯೂಷನ್ ಏನಿರುತ್ತೆ ಕ್ಯಾಪಿಟಲ್ ಅಷ್ಟು ಮಾತ್ರ ನೀನು ತೊಗೊಬೋದು ಅಂತ ಸೊ ಲಿಮಿಟೆಡ್ ಲ್ಯಾಬಿಲಿಟಿ ಯಾರು ಬಂದು ನಿನ್ನ ಕಂಪ್ನಿ ಏನಾದರೂ ತುಂಬ ಲಾಸ್ ಆಗಿ ಜಾಸ್ತಿ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಬಿಟ್ರೆ ಜಾಸ್ತಿ ಬಿಸ್ನೆಸ್ ಅಂದ್ರೆ ಲಾಸ್ ಆಗುತ್ತಾ ಜಾಸ್ತಿ ಬಿಸ್ನೆಸ್ ಅಂದರೆ ಮೆಂಬರ್ಸ್ಗಳು ಬಿಸ್ನೆಸ್ ಮಾಡ್ಕೊಂಡ್ರೆ ಲಾಸ್ ಆಗುತ್ತೆ ಆ ಒಂದು ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗಲ್ಲ ಈಗ ಅಲ್ಲಿರೋ ಒಂದಷ್ಟು ಬೇರೆ ಬೇರೆ ಪೀಪಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ಜಾಬ್ಗೆ ಆವಾಗ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಬಿಕಾಸ್ ಹೊಡೆದಿರೋ ಬಿನ್ಗೆ ತುಂಬಲ್ಲ ಆ ಥರ ಆದಾಗ ಲಾಸ್ ಆಗುತ್ತೆ ನೆಲ್ಲಿಲಿ ನೀರು ಬರೋದನ್ನ ಸ್ಟಾಪ್ ಮಾಡಿದ ತಕ್ಷಣ ಬಿನ್ಗೆ ನೀರು ಖಾಲಿ ಆಗಿಬಿಡುತ್ತೆ ಸೊ ಸಿಂಪಲ್ ಲಾಸ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ಆಬ್ವಿಯಸ್ಲಿ ಒಂದು ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡಿದಾಗ ಸಾಲ ಜಾಸ್ತಿ ಇದ್ದರೆ ಯಾರು ಬಂದು ಮೆಂಬರ್ಸ್ಗಳನ್ನ ಕ್ವಶನ್ ಮಾಡೋಂಗಿಲ್ಲ ಓಕೆ ನೆಕ್ಸ್ಟ್ ಡೆಮೊಕ್ರೆಟಿಕ್ ಕಂಟ್ರೋಲ್ ಇಲ್ಲಿ ಡೆಮೊಕ್ರೆಟಿಕ್ ಕಂಟ್ರೋಲ್ ಅಂತ ಇರುತ್ತೆ ಡೆಮೊಕ್ರೆಟಿಕ್ ಅಂತ ಬಂದಾಗ ನಮ್ಮ ದೇಶದ ಡೆಮೊಕ್ರೆಟಿಕ್ ನಿಮಗೆಲ್ಲ ಗೊತ್ತಿರ್ಬೋದು ಹೆಂಗೆ ಡೆಮೊಕ್ರೆಟಿಗಳು ಎಲೆಕ್ಟೆಡ್ ಆಗಿರ್ತಾರೆ ಅಥವಾ ಅವರಿಂದ ಎಲ್ಲಿವರೆಗೂ ಬಂದಿರುತ್ತೆ ಅನ್ನೋದು ಸೇಮ್ ಅದೇ ಥರನೇ ಇಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಅವರು ಕಂಟ್ರೋಲ್ ಮಾಡ್ತಾರೆ ಈ ಮ್ಯಾನೇಜ್ಮೆಂಟ್ನ ಯಾರು ಆರಿಸ್ತಾರೆ ಅಂದರೆ ಎಲೆಕ್ಷನ್ ಮಾಡ್ತಾರೆ ಎಲ್ಲ ಮೆಂಬರ್ಸ್ಗಳಿರ್ತಾರಲ್ಲ ಈ ಮೆಂಬರ್ಸ್ಗಳೆಲ್ಲ ಒಂದು ಎಲೆಕ್ಷನ್ ಮಾಡಿ ಇವರೇ ಇರಬೇಕು ಇವರೇ ಒಂದು ಲೀಡರ್ ಆಗಬೇಕು ಅಂತ ಆರಿಸ್ತಾರೆ ಎವ್ರಿ ಮೆಂಬರ್ ಹ್ಯಾಸ್ ದ ಒನ್ ವೋಟ್ ರೆಪ್ರೆಸೆಂಟೇಟಿವ್ ನೀನು ಅಲ್ಲಿ ಮೆಂಬರ್ ಆಗಿದ್ಯಾ ನೀನು ಕೋಆಪರೇಟಿವ್ ಸೊಸೈಟಿಲಿ ಸೊ ನೀನು ಒಂದು ವೋಟ್ ಹೋಲ್ಡ್ ಮಾಡಿದ್ಯಾ ಅಂತ ನೀನು ಮೆಂಬರ್ ಆದವನು ನೀನು ಅವನ್ನ ಆರಿಸ್ಬೋದು ಅಲ್ಲಿ ಎಲೆಕ್ಷನ್ ಆಗುತ್ತೆ ಎಲೆಕ್ಷನಿಗೆ ನೀನು ಯಾರೋ ಒಬ್ಬ ನಿಂತ್ಕೊತಾನೆ ಎಲೆಕ್ಷನಲ್ಲಿ ಸುಮಾರು ಜನ ಇರ್ತಾರೆ ನಿಂತಿರೋರು ಅವರಲ್ಲಿ ಒಬ್ರು ಗೋಟ್ ಹಾಕ್ತಾರೆ ಯಾರಿಗೆ ಜಾಸ್ತಿ ಬಂದಿರುತ್ತೆ ಅವ್ರು ಗೆಲ್ತಾರೆ ಸಿಂಪಲ್ ಲೋಕಲ್ ಎಲೆಕ್ಷನ್ ಹೆಂಗಿರುತ್ತೋ ಹಂಗೆ ಡೆಮೊಕ್ರೆಟಿಕ್ ಕಂಟ್ರೋಲ್ ಸೊ ಯಾವುದೇ ಒಬ್ಬ ಅಪ್ಪ ಆಗಿರ್ತಾನೆ ಮಗ ಆಗಬೇಕು ಅನ್ನೋದಿರಲ್ಲ ಎಷ್ಟು ಜನ ಬೇಕಾದರೂ ಇರ್ಬೋದು 1 ಕೋಟಿ ಜನ 1 ಲಕ್ಷ ಜನ ಬೇಕಾದರೂ ಇರ್ಬೋದು ಮೆಂಬರ್ಸು ನೆಕ್ಸ್ಟ್ ಪಾಯಿಂಟಿಗೆ ಬಂದು ಹಳೆ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತನಾ ಇಟ್ಸ್ ಓಕೆ ಅದನ್ನ ನೆನೆಸ್ಕೊಂಡಿರೋ ಇಲ್ಲ ಅಂದರೆ ಬ್ಯಾಕ್ ಹೋಗ್ಬೇಡೋಣ ಬಿಡಿ ಓಕೆ ಬ್ಯಾಕ್ ಅಪ್ಪ ಇರ್ತಾನೆ ಮಗ ಇರ್ತಾನೆ ಅವನೇ ನಡ್ಸ್ಕೊಂಬರೋದು ಆ ಥರದ್ದಿರಲ್ಲ ಇಲ್ಲಿ ಡೆಮೊಕ್ರೆಟಿಕ್ ಆಗಿರುತ್ತೆ ಇವತ್ತು ನೀನೇನೋ ನಾನು ರಾಂಗ್ ಆಗಿ ಮಾತಾಡಿದೆ ಮೆಂಬರ್ಸ್ಗೆ ಅಥವಾ ಮೆಂಬರ್ಸ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂದರೆ ಮೆಂಬರ್ಸ್ ನೆಕ್ಸ್ಟ್ ಸತಿ ಓಟೆ ಹಾಕಲ್ಲ ಸೊ ಸರ್ವಿಸ್ ಮೋಟಿವ್ ಅಂದರೆ ಇವರು ಒಂದು ಪ್ರಾಫಿಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಲ್ಲ. ನೋ 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 ಪ್ರಾಫಿಟ್ಗೆ ಬಿಗ್ ನೋ. ಇಲ್ಲಿ ಮೆಂಬರ್ಸ್ಗೆ ಹೆಲ್ಪ್ ಮಾಡಬೇಕು, ಮೆಂಬರ್ಸ್ಗೆ ಕಮ್ಮಿ ಬೆಲೆಯಲ್ಲಿ ಮಾರಬೇಕು ಅಥವಾ ಮೆಂಬರ್ಸ್ಗೆ ಏನಾದರೂ ಒಳ್ಳೇದಾಗಲಿ ಅಂತ ಒಂದು ಮೋಟಿವಿಂದ ಕೋಆಪರೇಟಿವ್ ಸೊಸೈಟಿನ ಸ್ಟಾರ್ಟ್ ಮಾಡಿರ್ತಾರೆ. ಬಾಂಡ್ ಬೈ ಗೌರ್ಮೆಂಟ್ ರೂಲ್ಸ್, ಗೌರ್ಮೆಂಟ್ ರೂಲ್ಸ್ನ ಬಾಂಡ್ ಆಗಿರುತ್ತೆ, ಗೌರ್ಮೆಂಟ್ ರೂಲ್ಸ್ ಕೊಡ್ತಾ ಇರುತ್ತೆ. ಸೊ ಗೌರ್ಮೆಂಟ್ ಯಾವುದೇ ಒಂದು ರೂಲ್ಸ್ ಬಿಟ್ಟು ನೀವು ಎಕ್ಸ್ಟ್ರಾ ರೂಲ್ಸ್ ಮಾಡೋಂಗಿಲ್ಲ. ಗೌರ್ಮೆಂಟ್ ಆ್ಯಕ್ಟ್ ಪ್ರಕಾರ ಏನಿರುತ್ತೆ, ಗೌರ್ಮೆಂಟ್ ಒಂದು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅದ್ರ ಪ್ರಕಾರನೇ ಬೈಂಡ್ ಮಾಡಬೇಕಾಗುತ್ತೆ, ಅದ್ರ ಪ್ರಕಾರ ನೀವು ನಡೆಸಬೇಕಾಗಿರುತ್ತೆ, ಅಷ್ಟೇ ಸಿಂಪಲ್ ಆಗಿ. ನೆಕ್ಸ್ಟ್ 7th one, ಡಿಸ್ಟ್ರಿಬ್ಯೂಷನ್ಸ್ ಆಫ್ ಸರ್ಪ್ಲಸ್. ಪ್ರಾಫಿಟ್ ಏನಾದರೂ ಬಂದರೆ ಆ ಮೆಂಬರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅಷ್ಟು ಜನ ಮೆಂಬರ್ಸ್ಗೆ ಪ್ರಾಫಿಟ್ ಹೋಗ್ತಾ ಇರುತ್ತೆ. ಏನಾದರೂ ಪ್ರಾಫಿಟ್ ಆದರೆ ಅದನ್ನು ಯಾರೋ ಒಬ್ಬರು ಮ್ಯಾನೇಜ್ಮೆಂಟ್ ಇಟ್ಕೊಳೋದು ಆ ಥರದ್ದು ಏನೂ ಇರಲ್ಲ, ಎಲ್ಲನೂ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಥವಾ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಜನ ನಾನು 5 vote ಇಟ್ಕೊಂಡಿದ್ದೀನಿ, ನಾನು 10 vote ಇಟ್ಕೊಂಡಿದ್ದೀನಿ ಅನ್ನೋಕ್ಕೆ ಬರಲ್ಲ. ಇಲ್ಲಿ ನೀನು ಒಂದೇ ರಿಜಿಸ್ಟ್ರಾಗಿ ಒಂದೇ ತಗೊಳಕ್ಕಾಗೋದು, ಒಬ್ಬ ಪರ್ಸನ್ ಒಂದೇ ತಗೊಳಕ್ಕಾಗೋದು. ಹಾಗಿದ್ದಾಗ ಒಂದೇ ವೋಟ್ ಇರುತ್ತೆ ಆ್ಯಂಡ್ ಪ್ರಾಫಿಟ್ ಕೂಡ ಅದು ಏನೋ ಸರ್ಪ್ಲೈಸ್ ಬಂದರೆ ಒಂದೇ ಬಂದಿರುತ್ತೆ, ಅಷ್ಟೇ. ನೆಕ್ಸ್ಟ್ ಈಸ್ ಯಾವ ಮೆರಿಟ್ಸ್ ಅಂದರೆ ಕೋಆಪರೇಟಿವ್ ಮೆರಿಟ್ಸ್, ಕೋಆಪರೇಟಿವ್ ಸೊಸೈಟಿ ಮೆರಿಟ್ಸ್ ಆಗಿರುತ್ತೆ. ಸೊ ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಮಾಡೋದ್ರಿಂದ ಆಗುವಂಥ ಒಂದು ಉಪಯೋಗಗಳು ಅಥವಾ ಅದರಿಂದ ಆಗುವಂಥ ಒಂದು ಅಡ್ವಾಂಟೇಜ್ಗಳು. ಈಕ್ವಾಲಿಟಿ ಇನ್ ವೋಟಿಂಗ್ ಸ್ಟೇಟಸ್, ಇರ್ರೆಸ್ಪೆಕ್ಟಿವ್ ಆಫ್ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಆ ಥರದ್ದು ಏನಿರಲ್ಲ. ಒನ್ ಮ್ಯಾನ್ ಒನ್ ವೋಟ್. ಸೊ ಇಲ್ಲಿ ಯಾರೋ ಒಬ್ಬರು ಅಂದರೆ ಒಂದು ಪ್ರಪೋರ್ಷನ್ಗೆ ತುಂಬ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ, ಯಾಕೆ ಅಂದರೆ ವೋಟ್ ಜಾಸ್ತಿ ಇರುತ್ತೆ ಅಂತ. ಲೈಕ್ ನಾರ್ಮಲ್ ಸೊಸೈಟಿಲಿ ನಡೀತಾ ಇರೋದು ಹಂಗೆ, ಒಂದು ಮನೇಲಿ 15 ಜನ 20 ಜನ ಇದ್ದರೆ ಆ ಮನೆಗೆ ಎಲೆಕ್ಷನ್ ಬಂದಾಗ ಸ್ವಲ್ಪ ದುಡ್ಡುಗಳು ಜಾಸ್ತಿ ಕೊಡುವಂಥದ್ದು ಅಥವಾ ಬೇರೆ ಬೇರೆ ಸರ್ವಿಸ್ಗಳನ್ನ, ಫ್ರೀ ಸರ್ವಿಸ್ಗಳನ್ನ ಮಾಡ್ತಾ ಇರ್ತಾರೆ. ಲೈಕ್ ಇಲ್ಲಿ ಸೀರೆ, ಎಣ್ಣೆ, ಕಡಲೆಕಾಯಿ ಎಣ್ಣೆ, ಹಡಲೆಣ್ಣೆ, ಬೇರೆ ಬೇರೆ ಎಣ್ಣೆಗಳು, ಎಲ್ಲ ಥರ ಎಣ್ಣೆಗಳನ್ನ ಕೊಟ್ಟು ತುಂಬ ಸಮಾಧಾನ ಮಾಡ್ತಾರೆ. ಓಕೆ, ಆ ಥರ ಇಲ್ಲಿ ಆಗೋ ಚಾನ್ಸ್ ಇಲ್ಲ. ಬಿಕಾಸ್ ನೀನು ಎಷ್ಟೇ ಇದಾಗಿರೋ ನೀನು ಕೊಡೋವಂಥ ರೈಟ್ ಒಂದೇ, ಒನ್ ಮ್ಯಾನ್ ಒನ್ ವೋಟ್ ಅಂತ. ಇರ್ರೆಸ್ಪೆಕ್ಟಿವ್ ಆಫ್ ನೀವು ಎಷ್ಟೇ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತೀನಿ ಅಥವಾ ಏನೇ ಆಗಿರೋ ನಿನಗೆ ಒಂದು ವೋಟ್, ಅಂದರೆ ಒಂದು ಆಧಾರ್ ಕಾರ್ಡ್ ಒಂದು ವೋಟ್ ಅನ್ನೋ ಥರ, ಅಷ್ಟೇ. ನೀನು ಕೋಟಿಯಾನ ಆಗಿರೋ ನೀನು ಯಾರನ್ನ ಆಗಿರೋ ಯಾವುದು ಲೆಕ್ಕ ಇಲ್ಲ ಇಲ್ಲಿ. ದಟ್ಸ್ ಅ ಮೆರಿಟ್. ಓಕೆ, ಮುಂಗಾಟ. ನೆಕ್ಸ್ಟ್ ಮೆರಿಟ್ ಲಿಮಿಟೆಡ್ ಲ್ಯಾಬಿಲಿಟಿ. ಯಾರು ಅಲ್ಲಿ ಮೆಂಬರ್ಸ್ಗಳಿರ್ತಾರೆ ಅವ್ರ ತಲೆ ಮೇಲೆ ಬರ್ಡನ್ ಆಗಲ್ಲ. ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೆ ಕ್ಯಾಪಿಟಲ್ ಅಷ್ಟೇ ಹೋಗುವಂಥದ್ದು. ಲೈಕ್ ಕೆಲವುದ್ರಲ್ಲಂತೂ 10,000 15,000 1,00,000 ಆ ಥರ ಚಿಕ್ಕ ಚಿಕ್ಕ ಅಮೌಂಟೇ ಇನ್ವೆಸ್ಟ್ ಮಾಡಿರ್ತಾರೆ. 1,00,000 ಚಿಕ್ಕ ಅಮೌಂಟಾ, ಇನ್ವೆಸ್ಟ್ ಮಾಡೋರು ಚಿಕ್ಕ ಅಮೌಂಟೇ ವೆನ್ ಕಂಪೇರ್ ಟು ಬಿಗ್ ಕಂಪನೀಸ್. 1,00,000 10,000 15,000 ಇದೆಲ್ಲ ಚಿಕ್ಕ ಚಿಕ್ಕದಾಗೇ ಇರುತ್ತೆ. ಸೊ ಒಂದು ಸ್ವಲ್ಪ ಅಮೌಂಟ್ ಅವ್ರು ಏನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾರೆ ಅಷ್ಟು ಮಾತ್ರ ಹೋಗುತ್ತೆ. ಅಕಸ್ಮಾತ್ ಕಂಪ್ನಿ ಏನಾದರೂ, ಆ ಸೊಸೈಟಿ ಏನಾದರೂ, ಕೋಆಪರೇಟಿವ್ ಸೊಸೈಟಿ ಲಾಸ್ ಆದರೆ ಇವ್ರ ತಲೆ ಮೇಲೆ ಯಾವುದೇ ಒಂದು ವಿಚಾರ ಬರಲ್ಲ. ಅದು ಇವ್ರನ್ನ ಯಾರೂ ಬಂದು ಕ್ವಶನ್ ಮಾಡಲ್ಲ ಮೆಂಬರ್ಸ್ನ. ಆ ಕಂಪನಿ ಅಸೆಟ್ ಏನಿರುತ್ತೆ, ಆ ಕಂಪನಿ ಹೆಸರಲ್ಲಿ ಏನಿರುತ್ತೆ ಅಷ್ಟು ಮಾತ್ರ ಸೀಸ್ ಮಾಡ್ಬೋದು ಅಥವಾ ಅಷ್ಟು ಮಾತ್ರ ಯೂಸ್ ಮಾಡ್ಕೊಬೋದು. ಅವರು ಸಾಲ ತೀರ್ಸೋಕ್ಕೆ ಇವ್ರ ಮನೆಯಿಂದ ಏನೂ ತಂದು ಕೊಡೋದು ಬೇಕಾಗಿಲ್ಲ. ಸೊ ಕ್ಯಾಪಿಟಲ್ ವಿಲ್ ಬಿ ಲಿಮಿಟೆಡ್, ದಟ್ಸ್ ವೈ ಲಿಮಿಟೆಡ್ ಲ್ಯಾಬಿಲಿಟಿ ಅಂತ. ನೆಕ್ಸ್ಟ್ ಸ್ಟೇಬಲ್ ಎಕ್ಸಿಸ್ಟೆನ್ಸ್. ಯಾರೇ ಸತ್ರು, ಯಾರೇ ಬಿಟ್ಟೋದ್ರು, ಯಾರೇ ಇದ್ದರು, ಬಿದ್ದರು, ಎದ್ರು, ಅದು ಯಾವುದೂ ಎಫೆಕ್ಟ್ ಆಗಲ್ಲ ಆಪ್ರೇಷನ್ಗೆ. ಅದ್ರ ಪಾಡ್ಗೆ ಅದು ರನ್ ಆಗ್ತಾ ಇರುತ್ತೆ. ಬಿಕಾಸ್ ಇಲ್ಲಿ ಡೆತ್ ಆಗಲಿ ಅಥವಾ ಅವನು ಬಿಟ್ಟೋಗೋದಾಗಲಿ, ಇನ್ಸಾಲ್ವೆನ್ಸಿ ಆಗಲಿ, ಯಾವುದೂ ಒಂದು ಎಫೆಕ್ಟ್ ಆಗಲ್ಲ ಈ ಒಂದು ಕೋಆಪರೇಟಿವ್ ಸೊಸೈಟಿಲಿ. ಅವ್ನು ಏನಾಗಲಿ, ಇರಲಿ ಬಿಡಲಿ, ಅದ್ರ ಪಾಡ್ಗೆ ಅದು ಸೊಸೈಟಿ ನಡೀತಾನೆ ಇರುತ್ತೆ. ಅನ್ಲೆಸ್ ಆ ಸೊಸೈಟಿನ ಯಾರಾದರೂ ಲೀಗಲ್ ಆಗಿ ಕ್ಲೋಸ್ ಮಾಡಿಸೋವರೆಗೂ ಆ ಸೊಸೈಟಿ ನಡೀತಾನೆ ಇರುತ್ತೆ. ಬಿಕಾಸ್ ಆ ಸೊಸೈಟಿ ಒಂದು ಜನರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿರೋದ್ರಿಂದ ಯಾರು ಯೂಶಲಿ ಸ್ಟಾಪ್ ಮಾಡೋಕ್ಕೆ ಹೋಗಲ್ಲ. ಇಟ್ ಡಸಂಟ್ ಎಫೆಕ್ಟ್ ಬೈ ಎನಿ ಅದರ್ ಪೀಪಲ್. ಹಾಗೆ ಆಪ್ರೇಷನ್ ಆಗಿರ್ಬೋದು, ಯಾರೋ ಆಪ್ರೇಷನ್ ಮಾಡ್ತಾ ಇರ್ತಾರೆ, ಸಂಬಳ ಕೊಟ್ಟು ಆಪ್ರೇಷನ್ ನಡೆಸ್ತಾ ಇರ್ತಾರೆ. ಅಲ್ಲಿ ಅಂದರೆ ಅಲ್ಲಿ ಅಕೌಂಟ್ಸ್ ಆಗಿರ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲನೂ ಅಲ್ಲಿ ಸ್ಯಾಲ್ರಿ ವೈಸ್ ಇರುತ್ತೆ. ಸೊ ಇವನಲ್ಲಾದರೆ ಇನ್ನೊಬ್ಬ ಬರ್ತಾ ಇರ್ತಾನೆ, ಇನ್ನೊಬ್ಬ ಬಂದು ಮಾಡ್ತಾ ಇರ್ತಾನೆ ಕೆಲಸ. ಮೆಂಬರ್ಸ್ ಇಲ್ಲ ಒಬ್ಬರಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾ ಇರ್ತಾರೆ. ಬಿಕಾಸ್ ಅನ್ಲಿಮಿಟೆಡ್ ಮೆಂಬರ್ಸ್ ಇರ್ತಾರಲ್ಲ, ದರ್ ಇಸ್ ನೋ ಎಫೆಕ್ಟ್ ಅಂತ. ಪಾರ್ಟ್ನರ್ಶಿಪ್ ಅಲ್ಲಿ 20 ಜನ ಕೂಡ ಒಂದು ಡಿಸಿಷನ್ ತಗೊಂಡು ಬೇಡ ಅಂತ ಇರ್ಬೋದು, ಬಟ್ ಇಲ್ಲಿ ಇರೋ ಬರೋರೆಲ್ಲ ಬೇಡ ಅನ್ನೋಕ್ಕಾಗಲ್ಲ. ಸೊ ಇಟ್ ಎಕ್ಸಿಸ್ಟ್. ನೆಕ್ಸ್ಟ್ ಇಸ್ ಎಕನಾಮಿ ಇನ್ ಆಪರೇಷನ್. ಎಕನಾಮಿ ಇನ್ ಆಪರೇಷನ್ ಅಂದರೆ ಏನು ಅಂದರೆ ಅವರು ಮಾಡೋವಂಥ ಕೆಲಸಗಳು ಪ್ರಾಫಿಟ್ ಆಗಿರಲ್ಲ ಅಥವಾ ತುಂಬ ಪ್ರಾಫಿಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲ್ಲ. ಒಂದು ಸರ್ವಿಸ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಇರೋದ್ರಿಂದ ಫ್ರೀ ಯೂಶಲಿ ತುಂಬ ಕಮ್ಮಿ ಅಮೌಂಟಲ್ಲಿ ಚಾರ್ಜ್ ಮಾಡ್ತಾರೆ ಅಥವಾ ತುಂಬ ಕಮ್ಮಿ ಇದರಲ್ಲಿ ಕೊಡ್ತಾ ಇರ್ತಾರೆ. ಲೈಕ್ ಏನಾದರೂ ಒಂದು 25% 30% ಈ ಥರ ಒಂದು ಡಿಸ್ಕೌಂಟು, ಮುಂದೆ ಆ್ಯಾವ್ರೇಜ್ ನಂಬರ್ ಹೇಳಿದ್ದಷ್ಟೇ, ಅದು ಇದೇ ಥರ ಇರುತ್ತೆ ಅಂತಲ್ಲ. ಒಂದು ಡಿಸ್ಕೌಂಟಲ್ಲಿ ಕೊಡುವಂಥದ್ದು ಆ ಮೆಂಬರ್ಸ್ಗಳಿಗೆ ಮಾತ್ರ ಆಗಿರ್ತದೆ, ಬೇರೆಯವ್ರಿಗೆಲ್ಲ ಕೊಡಲ್ಲ. ಅದು ನೀವು ಅಲ್ಲಿ ಮೆಂಬರ್ ಆಗಿದ್ದರೆ ನಿಮಗೆ ಆ ಒಂದು ಏನು ಹೆಲ್ಪ್ ಸಿಗುತ್ತೆ ಅಥವಾ ಅಲ್ಲಿ ಏನು ಡಿಸ್ಕೌಂಟ್ ಹಾಕಿ ಕೊಡ್ತಾ ಇರ್ತಾರೆ, ಅದು ಏನು ಇಂಟೆನ್ಷನಿಂದ ಮಾಡಿರ್ತಾರೆ ಅದ್ರ ಮೇಲ್ಗಡೆ ಸಿಗ್ತಾ ಇರುತ್ತೆ. ಲೈಕ್ ಅದು ಸಾಲ ಕೊಡುವಂಥ ಸಂಸ್ಥೆ ಆಗಿದ್ದರೆ, ಕೋಆಪರೇಟಿವ್ ಸೊಸೈಟಿ ಆಗಿದ್ದರೆ ನಿಮಗೆ ಕಮ್ಮಿ ಬಡ್ಡಿಯಲ್ಲಿ ಸಾಲ ಸಿಗ್ತಾ ಇರುತ್ತೆ. ಅದೇನಾದರೂ ದಿನಸಿ ಅಂಗಡಿ ಅಥವಾ ಒಂದು ವೇರ್ಹೌಸ್ ಥರ ಮಾಡ್ಕೊಂಡಿದ್ದರೆ ಕಮ್ಮಿ ಇದರಲ್ಲಿ ನಿಮಗೆ ಅಲ್ಲಿ ಮಾರುವಂಥ ವಸ್ತುಗಳು ಸಿಗ್ತಾ ಇರುತ್ತೆ. ಅಥವಾ ಅದೊಂದು ಹಾಸ್ಪಿಟಲ್ ಆಗಿದ್ದರೆ ಅಲ್ಲಿ ನಿಮಗೆ ಕಮ್ಮಿ ರೇಟಲ್ಲಿ ಸರ್ವಿಸ್ ಕೊಡ್ತಾ ಇರ್ತಾರೆ ಅಷ್ಟೇ. ನೆಕ್ಸ್ಟ್ ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್. ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್ ಅಂದರೆ ಯೂಶಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ರೈತರಿಗೆ ಒಂದು ಫರ್ಟಿಲಿಟಿ ಕೊಡೋಕ್ಕೆ ಅಥವಾ ಒಂದು ಗೊಬ್ಬರ ಆ ಥರದ್ದು ಏನಾದರೂ ಒಂದು ಕೊಡೋವಂಥ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಯೂಶಲಿ ಏನಾಗುತ್ತೆ ಅಂದರೆ ಅದು ಡೈರೆಕ್ಟಾಗಿ ಇವರು ಪ್ರೊಡ್ಯೂಸರ್ಗಳಿಂದ ತೊಗೊಂಬಂದು ಅವರ ಒಂದು ಕಸ್ಟಮರ್ ಯಾರಿರ್ತಾರೆ ಮೆಂಬರ್ಸ್ ಅವ್ರಿಗೆ ಸೇಲ್ ಮಾಡ್ತಿರ್ತಾರೆ. ಆವಾಗ ಮಿಡಲ್ ಮ್ಯಾನ್ ಅನ್ನೋ ಒಂದು ಕಾನ್ಸೆಪ್ಟ್ ಹೊರಟೋಗುತ್ತೆ. ಮಿಡಲ್ ಮ್ಯಾನ್ ಯಾರ್ಯಾರು ಅಂದರೆ ರಿಟೈಲರ್ಸ್ ಆಗಿರ್ತಾರೆ, ಹೋಲ್ಸೇಲರ್ ಆಗಿರ್ತಾರೆ, ಪ್ರೊಡ್ಯೂಸ್ ಮಾಡೋರು ಒಬ್ರು ಇರ್ತಾರೆ, ಅದನ್ನು ಹೋಲ್ಸೇಲವ್ರು ತೊಗೊಬರ್ತಾರೆ. ಫಸ್ಟ್ ಚಾಪ್ಟರ್ ನೀವು ಕಲ್ತಿರ್ತೀರ. ಹೋಲ್ಸೇಲವ್ರು ಏನು ಮಾಡ್ತಾರೆ ಅಂದರೆ ರಿಟೇಲ್ ಹತ್ರ ತೊಗೊಂಬರ್ತಾರೆ. ರಿಟೇಲವ್ರು ಏನು ಮಾಡ್ತಾರೆ, ಆ ಒಂದು ಬಡ್ಡಿಗಳಿರುತ್ತಲ್ಲ, ಬಡ್ಡಿ ಅಥವಾ ಒಂದು ಪ್ರಾಫಿಟ್ಗಳನ್ನ ಇಟ್ಕೊಂಡು ಮಾರ್ತಾ ಇರ್ತಾರೆ. ಆ ಪ್ರಾಫಿಟ್ಗಳು ರಿಡ್ಯೂಸ್ ಆಗುತ್ತೆ. ಆ ಪ್ರಾಫಿಟ್ಗಳು ಏನಿರುತ್ತೆ ಅದೆಲ್ಲ ಎಕ್ಸ್ಟ್ರಾ ಇರುತ್ತೆ. ಆ ಪ್ರಾಫಿಟ್ಗಳು ಬಿಟ್ಟಾಗ ನಿಮಗೆ ಕಮ್ಮಿ ಬೆಲೆಗೆ ಸಿಗುತ್ತೆ ಅಷ್ಟೇ. ಆವಾಗ ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್ ತುಂಬ ಹೆಲ್ಪ್ ಆಗುತ್ತೆ. ವೆನ್ ದೇ ಆರ್ ಬ್ರಿಂಗಿಂಗ್ ಫ್ರಮ್ ಪ್ರೊಡ್ಯೂಸರ್ ಟು ಡೈರೆಕ್ಟ್ಲಿ ಟು ಕನ್ಸ್ಯೂಮರ್, ದಟ್ ಹೆಲ್ಪ್ಸ್ ಲಾಟ್ ಫಾರ್ ದ ಮೆಂಬರ್ಸ್. ನೆಕ್ಸ್ಟ್ ಸಪೋರ್ಟ್ ಫ್ರಮ್ ಗೌರ್ಮೆಂಟ್. ಈ ಥರ ಒಂದು ಸಂಸ್ಥೆಗಳಿಗೆ, ಕೋಆಪರೇಟಿವ್ ಸೊಸೈಟಿಗಳಿಗೆ ಗೌರ್ಮೆಂಟು ಒಂದಷ್ಟು ಸಪೋರ್ಟ್ ಕೊಟ್ಟಿರುತ್ತೆ. ಗೌರ್ಮೆಂಟ್ ಟ್ಯಾಕ್ಸ್ ಎಕ್ಸಿಮ್ಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಗಳಲ್ಲಿ ಅವ್ರಿಗೆ ಒಂದು ಹೆಲ್ಪ್ನ ಮಾಡ್ತಾ ಇರುತ್ತೆ ಆ ಒಂದು ಬಾಡಿಗಳಿಗೆ. ಸೊ ಹಾಗಾಗಿ ಅವ್ರಿಗೆ ಈ ಒಂದು ಸರ್ವಿಸ್ಗಳನ್ನ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ ಗೌರ್ಮೆಂಟ್ ಇವ್ರಿಗೆ ಸಪೋರ್ಟ್ ಮಾಡಬೇಕು ಬೇರೆ ಬ್ಯಾಂಕ್ಗಳಿಗೂ ಅಥವಾ ಬೇರೆ ಬಿಸ್ನೆಸ್ಗೆ ಸಪೋರ್ಟ್ ಮಾಡೋದಕ್ಕಿಂತ ಅಂದರೆ, ಕೋಆಪರೇಟಿವ್ ಸೊಸೈಟಿ ಅವರ ಇಂಟೆನ್ಷನ್ ಇರೋದೇ ಕಮ್ಮಿ ರೂಪದಲ್ಲಿ, ಅಂದರೆ ಎಕನಾಮಿ ರೂಪದಲ್ಲಿ ಅವರು ಹೆಲ್ಪ್ ಮಾಡೋಕ್ಕೆ ಜನಗಳಿಗೆ, ಅಥವಾ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡೋಕ್ಕೆ, ಒಂದು ಪ್ರಾಡಕ್ಟ್ಗಳನ್ನ ಕೊಡೋಕ್ಕೆ ಆಗಿರ್ಬೋದು, ಟ್ರೇಡಿಂಗ್ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಕಮ್ಮಿ ಇದರಲ್ಲಿ ಮಾಡ್ತಾರೆ. ಪ್ರಾಫಿಟ್ ಮಾಡೋವಂಥ ಇಂಟೆನ್ಷನ್ ಇರಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ ತುಂಬ ಹೆಲ್ಪ್ ಮಾಡ್ತಾ ಇರುತ್ತೆ. ಲೈಕ್ ಕೆಲವು ಸತಿ ಸಬ್ಸಿಡೀಸ್ ಕೊಡೋದಾಗಿರ್ಬೋದು ಅಥವಾ ಟ್ಯಾಕ್ಸ್ ಎಕ್ಸಂಪ್ಷನ್, ಈ ಥರದ್ದೆಲ್ಲ ಸುಮಾರು ಮಾಡ್ತಾರೆ. ಲಿಮಿಟೇಷನ್ಗೆ ಬಂದಾಗ ಫಸ್ಟ್ ಲಿಮಿಟೇಷನ್ ಲಿಮಿಟೆಡ್ ರಿಸೋರ್ಸ್ ಅಂತ. ಏನಕ್ಕೆ ಲಿಮಿಟೆಡ್ ರಿಸೋರ್ಸ್ ಆಗಿರುತ್ತೆ ಅಂದರೆ, ಇಲ್ಲಿ ಇವರ ಒಂದು ಇಂಟೆನ್ಷನ್ ಪ್ರಾಫಿಟ್ ಮಾಡೋದು ಆಗಿರಲ್ಲ ಅಲ್ವಾ. ಪ್ರಾಫಿಟ್ ಮಾಡೋದು ಯಾವಾಗ ಇವ್ರ ಇಂಟೆನ್ಷನ್ ಆಗಿರಲ್ಲ, ಇವ್ರಿಗೆ ಜನ್ರೇಟ್ ಆಗೋ ಇನ್ಕಮ್ ಕೂಡ ಕಮ್ಮಿ ಇರುತ್ತೆ. ಅಥವಾ ಇವರ ಒಂದು ರೇಟ್ ಆಫ್ ರಿಟರ್ನ್ ಅಥವಾ ಡಿವಿಡೆಂಟ್ ಅಂತ ಏನು ಹೇಳ್ತಾರೆ ಇನ್ವೆಸ್ಟ್ ಮಾಡಿರೋ ಪರ್ಸನ್ಸ್ಗಳಿಗೆ ಕೊಡೋವಂಥ ತುಂಬ ಕಮ್ಮಿ ಇರುತ್ತೆ. ಆ ಕಮ್ಮಿ ಇದ್ದಾಗ ಏನಾಗುತ್ತೆ, ಇಂಟ್ರೆಸ್ಟ್ ತೋರಿಸಲ್ಲ. ನೀನು ಏನನ್ನ ಮಾಡ್ಕೊ, ನಾನು ದುಡ್ಡು ಹಾಕಿದ್ದೀನಿ, ನನಗೆ ದುಡ್ಡು ಚೆನ್ನಾಗಿ ಬರಬೇಕು ಅಥವಾ ನನಗೆ ಇಂಟ್ರೆಸ್ಟ್ ಚೆನ್ನಾಗಿ ಬರಬೇಕು, ಒಳ್ಳೆ ರೇಟ್ ಇಂಟ್ರೆಸ್ಟ್ ಇರಬೇಕು, 5%, 10%, 15% ಈ ಥರ ರಿಟರ್ನ್ನ ನೋಡ್ತಾರೆ. ಇಲ್ಲಿ ಅಷ್ಟೊಂದು ತೆಗಿಯೋಕ್ಕಾಗಲ್ಲ, ಯಾಕಂದರೆ ಇವ್ರ ಇಂಟೆನ್ಷನ್ ಪ್ರಾಫಿಟ್ ಮಾಡೋದಿರಲ್ಲ. ಸೊ ಇದು ಒಂದು ಲಿಮಿಟೇಷನ್ ಆಗಿರುತ್ತೆ. ಲಿಮಿಟೆಡ್ ರಿಸೋರ್ಸ್ ಹಾಕಲ್ಲ ಬಂಡವಾಳನ, ಇವಂದು ಇದ್ರೂ ಕೂಡ ಜಾಸ್ತಿ ಜನ ಬಂಡವಾಳ ಹಾಕಕ್ಕೆ ಬರಲ್ಲ. ನೆಕ್ಸ್ಟ್ ಇನ್ಎಫಿಷಿಯನ್ಸಿ ಇನ್ ಮ್ಯಾನೇಜ್ಮೆಂಟ್. ಇನ್ಎಫಿಷಿಯನ್ಸಿ ಅಂದರೆ ಕೋಆಪರೇಟಿವ್ ಸೊಸೈಟಿಲಿರೋರು ತುಂಬ ಎಕ್ಸ್ಪರ್ಟ್ ಆಗಿರಲ್ಲ, ಮ್ಯಾನೇಜರ್ಸ್ಗಳು ಅಥವಾ ಅಲ್ಲಿ ಕೆಲಸ ಮಾಡ್ತಾ ಇರೋವಂಥ ಎಂಪ್ಲಾಯೀಸ್ಗಳಾಗಿರ್ಬೋದು. ಯಾಕೆ ಅನ್ನೋದಾದರೆ ಅಲ್ಲಿ ಸಂಬಳ ಅಷ್ಟೊಂದು ಚೆನ್ನಾಗಿ ಕೊಡಲ್ಲ. ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಒಬ್ಬ ಸಿ ಇ ಒ ಅಥವಾ ಒಬ್ಬ ಮ್ಯಾನೇಜರ್ಗೆ ಇಂಥ ಸಂಬಳಗಳು ಕೊಡ್ತಾ ಇರ್ತಾರೆ. ಬಿಕಾಸ್ ಅವರು ಹಾಗೆ ಅರ್ನ್ ಮಾಡ್ತಾ ಇರ್ತಾರೆ, ಅರ್ನ್ ಮಾಡೋದ್ರಿಂದ ಹಾಗೆ ಇಲ್ಲಿ ಸ್ಪೆಂಡ್ ಮಾಡ್ತಾ ಇರ್ತಾರೆ ಇವ್ರಿಗೊಂದು ಸ್ವಲ್ಪ ಸಂಬಳ ಕೊಟ್ಟು. ಬಟ್ ಇಲ್ಲಿ ಅರ್ನ್ ಕೂಡ ಮಾಡ್ತಾರಲ್ಲ. ಅರ್ನ್ ಕೂಡ ಮಾಡ್ತಾರಲ್ಲ ಅಂದಮೇಲೆ ಸಂಬಳನ ತುಂಬ ಚೆನ್ನಾಗಿ ಕೊಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಕೊಡದೇ ಇದ್ದಾಗ ಏನಾಗುತ್ತೆ, ಅಲ್ಲಿ ತುಂಬ ಟ್ಯಾಲೆಂಟೆಡ್ ಇರೋ ಎಂಪ್ಲಾಯೀಸ್ಗಳು, ಮಲ್ಟಿ ಟ್ಯಾಲೆಂಟ್ ಇರೋ ಎಂಪ್ಲಾಯೀಸ್ಗಳು ಕೆಲಸ ಮಾಡಲ್ಲ. ಆ ಒಂದು ಕೆಲಸದಿಂದ ಅಥವಾ ಆ ಒಂದು ಎಫೆಕ್ಟಿಂದ ಈ ಒಂದು ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ಹೊರಟೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ನೋ ಪ್ರೊಫೆಷನಲಿ ಎಕ್ವಿಪ್ಡ್ ಹ್ಯಾಂಡಲ್ಸ್ ಅಂತ. ಲೈಕ್ ಲಾಸ್ಟ್ ಪಾಯಿಂಟ್ಗೆ ತುಂಬ ರಿಲೇಟೆಡ್ ಆಗಿರೋವಂಥದ್ದು. ಬಿಕಾಸ್ ನೀವು ಯಾವಾಗ ಇನ್ಅಡಿಕ್ವೇಟ್ ಸ್ಯಾಲ್ರಿ ಅಥವಾ ಅವ್ರ ಪೇಮೆಂಟ್ಗಳು ತುಂಬ ಕಮ್ಮಿ ಇರುತ್ತೆ, ಇಲ್ಲಿರೋ ಮೆಂಬರ್ಸ್ಗಳು ವಾಲಂಟ್ರಿಯಾಗಿ ಸರ್ವಿಸ್ ಕೊಡ್ತಾ ಇರ್ತಾರೆ ಅಥವಾ ಕೆಲವರು ತುಂಬ ಕಮ್ಮಿ ಒಂದು ಇದರಲ್ಲಿ ಒಂದು ಸರ್ವಿಸ್ನ ಕೊಡ್ತಾ ಇರ್ತಾರೆ. ಆದ್ದರಿಂದ ಅವರು ಪ್ರೊಫೆಷನಲಿ ಅದರಲ್ಲಿ ಎಕ್ಸ್ಪರ್ಟ್ ಇರಲ್ಲ ಅಥವಾ ಪ್ರೊಫೆಷನಲಿ ಅದರಲ್ಲಿ ಹೈ ಡಿಗ್ರಿ ಆಫ್ ನಾಲೆಡ್ಜ್ ಇರಲ್ಲ. ಸೊ ಹಾಗೇನಾಗುತ್ತೆ, ಅಗೈನ್ ಒಂದು ಪೂರ್ ಕ್ವಾಲಿಟಿ ಮೇಂಟೈನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಎಫಿಷಿಯನ್ಸಿ ಇರಲ್ಲ, ಕೆಲಸದಲ್ಲಿ ತುಂಬ ಖರ್ಚು ಮಾಡ್ತಾ ಇರ್ತಾರೆ, ಬಟ್ ಅಷ್ಟೊಂದು ಪ್ರಾಫಿಟ್ ಮಾಡೋಕ್ಕಾಗ್ತಾರಲ್ಲ. ಅಷ್ಟೇ ಅಮೌಂಟಿಂದ ತುಂಬ ಜಾಸ್ತಿ ಪ್ರಾಫಿಟ್ ಮಾಡುವಂಥವ್ರು ಅಥವಾ ತುಂಬ ಜಾಸ್ತಿ ಬಿಸ್ನೆಸ್ ಮಾಡುವಂಥವ್ರು ಇರ್ತಾರೆ. ಸೊ ಅಗೈನ್ ದ ಸೇಮ್ ಥಿಂಗ್. ನೆಕ್ಸ್ಟ್ ಲ್ಯಾಕ್ ಆಫ್ ಸೀಕ್ರೆಸಿ. ಲ್ಯಾಕ್ ಆಫ್ ಸೀಕ್ರೆಸಿ ಯಾಕೆ ಅಂದರೆ, ಇಲ್ಲಿ ಓಪನ್ ಡಿಸ್ಕಷನ್ ಆಗ್ತಾ ಇರುತ್ತೆ, ತುಂಬ ಜನ ಇರ್ತಾರೆ ಮೆಂಬರ್ಸ್ಗಳು, ಇದು ಸೀಕ್ರೆಟ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಈಗ ನೀವು ಒಂದು ಬೋರ್ಡ್ ಮೀಟಿಂಗಲ್ಲಿ ಏನೋ ಒಂದು ಹೇಳಿದ್ರೆ ಅದು ಎಲ್ಲರಿಗೂ ಹೋಗ್ಬಿಟ್ಟಿರುತ್ತೆ. ಲೈಕ್ ತುಂಬ ಜನ ಮೆಂಬರ್ಸ್ ಇರೋದ್ರಿಂದ ಒಂದು ಸೀಕ್ರೆಟಲ್ಲಿ ಮೇಂಟೈನ್ ಆಗಲ್ಲ. ನೀವು ಏನು ಮಾಡ್ತಾಯಿದ್ದೀರಾ, ಹೆಂಗೆ ರನ್ ಮಾಡ್ತಿದ್ದೀರಾ, ಎಲ್ಲ ಒಂದು ಜನಗಳಿಗೂ ಗೊತ್ತಾಗ್ತಾ ಇರುತ್ತೆ. ಯಾಕೆಂದರೆ ಅಲ್ಲಿರೋ ಮೆಂಬರ್ಸ್ಗಳು ತುಂಬ ಜನ ಇರೋದ್ರಿಂದ ನೀವು ತುಂಬ ಕ್ಲೋಸ್ ಮಾಡೋಕ್ಕಾಗಲ್ಲ ಎಲ್ಲನೂ. ನೆಕ್ಸ್ಟ್ ಗೌರ್ಮೆಂಟ್ ಕಂಟ್ರೋಲ್. ಯಾವಾಗ ನೀವು ಗೌರ್ಮೆಂಟಿಂದ ತುಂಬ ಒಂದು ಅಷ್ಟು ಸರ್ವಿಸ್ಗಳನ್ನ ತೊಗೊತಾ ಇರ್ತೀರಾ ಅಥವಾ ಒಂದೇನೋ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ತುಂಬ ಜನಗಳಿಂದ ಇನ್ವೆಸ್ಟ್ ಮಾಡಿಸ್ಕೊಂಡು ಗೌರ್ಮೆಂಟ್ ನಿಮಗೆ ಒಂದು ಟ್ಯಾಕ್ಸ್ ಎಕ್ಸಂಪ್ಷನ್ ಈ ಥರದ್ದೆಲ್ಲ ಕೊಡ್ತಾ ಇರುತ್ತೆ. ಇದನ್ನೆಲ್ಲ ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಇದ್ದೀರಾ ನೀವು ಅಂತ ಚೆಕ್ಕು ಕೂಡ ಮಾಡ್ತಾರೆ. ಅದು ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಲೈಕ್ ಆಡಿಟಿಂಗ್ ಆಗಿರ್ಬೋದು, ಅಕೌಂಟ್ಸು ಸಬ್ಮಿಷನ್ ಮಾಡೋದಾಗಿರ್ಬೋದು, ಲೈಕ್ ಈ ಥರದನ್ನೆಲ್ಲ ರೆಗ್ಯುಲೇಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡೋದ್ರಿಂದ ನಿಮಗೆ ಆದಂಥ ಓನಾಗಿ ಏನೇನೋ ಮಾಡೋಕ್ಕಾಗಲ್ಲ. ನೀವು ಒಂದು ಅಂಡರಲ್ಲಿ ಇದ್ದೀರಾ ಅಥವಾ ಒಂದು ಅಂಡರ್ ಕಂಟ್ರೋಲಲ್ಲಿ ಇದ್ದೀರಾ ಅನ್ನೋದೇ ಬರ್ತದೆ, ಮತ್ತು ಅದರಲ್ಲೇ ನೀವು ನಡೆಸ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ಡಿಫರೆನ್ಸ್ ಆಫ್ ಒಪಿನಿಯನ್. ಡಿಫರೆನ್ಸ್ ಆಫ್ ಒಪಿನಿಯನ್ ಯಾಕೆ ಅಂದರೆ ಎಲ್ಲರೂ ತುಂಬ ಜನ ಇರೋದ್ರಿಂದ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. 1000 ಜನ ಇದ್ದಾಗ ಈಗ 10 ಜನ ಇದ್ದಾಗ 10 ಥರ ಹೇಳ್ತಾರೆ, 1000 ಜನ ಇದ್ದಾಗ 1000 ಥರ ಒಪಿನಿಯನ್ ಬರುತ್ತೆ. ಒಂದೆರಡು ಸಿಮಿಲಾರಿಟೀಸ್ ಇದ್ರೂ ಕೂಡ ಲೈಕ್ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ಥರ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಡಿಸಿಷನ್ ಮೇಕಿಂಗ್ ಇಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಡಿಸ್ಅಡ್ವಾಂಟೇಜ್ ಆಗಿದೆ. ನೆಕ್ಸ್ಟ್, ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ಕೋಆಪರೇಟಿವ್ ಸೊಸೈಟಿಯಲ್ಲಿ ತುಂಬ ಟೈಪ್ಸ್ಗಳು ಬರುತ್ತೆ ಬೇರೆ 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 ಥರ. ಸೊ ಅದರಲ್ಲಿ ಮೊದಲನೇದು ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಕನ್ಸ್ಯೂಮರ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಅಂದರೆ ಏನಂತಾರೆ ಅಂದರೆ ಲೈಕ್ ಯೂಶಲಿ ಮಿಡಲ್ ಮ್ಯಾನ್ ಇದ್ದಾಗ ಅವನೇ ಒಂದು ಪರ್ಸೆಂಟೇಜ್ನ ತಿನ್ಕೊಂಡು ಹೋಗ್ತಾ ಇರ್ತಾನೆ. ಅವನದೊಂದಿಷ್ಟು ಪರ್ಸೆಂಟೇಜ್ ಜಾಸ್ತಿನೇ ಇರುತ್ತೆ ಪ್ರೊಡ್ಯೂಸರ್ಗಿಂತ. ಅವ್ನು ಪ್ರೊಡ್ಯೂಸರ್ ಅಷ್ಟು ಕಷ್ಟಪಟ್ಟು ಅಷ್ಟು ಪ್ರಾಫಿಟ್ ಮಾಡ್ತಾ ಇರ್ತಾನೆ. ಬಟ್ ಅವನಿಗಿಂತ ಈ ಮಿಡಲ್ ಮ್ಯಾನ್ ಪರ್ಸನ್ಗಳೇನು ಮಾಡ್ತಾರೆ, ಸುಮ್ಮನೆ ಕೂತಿದ್ದು ಎಕ್ಸ್ಚೇಂಜಲ್ಲೇ ಇವರು ಹಣ ಮಾಡ್ಕೊಳೋವಂಥ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಕನ್ಸ್ಯೂಮರ್ಗೆ ಹೈ ರೇಟಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಇದನ್ನು ಎಲಿಮಿನೇಟ್ ಮಾಡೋಕ್ಕೆ, ಅವರ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಮಿಡಲ್ ಮ್ಯಾನ್ನ ಎಲಿಮಿನೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಇವರು ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಡೈರೆಕ್ಟ್ ಲಿಂಕ್ ಇಟ್ಟಿರ್ತಾರೆ. ಯಾರ ಮಧ್ಯೆ ಅಂದರೆ ಪ್ರೊಡ್ಯೂಸರ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇರ್ತಾರಲ್ಲ ಅವರು, ಅಥವಾ ಹೋಲ್ಸೇಲರ್ ಇರ್ತಾರಲ್ಲ ಅವರು, ಅಲ್ಲಿಂದ ಡೈರೆಕ್ಟಾಗಿ ಕನ್ಸ್ಯೂಮರ್ ಇವರ ಮಧ್ಯೆ ಒಂದು ಲಿಂಕ್ ಆಗಿ ಕೆಲಸ ಮಾಡ್ತಾರೆ. ಇವರು ಮಿಡಲ್ ಮ್ಯಾನ್ ತನಕ ಇರ್ತಾರೆ, ಬಟ್ ಇವರ ಇಂಟೆನ್ಷನ್ ಪ್ರಾಫಿಟ್ ಮಾಡೋದಿರಲ್ವಲ್ಲ, ಅವರ ಮೆಂಬರ್ಸ್ಗಳಿಗೆ ಡೈರೆಕ್ಟಾಗಿ ಹೆಲ್ಪ್ ಮಾಡೋ ಥರ ಕೋಆಪರೇಟಿವ್ ಸೊಸೈಟಿ ಇರುತ್ತೆ. ನೆಕ್ಸ್ಟ್, ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ. ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಇಷ್ಟೇ, ರಾ ಮೆಟೀರಿಯಲ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ರೊಡ್ಯೂಸ್ ಮಾಡ್ತಾರೆ ಜಾಸ್ತಿ ರಾ ಮೆಟೀರಿಯಲ್ಸ್ ಅಥವಾ ಸೆಮಿಫಿನಿಶ್ಡ್ ಗೂಡ್ಸ್ ಅಂತ, ಅಲ್ಲಿಂದನೇ ಡೈರೆಕ್ಟಾಗಿ ಎಲ್ಲ ಒಂದು ಟೂಲ್ಸು ಎಕ್ವಿಪ್ಮೆಂಟ್ಸ್ ಅಥವಾ ಏನೊಂದು ಮೆಟೀರಿಯಲ್ನ ತೊಗೊಂಬಂದ್ಬಿಡೋದು ಲಾರ್ಜ್ ಕ್ವಾಂಟಿಟಿಲಿ. ಲಾರ್ಜ್ ಕ್ವಾಂಟಿಟಿಲಿ ತೊಗೊಂಡಾಗ ಕಮ್ಮಿ ಬೆಲೆಗೆ ಸಿಗುತ್ತೆ, ಅದನ್ನೇ ತೊಗೊಂಬಂದು ಕಮ್ಮಿ ರೇಟಲ್ಲಿ ಅವರ ಮೆಂಬರ್ಸ್ಗೆ ರೀಸನಬಲ್ ಪ್ರೈಸಲ್ಲಿ ಲೂಸ್ ಕ್ವಾಂಟಿಟಿಲಿ ಮಾರುವಂಥದ್ದಾಗಿರ್ಬೋದು. ಈ ಒಂದು ಕೆಲಸನ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಮಾಡ್ತಾರೆ. ಈ ಒಂದು ಕೋಆಪರೇಟಿವ್ ಸೊಸೈಟಿ ಇಷ್ಟೇ, ಅಗೈನ್ ಅವ್ರ ಮೆಂಬರ್ಸ್ಗಳಿಗೆ ಮಾತ್ರ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಹೋಲ್ಸೇಲಾಗಿ ತಂದು, ಹೋಲ್ಸೇಲಾಗಿ ತಂದಾಗ ಒಂದು ಲೆವೆಲ್ಗೆ ಒಂದು ಪ್ರೈಸ್ ಕಮ್ಮಿ ಸಿಗುತ್ತೆ. ಆ ಒಂದು ಪ್ರೈಸ್ ಕಮ್ಮಿಯಿಂದ ದೇ ಕ್ಯಾನ್ ಸೆಲ್ ಅಟ್ ವೆರಿ ಗುಡ್ ಪ್ರೈಸ್, ಅಂದರೆ ಕನ್ಸ್ಯೂಮರ್ಗೆ ಒಳ್ಳೆ ಒಂದು ಕಮ್ಮಿ ಬೆಲೆಯಲ್ಲಿ ಮಾರ್ಬೋದು ಅಂತ. ನೆಕ್ಸ್ಟ್, ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಏನು? ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಇಷ್ಟೇ, ಒಂದಷ್ಟು ಫಂಕ್ಷನ್ಸ್ಗಳನ್ನ ಅದು ಮಾಡುತ್ತೆ. ಏನೇನಂದರೆ ಪ್ಯಾಕಿಂಗ್ ಆಗಿರ್ಬೋದು, ಗ್ರೇಡಿಂಗ್ ಆಗಿರ್ಬೋದು, ಲೈಕ್ ಮಾರ್ಕೆಟಿಂಗ್ ಆಗಿರ್ಬೋದು, ರಿಸರ್ಚ್ ಮಾಡೋವಂಥದ್ದಾಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು. ಇದು ಅವರ ಮೆಂಬರ್ಸ್ಗಳಿಗೆ ಕಮ್ಮಿ ಬೆಲೆಗೆ ಸಿಗಲಿ ಅಂತ ಮಾಡಿರುವಂಥ ಒಂದು ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ. ನೆಕ್ಸ್ಟ್, ಫಾರ್ಮರ್ ಕೋಆಪರೇಟಿವ್ ಸೊಸೈಟಿ. ಫಾರ್ಮರ್ಸ್ ಅಂದರೆ ಇದು ಫಾರ್ಮರ್ಸ್ಗೆ ಹೆಲ್ಪ್ ಆಗಲಿ ಅಂತ, ನಾನು ಎಕ್ಸಾಂಪಲ್ ಕೊಟ್ಟಂಗೆ ಫಾರ್ಮರ್ಗಳಿಗೆ ಹೆಲ್ಪ್ ಆಗೋ ಥರ ಏನಾದರೂ ಒಂದು ಕಲ್ಟಿವೇಷನ್ಗೆ ಹೆಲ್ಪ್ ಆಗುವಂಥ ಒಂದಷ್ಟು ಥಿಂಗ್ಸ್ನ ಮಾಡೋವಂಥದ್ದು, ಲೈಕ್ ಅವರೊಂದು ಕ್ವಾಲಿಟಿ ಸೀಡ್ಸ್ ಸಿಗೋ ಥರ, ಫರ್ಟಿಲೈಸರ್ ಸಿಗೋ ಥರ, ಮಿಷಿನ್ಸ್ ಅಥವಾ ಮಾಡರ್ನ್ ಟೆಕ್ನಿಕ್ಸ್ಗಳು ಯೂಸ್ ಮಾಡಿಕೊಂಡು ಕ್ರಾಪ್ನ ಚೆನ್ನಾಗಿ ಈಲ್ಡ್ ತೆಗಿಯೋ ಥರ ಮಾಡೋಕ್ಕೆ ಈ ಒಂದು ಫಾರ್ಮರ್ಸ್ಗೆ ಹೆಲ್ಪ್ ಆಗಲಿ ಅಂತ. ಇಲ್ಲಿ ಫಾರ್ಮರ್ಸ್ಗಳು ತುಂಬ ಜನ ಮೆಂಬರ್ ಆಗಿರ್ತಾರೆ. ಅಲ್ಲಿ ಅವ್ರಿಗೆ ಒಂದು ಸ್ಮಾಲ್ ಫಾರ್ಮರ್ಗಳು ಯಾರಿರ್ತಾರೆ ಅವ್ರನ್ನೆಲ್ಲ ಒಂದು ಪೂಲ್ ಮಾಡಿಕೊಂಡು ಅಥವಾ ಅವ್ರನ್ನ ಒಂದು ಸಂಘ ಥರ ಮಾಡಿ ಅಲ್ಲಿಂದ ಅವ್ರಿಗೆ ಲೋನ್ ಕೊಡೋದಾಗಿರ್ಬೋದು, ಅವ್ರಿಗೆ ಬೇಕಾಗಿರುವಂಥ ಒಂದು ಹೆಲ್ಪ್ನ ಮಾಡೋದಾಗಿರ್ಬೋದು, ಈ ಥರದನ್ನ ಮಾಡಿ ಇವರು ಅವ್ರ ಕಡೆಯಿಂದ ಎಲ್ಲ ಪ್ರಾಡಕ್ಟ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಹೋಲ್ಸೇಲ್ ಆಗಿ ಸೆಲ್ ಮಾಡೋವಂಥ ಒಂದು ಕಾನ್ಸೆಪ್ಟ್ನ ಮಡಗಿರ್ತಾರೆ. ನೆಕ್ಸ್ಟ್, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಅವ್ರ ಮೆಂಬರ್ಗೆ ಲೆಸ್ ಪರ್ಸೆಂಟೇಜಲ್ಲಿ ಒಂದು ಸಾಲನ ಕೊಡುವಂಥ ಒಂದು ಕೆಲಸಕ್ಕೋಸ್ಕರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡ್ಕೊಂಡಿರ್ತಾರೆ. ಲೈಕ್ ಇಲ್ಲಿ ಸುಮಾರು ಸಾಲಗಳು ಕೊಡೋದಾಗಿರ್ಬೋದು, ಅವರ ಯಾರು ಮೆಂಬರ್ಸ್ ಇರ್ತಾರೆ ಅವ್ರಿಗೆ ಮದುವೆಗಾಗಿರ್ಬೋದು, ಅವರ ಮಕ್ಕಳಿಗೆ ಅವ್ರ ಮದುವೆಗೆ, ಅಥವಾ ಅವ್ರ ಮೆಂಬರ್ಸ್ಗಳಿಗೆ ಯಾವುದೋ ಒಂದು ಕಷ್ಟಗಳಿಗೆ ಯಾವುದೇ ಒಂದು ರೀಸನ್ಸ್ ಆಗಿರ್ಬೋದು ಒಂದು ಕ್ರೆಡಿಟ್ ಕೊಡೋವಂಥ ಒಂದು ಥಿಂಗ್ಸ್ನ ಮಾಡ್ಕೊಂಡಿರ್ತಾರೆ. ಯಾರು ಅವ್ರ ಮನೆ ಕಟ್ಸ್ತೀನಿ ಅಂದರೆ ಮನೆ ಕಟ್ಸೋಕ್ಕಾಗಿರ್ಬೋದು, ಈ ಥರ ಒಂದು ಲೋನ್ ಕೊಡೋಕ್ಕೋಸ್ಕರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ಮಾಡ್ಕೊಂಡಿರ್ತಾರೆ. ಇದು ಒಂದು ಟೈಪ್. ನೆಕ್ಸ್ಟ್, ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ. ಹೌಸಿಂಗ್ ಸೊಸೈಟಿ ಅನ್ನೋದೇನು ಮಾಡ್ತಾರೆ, ಡೈರೆಕ್ಟಾಗಿ ಲ್ಯಾಂಡ್ನ ಪರ್ಚೇಸ್ ಮಾಡಿ ಅಥವಾ ಅಲ್ಲಿ ಒಂದು ಲ್ಯಾಂಡ್ ಲೇಔಟ್ನ ರೆಡಿ ಮಾಡಿ ಅಲ್ಲಿ ಮನೆಗಳನ್ನ ಕಟ್ಸಿ ಅವರೊಂದು ಕನ್ಸ್ಯೂಮರ್ಗೆ ಅಥವಾ ಅವರ ಒಂದು ಮೆಂಬರ್ಸ್ಗೆ ಒಂದು ರೀಸನಬಲ್ ಪ್ರೈಸಲ್ಲಿ ಮನೆ ಕೊಡುವಂಥ ಕೆಲಸ ಅಥವಾ ಆ ಮನೇನ ಮಾಡಿಕೊಡುವಂಥ ಕೆಲಸನ ಮಾಡ್ತಾರೆ. ಇಲ್ಲಿರೋರಿಗೆ ರೀಸನಬಲ್ ಪ್ರೈಸಲ್ಲಿ ಒಂದು ಆ ಒಂದು ಲ್ಯಾಂಡ್ ಏನಿರುತ್ತೆ ಸ್ಕ್ವೇರ್ ಫೀಟು ಆ ಒಂದು ತಕ್ಕನಾಗಿ ಕೊಡದಿರ ಅದಕ್ಕಿಂತ ಕಮ್ಮಿ ಕೊಡುವಂಥದ್ದಾಗಿರ್ಬೋದು. ಅದು ಸುತ್ತಮುತ್ತ ನೀವು ರೇಟ್ ವಿಚಾರಿಸಿದ್ರೆ ಅದು ಜಾಸ್ತಿ ಇರುತ್ತೆ, ಬಟ್ ಅಲ್ಲಿ ಆ ಮೆಂಬರ್ಸ್ಗೆ ಕಮ್ಮಿ ಒಂದು ಪ್ರಾಫಿಟ್ ಇಟ್ಕೊಂಡು ಇವರು ಮಾರ್ತಾ ಇರ್ತಾರೆ. ಅವರು ಖರ್ಚಾಗಿರೋವಂಥದ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ, ತುಂಬ ಮಾಡಿದ್ರೆ ಲಾಸ್ ಆಗುತ್ತೆ. ಸೊ ಅದು ಒಂದು ಟೈಪ್ ಆಗಿರುತ್ತೆ. ಓಕೆ, ನಾವು ಮೂವಿಂಗ್ ಆನ್ ಟು ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಏನು, ಏನಕ್ಕೆ ಇದನ್ನು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರೀತಾರೆ? ಓಕೆ, ಸಿಂಪಲ್ ಆಗಿ ಒಂದು ಡೆಫಿನೇಷನ್ ಬರೆದಿದ್ದಾರೆ. ಪ್ರೊಫೆಸರ್ ಹೈನಿ ಅಥವಾ ಹೈನ್ HANEY ಏನಂತಾರೆ? ಓಕೆ ಗೂಗಲ್ ಅಮ್ಮ ಏನು ಹೇಳ್ತಾರಮ್ಮ? HANEYಗೆ ಹೈನಿ ಅಂತ ಹೇಳ್ತಾರಂತೆ. ಓಕೆ, ಥ್ಯಾಂಕ್ ಯು ಗೂಗಲ್. ಲೆಟ್ಸ್ ಸ್ಟಾರ್ಟ್ ದಿಸ್. ಹೈನಿ ಹೇಳಿರೋ ಪ್ರಕಾರ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋದು ವಾಲಂಟರಿ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ ಅಂತ. ವಾಲಂಟರಿ ಅಸೋಸಿಯೇಷನ್ ಅಂದರೆ ಇಷ್ಟ. ಅಗೈನ್ ಸಿಂಪಲ್ ಆಗಿ ವಾಲಂಟಿಯರ್ ಆಗಿ ಬಂದು ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಪ್ರಾಫಿಟ್ ಮಾಡೋಕ್ಕೆ ಒಂದಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿ ಬಂದಿರ್ತಾರೆ. ಅದನ್ನು ಅವ್ರನ್ನ ಫಸ್ಟು ಪ್ರೊಮೋಟರ್ ಅಂತ ಕರೀತಾರೆ, ಅದು ಬಿಟ್ಟಾಕಿ ಅದೆಲ್ಲ ಬೇರೆ ಬೇರೆ ವಿಷಯ. ಬಟ್ ಕ್ಯಾಪಿಟಲ್ ಏನಾಗಿರುತ್ತೆ ಅದು ಶೇರ್ಸ್ ಆಗಿರುತ್ತೆ, ಟ್ರಾನ್ಸ್ಫರ್ಬಲ್ ಶೇರ್ಸ್. ಈಗ ನಾನು ಒಂದಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿ ಬಂದಿರ್ತೀನಿ ಅಂದರೆ ನಂಬರ್ ಆಫ್ ಶೇರ್ಸಲ್ಲಿರುತ್ತೆ, ಅದನ್ನು ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು, ನಾನು ಅಲ್ಲಿಂದ ಹೊರಗಡೆನೂ ಬರ್ಬೋದು. ಸೊ ಸಿಂಪಲ್ ಜಾಯಿಂಟ್ ಸ್ಟಾಕ್ ಕಂಪ್ನಿ ಯಾರ್ದು ಸ್ವತ್ತಲ್ಲ. ಈಗ ನಿಮ್ಗೊಂದು ಐಡಿಯಾ ಬಂದಿರಬೇಕು, ಜಾಯಿಂಟ್ ಸ್ಟಾಕ್ ಕಂಪ್ನಿ ಅನ್ನೋದು ಯಾರು ಸ್ವತ್ತಲ್ಲ, ಅದು ಯಾರೋ ಒಬ್ರದಲ್ಲ, ಯಾರೋ ಒಂದಷ್ಟು ಜನ ಅಸೋಸಿಯೇಷನ್ ಆಗಿ ಬಂದಿರ್ತಾರೆ, ಬಟ್ ಸ್ಟಾರ್ಟ್ ಮಾಡಿದವರು ಬಿಟ್ಟು ಹೋಗ್ಬೋದು. ಅವರು ಶೇರ್ ತೊಗೊಂಡಿರ್ತಾರೆ, ಅದಕ್ಕೆ ಒಂದು ಸ್ಟಾಕ್ ಅಂತ ಹೇಳೋದು. ಸೊ ಸ್ಟಾಕ್ ಕಂಪನೀಸ್, ಅದು ಈ ಸ್ಟಾಕ್ ಕಂಪ್ನೀಸು ಒಂಥರ ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಒಂಥರ ಗೋಲ್ಡ್ ಇದ್ದಂಗೆ. ಗೋಲ್ಡ್ ಹೆಂಗೆ ನಿಮ್ಮ ಹತ್ರ ಇದ್ದರೆ ನೀನು ಗೋಲ್ಡ್ ಓನರು, ಅದೇ ಗೋಲ್ಡ್ನ ಬೇರೆಯವ್ರಿಗೆ ಕೊಟ್ಟರೆ ನೀನು ದುಡ್ಡು ಇಸ್ಕೊಂಡ್ರೆ ಗೋಲ್ಡ್ ಓನರ್ ಅವನಾಗಿರ್ತಾನೆ. ಆ್ಯಂಡ್ ಹಂಗೆ ಹಂಗೆ ಹೋಗ್ತಾ ಇರುತ್ತೆ, ಯಾರ ಹತ್ರ ಇರುತ್ತೋ ಆ ಗೋಲ್ಡ್ ಅದು ಅವ್ರದ್ದಾಗಿರುತ್ತೆ. ಯಾರದನ್ನು ಗೋಲ್ಡ್ ಅಂತ ಹೋಲ್ಡ್ ಮಾಡಿರ್ತಾರೆ, ಗೋಲ್ಡ್ ಅನ್ನೋ ಥರ ಅಷ್ಟೇ ಹೇಳ್ತಾ ಇರೋದು, ಬಟ್ ಸ್ಟಾಕ್ ಅದು. ಆ ಸ್ಟಾಕ್ ಹೋಲ್ಡರ್ನ ಶೇರ್ ಹೋಲ್ಡರ್ ಅಂತ ಕರೀತಾರೆ, ಆ ಕಂಪ್ನಿಯ ಶೇರ್ ಹೋಲ್ಡರ್ ಅಂತ. ಆ ಶೇರ್ ಹೋಲ್ಡರ್ ಅಂದರೆ ಏನು ಏನು ಆ ಒಂದು ಶೇರ್ಸ್ನ ಹೋಲ್ಡ್ ಮಾಡಿದರೆ ಅಂದರೆ ಅರ್ಥ, ಆ ಪ್ರಾಫಿಟ್ ಬರುತ್ತಾ ಆ ಕಂಪ್ನಿಗೆ, ಆ ಕಂಪ್ನಿ ಲಾಸ್ ಆಗುತ್ತಾ ಅದನ್ನು ಅವರೇ ಬೇರ್ ಮಾಡಿರ್ತಾರೆ. ಎಷ್ಟು ಜನ ಇರ್ತಾರೆ ಒಂದು ಕಂಪ್ನೀಲಿ ಸ್ಟಾಕ್ ಹೋಲ್ಡ್ ಮಾಡಿರೋರು ಅಂದರೆ ಲಕ್ಷ ಕೋಟಿಗಟ್ಟಲೆ ಜನ ಇರ್ಬೋದು. ದರ್ ಇಸ್ ನೋ ಲಿಮಿಟ್. ಓಕೆ, ಅವ್ರವ್ರು ಅವಾಗ ಇಶ್ಯೂ ಮಾಡ್ತಾನೆ ಇರ್ತಾರೆ, ಕೊಡ್ತಾನೆ ಇರ್ತಾರೆ ಆ್ಯಂಡ್ ತಗೊಂಡಿರ್ತಾರೆ. ನಾರ್ಮಲ್ ಪೀಪಲ್ ನೀವು ನಾವು ಕೂಡ ಶೇರ್ ಹೋಲ್ಡರ್ ಆಗ್ಬೋದು, ಏನು ಅದರಲ್ಲೇನು ದೊಡ್ಡ ವಿಷಯ ಇಲ್ಲ. ಜಸ್ಟ್ ಒಂದು ಡಿಮ್ಯಾಟ್ ಅಕೌಂಟ್ ಅಂತ, ಅದನ್ನು ಮುಂದೆ ಮುಂದೆ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ಡಿಮ್ಯಾಟ್ ಅಕೌಂಟ್ ಅನ್ನೋದನ್ನ ಓಪನ್ ಮಾಡಿಕೊಂಡ್ರೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಓನರ್ ಆಗ್ಬೋದು. ನಿಮ್ಮ ಹತ್ರ ಆ ಒಂದು ಶೇರ್ ತೊಗೊಳೋಷ್ಟು ಹಣ ಇದ್ದರೆ ಅಷ್ಟೇ. ಹಣ ಎಷ್ಟು ಇರಬೇಕು ಅನ್ನೋದಾದರೆ ಡಿಪೆಂಡ್ಸ್, ಇಷ್ಟೇ ಇರಬೇಕಂತ ಏನಿಲ್ಲ. ಈಗ ಇನ್ಫೋಸಿಸ್ ಪ್ರೆಸೆಂಟ್ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಒಂದು ಆ್ಯಾವ್ರೇಜ್ 1,400 ಇರ್ಬೋದೇನೋ. ಸೊ ಅಷ್ಟು ಇದ್ದರೆ ಸಾಕು. ನೀವು ಒಂದು ಅರೌಂಡಾಗಿ ಹೇಳಿರೋವಂಥದ್ದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಓಕೆ ಗೂಗಲ್, ಇನ್ಫೋಸಿಸ್ ಶೇರ್ ಪ್ರೈಸ್. Infosys closed down 1.02% today at 1,547 rupees. Thank you Google. Google ಅಕ್ಕ ಹೇಳಿದ್ದಾರೆ 1,547 ರೂಪಾಯಲ್ಲಿ ಕ್ಲೋಸ್ ಆಗಿದೆ ಅಂತ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ಬಂದು. ಓಕೆ, ಇಟ್ಸ್ ಓಕೆ, ಅಷ್ಟಿದೆ ಇವತ್ತಿನ ರೇಟ್ ಇರುವಂಥದ್ದು. ಸೊ ಇವತ್ತಿನ ರೇಟ್ ಅಷ್ಟಿದ್ರೆ ನೀವು ಒಂದು 0.0000% 0.0000 ಸಮಥಿಂಗ್ ಲೈಕ್ 1% ನೀವು ಓನರ್ ಆಗಿರ್ತೀರ. ಓನರ್ ಆಗಿದ ಮೇಲೆ ಏನು ಮಾಡಬೇಕು, ಅದರಿಂದ ನಿಮಗೆ ಡಿವಿಡೆಂಡ್ ಕೊಡ್ತಾರೆ. ಅಂದರೆ ನೀವು ಓನರ್ ಆಗಿರೋದಕ್ಕೆ ನಿಮಗೆ ಪ್ರಾಫಿಟ್ ಪ್ರಪೋಷನ್ ಅಂತ ಹೇಳ್ತಾರೆ. ಬಂದಿರುವಂಥ ಪ್ರಾಫಿಟಲ್ಲಿ ಅದನ್ನು ಡಿವಿಡೆಂಟ್ ಆಗಿ ಶೇರ್ ಮಾಡ್ತಾರೆ ಕಂಪ್ನಿಗಳವರು. ಈ ಥರ ಒಂದು ಡಿವಿಡೆಂಟ್ ಅನ್ನೋದು ಬರ್ತಾ ಇರುತ್ತೆ. ಇದು ಒಂದು ಅಡ್ವಾಂಟೇಜ್ ಏನು ಅಂದರೆ ಓನರ್ ಆಗಿರೋದು ಯಾವಾಗ ಬೇಕಾದರೂ ನೀವು ಸೇಲ್ ಮಾಡ್ಬೋದು. ನೀವು ಶೇರ್ ಹೋಲ್ಡರ್ ಆಗಿರ್ತೀರ, ತೊಗೊಂಡಿರ್ತೀರ ಒಂದು 10 ಶೇರ್ 100 ಶೇರ್, ನೀವು ಯಾವಾಗ ಬೇಕಾದರೂ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ದ್ಯಾಟ್ಸ್ ಹೌ ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಇಷ್ಟೇ ಸಿಂಪಲ್ ಆಗಿ ಒಂದು ಗ್ರೂಪ್ ಮಾಡೋಣ. ಈಗ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಇಟ್ಸ್ ಅ ವಾಲಂಟರಿ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ ಟು ಮೇಕ್ ಪ್ರಾಫಿಟ್ ವಿತ್ ದೇರ್ ಕ್ಯಾಪಿಟಲ್, ಬಟ್ ದ ಕ್ಯಾಪಿಟಲ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟ್ರಾನ್ಸ್ಫರ್ಬಲ್ ಶೇರ್ಸ್. ಓಕೆ, ಇಷ್ಟೇ. ನೆಕ್ಸ್ಟ್ ಫೀಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫೀಚರ್ ಯಾವ ಫೀಚರ್ ಇದೆ? ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋದು ಒಂದು ಆರ್ಟಿಫಿಷಿಯಲ್ ಪರ್ಸನ್ ಇದ್ದಂಗೆ. ಅಂದರೆ ಅವನು ಎಕ್ಸಿಸ್ಟ್ ಆಗಿರ್ತಾನೆ, ಬಟ್ ಅದು ನಿಜವಾದ ಮನುಷ್ಯ ಅಲ್ಲ, ಅಥವಾ ಮನುಷ್ಯನ ಥರ ಆ್ಯಕ್ಟ್ ಮಾಡುತ್ತೆ. ನೀವು ಆ ಜಾಯಿಂಟ್ ಸ್ಟಾಕ್ ಕಂಪನಿ ಹೆಸರಲ್ಲಿ ಅಥವಾ ಆ ಕಂಪನಿ ಹೆಸರಲ್ಲಿ ನೀವು ಪ್ರಾಪರ್ಟಿ ಓನ್ ಮಾಡ್ಬೋದು, ಮಿಷಿನ್ಸ್ ಆಗಿರ್ಬೋದು, ಲೈಕ್ ಅಸೆಟ್ ಎಲ್ಲ ಓನ್ ಮಾಡ್ಬೋದು. ಸಾಲ ತಗೋಬೋದು ಅವ್ರ ಹೆಸರಲ್ಲಿ, ಮನಿ ಬಾರೋ ಮಾಡೋದು ಅಂತ ಹೇಳ್ತಾರಲ್ಲ, ಮಾಡ್ಬೋದು. ಕಾಂಟ್ರಾಕ್ಟ್ ಮಾಡ್ಬೋದು. ನನ್ನ ಹತ್ರ ಒಂದು ಪೆನ್ಸಿಲ್ ಇದೆ ಅಂತ ಇಟ್ಕೊಳ್ಳಿ, ಆ ಪೆನ್ಸಿಲ್ನ ಕಾಂಟ್ರಾಕ್ಟ್ ಮಾಡ್ಕೋ ಹೋಗಪ್ಪ ಕಳ್ಸಿದ್ರೆ ಮೀನಿಂಗ್ಲೆಸ್ ಅದು. ಬಟ್ ಒಂದು ಕಂಪ್ನಿ ಕಾಂಟ್ರಾಕ್ಟ್ ಎಂಟರ್ ಆಗ್ಬೋದು, ಅದು ಜಾಯಿಂಟ್ ಸ್ಟಾಕ್ ಕಂಪನಿ. ಅಷ್ಟು ವ್ಯಾಲ್ಯೂ ಇರುತ್ತೆ ಆರ್ಟಿಫಿಷಿಯಲ್ ಪರ್ಸನ್ಗೆ. ಒಬ್ಬ ಪರ್ಸನ್ಗೆ ನಾನು ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ಬೋದು, ಬಿಕಾಸ್ ಐ ಆಮ್ ಹ್ಯೂಮನ್ ಎಕ್ಸಿಸ್ಟೆಡ್. ನಂಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಅಥವಾ ಒಂದು ಐಡೆಂಟಿಟಿ ಇರುತ್ತೆ, ಒಂದು ಆಧಾರ್ ಕಾರ್ಡು, ಒಂದು ವೋಟರ್ ಐ ಡಿ ಇರ್ಬೋದು ಈ ಥರ. ಅದೇ ಥರ ಈ ಒಂದಕ್ಕೂ ಅಂದರೆ ಕಂಪನಿಗೂ ಕೂಡ ಒಂದು ಐಡೆಂಟಿಟಿ ಕೊಟ್ಟಿರ್ತಾರೆ, ಅದಕ್ಕೆ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಪ್ರೇಟ್ ಲೀಗಲ್ ಎಂಟಿಟಿ. ಸಪ್ರೇಟ್ ಲೀಗಲ್ ಎಂಟಿಟಿ ಅಂದರೆ ಈಗಾಗಲೇ ಸುಮಾರು ಸತಿ ಅದನ್ನು ಮಾತಾಡಿದ್ವಿ. ಇಷ್ಟೇ ಲೀಗಲ್ ಎಂಟಿಟಿ ಅಂದರೆ ಅದೊಂಥರ ಐಡೆಂಟಿಫೈ ಆಗಿ ಸಪ್ರೇಟ್ ಎಕ್ಸಿಸ್ಟೆಂಟ್ ಪರ್ಸನ್ ಥರ ಇರೋದ್ರಿಂದ ಅದು ಎಲ್ಲನೂ ಓನ್ ಮಾಡ್ಬೋದು. ಅದಕ್ಕೊಂದು ಜಾಗ ಕೂಡ ಓನ್ ಮಾಡ್ಬೋದು, ಅದು ಒಂದು ಫ್ಯಾಕ್ಟ್ರಿ ಓನ್ ಮಾಡ್ಬೋದು, ಬಿಲ್ಡಿಂಗ್ ಹೆಸರು ಇರ್ಬೋದು, ಅದರಲ್ಲಿ ಮನೆ ಇರ್ಬೋದು, ಅಥವಾ ಒಂದು ಫರ್ನಿಚರ್ ಇರ್ಬೋದು, ಟೂಲ್ಸ್ ಇರ್ಬೋದು, ಎಲ್ಲ ರೆಂಟ್ ಕೊಡೋದಾಗಿರ್ಬೋದು, ಏನು ಬೇಕಾದರೂ ಓನ್ ಮಾಡ್ಬೋದು ಸಪ್ರೇಟ್ ನಮ್ಮ ಥರನೇ. ಈಗ ನಾವು ಇಂಡಿಯಾದಲ್ಲಿ ಹುಟ್ಟಿದ ಮೇಲೆ ನಮಗೆ ಒಂದಷ್ಟು ರೈಟ್ ಇರುತ್ತೆ ಇಂಡಿಯನ್ಸ್ ಅಂತ, ಅಥವಾ ಒಂದು ಸಿಟಿಸನ್ಶಿಪ್ ಬಂದಾಗ ಒಂದಷ್ಟು ರೈಟ್ ಅಂತ ಕೊಟ್ಟಿರ್ತಾರೆ. ಆ ರೈಟಲ್ಲಿ ನೋಡಿಕೊಂಡ್ರೆ ನೀವು ಪ್ರಾಪರ್ಟಿ ಓನ್ ಮಾಡ್ಬೋದು, ನೀವು ಫ್ರೀಯಾಗಿ ಮಾತಾಡ್ಬೋದು, there is a limit, ತುಂಬಾ ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು, ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು, ನಿಮ್ಗೆ ಬೇಕಾಗಿರೋ ಭಾಷೆ ಫಾಲೋ ಮಾಡ್ಬೋದು ಆ್ಯಂಡ್ ರಿಲಿಜಿಯನ್ ಫಾಲೋ ಮಾಡ್ಬೋದು ನಿಮ್ಗೆ ಬೇಕಾಗಿರೋವಂಥದ್ದು. ನೀವೊಂದು ರಿಲಿಜನಲ್ಲಿ ಹುಟ್ಟಿರ್ತೀರಾ, ಬೇರೆ ರಿಲಿಜನ್ಗೆ ಹೋಗ್ಬೋದು. ಆದರೆ ಜಾತಿ ಅಂತ ಬಂದಾಗ ಅದನ್ನು ಚೇಂಜ್ ಮಾಡೋಕ್ಕೆ ಬಿಡಲ್ಲ, ಎಕ್ಸೆಪ್ಟ್ ಮದುವೆ ಆದಾಗ ಚೇಂಜ್ ಆಗೋವಂಥ ಬಿಟ್ಟು. ಓಕೆ, ನೆಕ್ಸ್ಟ್ ಫಾರ್ಮೇಷನ್. ಫಾರ್ಮೇಷನ್ ಕಷ್ಟನ ಈಸಿನ? ಆಬ್ವಿಯಸ್ಲಿ ಇಷ್ಟೆಲ್ಲ ಪ್ರಾಪರ್ಟಿ ಓನ್ ಮಾಡ್ಬೋದು, ಒಂದು ಅಸೆಟ್ನ ಇಟ್ಕೊಬೋದು, ಒಂದು ಲ್ಯಾಂಡ್ನೂ ತೊಗೋಬೋದು, ಏನೇನೋ ಮಾಡ್ಬೋದು ಅಂತ ಹೇಳಿದ್ದೀವಿ ಅಂದಮೇಲೆ ಫಾರ್ಮೇಷನ್ ಕಷ್ಟ ಇರಬೇಕು. ಯಾಕೆ ಅಂದರೆ ಲೀಗಲ್ ಫಾರ್ಮಾಲಿಟೀಸ್ ಜಾಸ್ತಿ ಇರುತ್ತೆ, ಎಕ್ಸ್ಪೆನ್ಸಿವ್, ಟೈಮ್ ಕನ್ಸ್ಯೂಮಿಂಗು, ಹೇಳಬೇಕು ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್ಸು. ಇದಕ್ಕೆ ಸೆವರಲ್ ಡಾಕ್ಯುಮೆಂಟ್ಸ್ ಇರಬೇಕು, ಸುಮ್ಮನೆ ಯಾರೆಲ್ಲ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಲೀಗಲ್ ಪ್ರೊಸೀಜರ್ಸ್ ಇರುತ್ತೆ, ಅದನ್ನು ಹಾಕಿನೇ ಫಾರ್ಮೇಷನ್ ಮಾಡೋಕ್ಕಾಗೋದು. ಸೊ ದಿಸ್ ಈಸ್ ಅ ಫೀಚರ್. ನೆಕ್ಸ್ಟ್ ಪರ್ಪೆಚುಯಲ್. ಪರ್ಪೆಚುಯಲ್ ಅನ್ನೋಂಥ ಪರ್ಮನೆಂಟ್ ಅಂತ ಹೇಳ್ತಾರೆ. ಸಕ್ಸಿಷನ್ ಅಂದರೆ ಹಂಗೆ ರನ್ ಆಗುತ್ತೆ ಮುಂದೆ 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 ಅಂತ. ಈ ಕಂಪನಿಗಳು ಲಾ ಮುಖಾಂತರ ಬಂದಿರೋದ್ರಿಂದ ಅಥವಾ ಲಾ ಮುಖಾಂತರ ಅವರು ಕ್ರಿಯೇಟ್ ಆಗಿರೋದ್ರಿಂದ ಇದು ಲಾ ಮುಖಾಂತರನೇ ಎಂಡ್ ಮಾಡಬೇಕು, ಅದು ಬಿಟ್ಟು ಬೇರೆ ರೀತಿಲಿ ಎಂಡ್ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿವರೆಗೂ ಇದೇನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಫಾರ್ ಎವರ್ ಅಂತ. ನೀವು ಸ್ಟಾರ್ಟ್ ಮಾಡಬೇಕಾದ್ರೂ ಲಾ ಮುಖಾಂತರನೇ ಬರಬೇಕು, ಎಂಡ್ ಮಾಡಬೇಕಾದ್ರೂ ಸೆವರಲ್ ಪ್ರೊಸೀಜರ್ಸ್, ಲಾಸ್ ಇರುತ್ತೆ, ಲಾಸ್ ಮುಖಾಂತರನೇ ಹೋಗಬೇಕಾಗುತ್ತೆ. ಅಲ್ಲಿವರೆಗೂ ಇದನ್ನು ಯಾರೂ ತಡೆಯೋಕ್ಕಾಗಲ್ಲ, ಅದಕ್ಕೆ ಇದನ್ನು ಪರ್ಮನೆಂಟ್ ಅಥವಾ ಪರ್ಪೆಚುಯಲ್ ಸಕ್ಸಿಷನ್ ಅಂತ ಕರೀತಾರೆ. ಸಕ್ಸಿಷನ್ ಅಂದರೆ ಹಾಗೆ ಕಂಟಿನ್ಯೂ ಆಗೋದು. ಈಗ ಅಪ್ಪನ ಹೆಸರಲ್ಲಿರೋ ಆಸ್ತಿ ಮಗನಿಗೆ ಬಂದು, ಮಗನ ಹೆಸರಲ್ಲಿರೋ ಆಸ್ತಿ ಅವನ ಮಗನಿಗೆ ಹೋಗಿ, ಹಂಗೆ 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 ಅವ್ರ ಮಕ್ಕಳು ಹಂಗೆ ಹಂಗೆ ಹೋಗ್ತಾ ಇರುತ್ತಲ್ಲ, ಸೇಮ್ ಹಾಗೇನೆ ಈ ಒಂದು ಕಂಪ್ನಿ ಕೂಡ ಅಪ್ಪನ ಹೆಸರಿಂದ ಮಗನ ಹೆಸರಿಗೆ ಹೋಗಲ್ಲ, ಹಂಗೆ ರನ್ ಆಗ್ತಾ ಇರುತ್ತೆ. ಒಂಥರ ಸ್ಟ್ಯಾಚ್ಯೂ ಇದ್ದಂಗೆ, 100 ಜನ ಹುಟ್ಟಬೋದು, 100 ಜನ ಸಾಯ್ಬೋದು, ಬಟ್ ಕಂಪ್ನಿ ಎಕ್ಸಿಸ್ಟೆನ್ಸ್ ಹಾಗೆ ಇರುತ್ತೆ. ಆ್ಯಂಡ್ ಇದನ್ನು ಲಾ ಮುಖಾಂತರ ಮಾತ್ರ ಎಂಡ್ ಮಾಡೋಕ್ಕಾಗೋದು, ಯಾವುದೇ ಒಂದು ತಪ್ಪಾದಾಗ ಏನೋ ಆದಾಗ. ನೆಕ್ಸ್ಟ್ ಕಂಟ್ರೋಲ್. ಕಂಟ್ರೋಲ್ ಬಂದು ಕಂಪ್ನಿ ಸ್ಟಾರ್ಟ್ ಮಾಡಿರೋರಿಗಿಂತ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಂಪ್ನಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರ್ಯಾರು ಇರ್ತಾರೆ, ಸಿ ಇ ಒ ಆಗಿರ್ಬೋದು ಅಥವಾ ಎಮ್ ಡಿ ಆಗಿರ್ಬೋದು, ಡೈರೆಕ್ಟರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು, ಲೈಕ್ ಸುಮಾರು ಜನ ಇರ್ತಾರೆ. ಬಿಸ್ನೆಸ್ ಡೆವಲಪ್ಮೆಂಟ್ ಅಥಾರಿಟಿಗಳು ಯಾರ್ಯಾರು ಇರ್ತಾರೆ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಫಿಷಿಯಲ್, ಅವರು ಅಫಿಷಿಯಲ್ ಆಗಿ ನಾಮಿನೇಟ್ ಆಗಿರ್ತಾರೆ ಅಥವಾ ಎಲೆಕ್ಟ್ ಆಗಿರ್ತಾರೆ. ಕೆಲವು ಸಾರಿ ಎಲೆಕ್ಟ್ ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕೆಲವು ಸಾರಿ ಎಲೆಕ್ಟ್ ಮಾಡಿರುತ್ತೆ. ಇವರು ಆ ಒಂದು ಕಂಪ್ನಿಲಿ ಏನೇ ಒಂದು ಪ್ರೋಸೆಸ್ ಆದರೂ ಏನೇ ಆದರೂ ಇವರು ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಕೂಡ ಇವರೇ ನೋಡ್ಕೋತಾ ಇರ್ತಾರೆ. ಸೊ ಕಂಟ್ರೋಲ್ ಈಸ್ ಇನ್ ದ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಲ್ಯಾಬಿಲಿಟಿ. ಲ್ಯಾಬಿಲಿಟಿ ಅನ್ನೋದು ನೀವು ಕಂಪ್ನಿಗೆ ಧಾರಾಳವಾಗಿ ದುಡ್ಡು ತರ್ಬೋದು, ಯಥೇಚ್ಛವಾಗಿ ದುಡ್ಡು ತರ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಸುಮಾರು ಜನ ಬಿಸ್ನೆಸ್ ಮಾಡೋರು ಕಂಪ್ನಿ ಹೆಸರಲ್ಲಿ ಸಾಲ ಮಾಡ್ತಾರೆ. ಎಷ್ಟು ಕೋಟಿ ಬೇಕಾದರೂ ಕಂಪ್ನಿಗೆ ಅಮೌಂಟ್ ತರೋವಂಥ ಕೆಪಾಸಿಟಿ ಇರುತ್ತೆ. ಯಾವಾಗ ಅಂದರೆ ಐಡಿಯಾ ಚೆನ್ನಾಗಿದ್ದಾಗ. ಲೈಕ್ ಸಪೋಸ್ ಈಗ ನಿಮ್ಮ ಐಡಿಯಾ ತುಂಬ ಚೆನ್ನಾಗಿದ್ದರೆ ಪ್ರೈವೇಟ್ ಬ್ಯಾಂಕ್ಗಳ ಹತ್ರ ಹೋಗ್ತೀರಾ, ನಿಮ್ಮ ಐಡಿಯಾ ಹೇಳ್ತೀರಾ, ಈ ಥರ ಇದೆ ನನ್ನ ಐಡಿಯಾ, ಈ ಥರ ಇದರಿಂದ ಅಮೌಂಟ್ ರಿಕವರಿ ಆಗುತ್ತೆ ಅಂತ. ಆಗೇನು ಮಾಡ್ತಾರೆ, ಲೆಟ್ಸ್ ಸ್ಟಾರ್ಟ್ ದಿಸ್ ಅಂತ ಏನು ಮಾಡ್ತಾರೆ, ಅಮೌಂಟ್ ಕೊಡ್ತಾರೆ, ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು. ಈ ಲಯಬಿಲಿಟಿ ಅನ್ನೋದು ಲಿಮಿಟೆಡ್. ಇದು ಇಲ್ಲಿ ಯಾರು ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ ಅಥವಾ ಶೇರ್ ಹೋಲ್ಡರ್ಸ್ ಯಾರು ಇರ್ತೀರ, ನೀವು, ನಾವು ಎಲ್ಲ, ಇವ್ರಿಗೆ ಎಫೆಕ್ಟ್ ಆಗಲ್ಲ ಜಾಸ್ತಿ. ಇಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ನಾವೇನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದು ಅಷ್ಟು ಮಾತ್ರ ಮಾಡ್ಬೋದು. ಮಿಕ್ಕಿದ್ದನ್ನೆಲ್ಲ ಆ ಕಂಪ್ನಿ ಹೆಸರಲ್ಲಿರುವಂಥ ಅಸೆಟ್ಸ್ ಅಥವಾ ಒಂದು ಜಾಗ ಆಗಿರ್ಬೋದು, ಕಂಪ್ನಿ ಹೆಸರಲ್ಲಿ ಏನೇನಿದೆ ಅದನ್ನು ಮಾರಿ ಮಾತ್ರ ತೀರಿಸ್ಕೊಬೋದು. ಅದು ಬಿಟ್ಟು ಬೇರೆ ಯಾವುದೇ ಥರದ ಒಂದು ಅವರ ಓನರ್ಗಳಾಗಿರ್ಬೋದು, ಈಗ ಕ್ಯಾಪಿಟಲ್ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರನ್ನ ಯಾರೂ ಮಾತಾಡ್ಸಂಗಿಲ್ಲ. ನೆಕ್ಸ್ಟು ಕಾಮನ್ ಸೀಲ್ ಅಂತ. ಕಾಮನ್ ಸೀಲ್ ಏನು ಅಂದರೆ ಡೈರೆಕ್ಟರ್ ಯಾರಿರ್ತಾರೆ ಅವರಿಗೆ ಒಂದು ಸೀಲ್ ಕೊಟ್ಟಿರ್ತಾರೆ. ನೀವು ಯಾರೇ ಬಂದು ಸೈನ್ ಹಾಕ್ಬಿಟ್ರು ಅಲ್ಲಿ ಏನೂ ಲೆಕ್ಕ ಇಲ್ಲ. ಅದಕ್ಕೊಂದು ಕಂಪನಿಗೆ ಒಂದು ಸೀಲ್ ಅಂತ ಇರುತ್ತೆ. ಆ ಸೀಲ್ ಇದ್ದಾಗ ಮಾತ್ರ ಆ ಸೈನ್ಗೆ ವ್ಯಾಲ್ಯೂ ಇರುತ್ತೆ. ಸೊ ಒಂದು ಕಾಮನ್ ಸೀಲ್ ಇರುತ್ತೆ ಕಂಪ್ನಿಗೆ. ಕಂಪ್ನಿ ಏನೇ ಒಂದು ಕಾಂಟ್ರಾಕ್ಟ್ ಏನೇ ಒಂದು ಮಾಡಬೇಕಾದ್ರೂ ಕಂಪ್ನಿ ಹೆಂಗೆ, ಕಂಪ್ನಿ ಸೈನ್ ಮಾಡೋಕ್ಕಾಗಲ್ಲ. ಈಗ ನಾನು ಒಪ್ಪಿದ್ದೀನಿ ಅಂತ ಏನು ಮಾಡ್ಬೋದು, ಸೈನ್ ಹಾಕ್ಬೋದು. ಈಗ ಒಂದು ಸಿಮ್ ತೊಗೋಬೇಕಾದ್ರೂ ಅಥವಾ ಏನೇ ತೊಗೋಬೇಕಾದ್ರೂ ಒಂದು ಸೈನ್ ಹಾಕ್ತೀವಿ, ನಾನು ಇದನ್ನು ಈಸ್ಕೊತಾ ಇದ್ದೀನಿ ಅಂತ. ಬಟ್ ಅದೇ ಒಂದು ಕಂಪ್ನಿಯ ಅಸೆಟ್ ಓನ್ ಮಾಡಬೇಕಾದ್ರೆ ಹೆಂಗೆ ಸೈನ್ ಹಾಕುತ್ತೆ, ಆಗಲ್ಲ. ಸೊ ಸೈನ್ ಹಾಕೋದು ಯಾರು ಅಂದರೆ ಯಾರೋ ಸಿ ಇ ಒ ಆಗಿರ್ಬೋದು, ಅವನೊಂದು 5 ವರ್ಷ ಇರ್ತಾನೆ, ಹಾಕಿ ಹೋಗಿರ್ತಾನೆ, ಅದು ಬಿಟ್ಟು ಹಾಕಿ. ಬಟ್ ಆ್ಯಕ್ಚುಯಲ್ ವ್ಯಾಲ್ಯೂ ಇರೋದು ಸೀಲ್ಗೆ. ಆ ಸೀಲ್ ಹಾಕಿದ್ರೆ ಕಂಪ್ನಿ ಸೈನ್ ಹಾಕಿರೋ ಥರ. ಸೊ ಯಾವುದೇ ಒಂದು ಕಾಲೇಜ್ ಆಗಿರ್ಬೋದು ಏನೇ ಆಗಿರ್ಬೋದು ಸೀಲಿಗೆ ವ್ಯಾಲ್ಯೂ ಇದೆ, ಸೈನಿಗೆ ವ್ಯಾಲ್ಯೂಗಿಂತ. ಸೈನ್ ನೀವು ಬೇಕಾದ್ರೆ ಹಾಕ್ಬೋದು, ನಾನು ಬೇಕಾದ್ರೆ ಹಾಕ್ಬೋದು. ಲೈಕ್ ಫೋರ್ಜರಿ ಮಾಡೋರು ಎಷ್ಟೊಂದು ಜನ ಇರ್ತಾರಲ್ಲ, ಪ್ರಿನ್ಸಿಪಲ್ ಯಾವ ಸೈನ್ ಹಾಕಿರ್ತಾರೆ ಅದನ್ನ ನೋಡ್ಕೊಂಡು ಇವರು ಹಂಗೆ ಹೊಡೆದ್ಬಿಟ್ಟು ತೊಗೊಂಡೋಗಿ ಕೊಡ್ಬೋದು, ಏನಿಲ್ಲ ಸೀಲ್ ಇದ್ರೆ ಮಾತ್ರ. ಅಗೈನ್ ಸೀಲು ಕೂಡ ಫೋರ್ಜರಿ ಮಾಡ್ತಾರೆ. ನಿಮ್ಗೆ ಯಾವ್ದಾನ ಪ್ರೀವಿಯಸ್ ಸೀಲ್ ಇದ್ರೆ ತೊಗೊಂಡೋಗಿ ಕೊಟ್ಟರೆ ಅದನ್ನ ಪ್ರಿಂಟ್ ಮಾಡ್ಕೊಡೋರು ಇದ್ದಾರೆ. ಅಗೇನ್ ಎಲ್ಲಾನು ಫೋರ್ಜರಿನೇ ಆಲ್ಮೋಸ್ಟ್. ಸೊ ಕಾಮನ್ ಸೀಲ್ ಇರುತ್ತೆ. ಕಾಮನ್ ಸೀಲ್ ಅನ್ನೋದು ಒಂದು ಕಂಪ್ನಿಗೆ ಫಿಕ್ಸ್ ಆಗಿರುತ್ತೆ. ಇಲ್ಲಾಂದರೆ ಕಂಪ್ನಿ ಹೆಂಗೆ, ನಾನು ಸೈನ್ ಹಾಕಿದ್ದೀನಿ ಅಂತ ಹೆಂಗೆ ಹೇಳುತ್ತೆ, ಯಾರೊಬ್ರು ಓನರ್ ಅಂತ ಯಾರು ಇರಲ್ವಲ್ಲ, ಇಲ್ಲಿ ಸಿ ಇ ಒ ಆಗಿರ್ತಾರೆ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಈ ಥರದವ್ರು ಇರ್ತಾರೆ, ಇವರು ಸೈನ್ ಹಾಕಲ್ಲ. ಹಾಕಿದ್ರೂ ಸೀಲಿಂಗ್ ಮಾತ್ರ ವ್ಯಾಲ್ಯೂ ಇರುತ್ತೆ. ನೆಕ್ಸ್ಟ್ ರಿಸ್ಕ್ ಬೇರಿಂಗ್. ಈ ರಿಸ್ಕ್ ಏನಿರುತ್ತೆ, ಕಂಪ್ನಿ ಲಾಸ್ ಆಗಿ ಮುಚ್ಚೋಗ್ಬಿಟ್ರೆ, ಒಂದೇ ದಿನ ದಿವಾಲಿ ಆಗ್ಬಿಟ್ರೆ, ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಎತ್ತಿ ಮಾರ್ಕೊಂತ ಇದ್ದಾರೆ ಅಂದ್ರೆ ಬ್ಯಾಂಕು ಅವರು ಅಥವಾ ಯಾರು ಲೋನ್ ಕೊಟ್ಟಿರ್ತಾರೋ ಅವ್ರು ಮಾತ್ರ ಮಾಡೋಕ್ಕಾಗುತ್ತೆ ಇದನ್ನ. ಯಾಕೆಂದ್ರೆ ಕಂಪ್ನಿ ಸಾಲ ತೀರಿಸಿಲ್ಲ ಅಂದಾಗ ಏನು ಮಾಡ್ತಾರೆ, ಅಸೆಟ್ನ ಮಾರಬೇಕಾಗುತ್ತೆ. ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ಯಾರ ಹೊಣೆ ಮೇಲೆ ಬೀಳುತ್ತೆ ಅಥವಾ ಯಾರು ರಿಸ್ಕ್ನ ಬೇರ್ ಮಾಡಬೇಕಾಗುತ್ತೆ, ಯಾರು ರಿಸ್ಕ್ನ ತೊಗೋಬೇಕಾಗುತ್ತೆ ಅಂದರೆ ಶೇರ್ ಹೋಲ್ಡರ್ಸು. ಯಾರ್ಯಾರು ಕ್ಯಾಪಿಟಲ್ ಹಾಕಿರ್ತಾರೆ ಇನಿಷಿಯಲಿ, ಅವರು ಒಂದಷ್ಟು ಶೇರ್ ಹೋಲ್ಡರ್ ಆಗಿರ್ತಾರೆ. ಆಮೇಲೆ ಮಾರ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ಆ ಶೇರ್ನ ಯಾರ್ಯಾರು ತೊಗೊಂಡಿರ್ತಾರೆ ಅವ್ರ ಮೇಲೆ ಬಂದಿರುತ್ತೆ. ಸೊ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಅಂತ ಬಂದಾಗ ಕಂಪನಿಗೆ ಶೇರ್ ಹೋಲ್ಡರ್ಗಳೇ ಅದನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಮತ್ತು ಶೇರ್ ಹೋಲ್ಡರ್ ಹತ್ರ ಜಾಸ್ತಿ ಇಸ್ಕೊಳಕ್ಕೂ ಆಗಲ್ಲ. ನೀವು ಏನು ಆ್ಯಕ್ಚುಲಿ ಇನ್ವೆಸ್ಟ್ ಮಾಡಿರ್ತಾರೋ ಅಷ್ಟೇ ಮಾತ್ರ ಇರುತ್ತೆ. ಸೊ ಶೇರ್ ಇದು ಒಂದು ಶೇರ್ ಕಂಪ್ನಿಯ ಶೇರ್ ಥರ ಆ್ಯಕ್ಚುಲಿ ಹಿಂಗಿತ್ತು ಮುಂಚೆ, ಬಟ್ ಈಗ ಹಂಗಿಲ್ಲ. ಈಗೆಲ್ಲ ಡಿಜಿಟಲೈಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಮೆರಿಟ್ ಬಗ್ಗೆ ಮಾತಾಡ್ತಿದ್ದೀವಿ. ಮೆರಿಟ್ ಅಂತ ಬಂದಾಗ ಲಿಮಿಟೆಡ್ ಲ್ಯಾಬಿಲಿಟಿ ತುಂಬ ಖುಷಿಯಾಗುತ್ತೆ. ಈ ಥರ ಒಂದು ಲಿಮಿಟೆಡ್ ಲ್ಯಾಬಿಲಿಟಿ ಅಂತ ಇದ್ಬಿಟ್ರೆ, ಅಂದರೆ ನೀವು ಏನು ಬೇಕಾದರೂ ಮಾಡಿ, ಬಟ್ ಸಾಲ ಅಂತ ಬಂದಾಗ, ಸಾಲ ತೀರಿಸಬೇಕು ಅಂತ ಬಂದಾಗ ಕಂಪ್ನಿ ಅಸೆಟ್ನ ಮಾತ್ರ ಮಾರೋಕ್ಕಾಗೋದು. ಡೆಬಿಟ್ಸ್ ಏನಾದರೂ ಇದ್ದರೆ ಅದನ್ನು ತೀರಿಸಬೇಕಾದ್ರೆ ಪರ್ಸ್ನಲ್ ಅಸೆಟ್ ಏನೂ ಮುಟ್ಟಲ್ಲ ನಿಮ್ಮ ಹತ್ರ ಬಂದು. ಸೊ ನೀವು ಡೆಬಿಟಿಂದ ಫ್ರೀ ಅಂತ ಆ ಒಂದು ಬಂಧನದಿಂದ ಬಿಡುಗಡೆ ಆಗಿಬಿಟ್ಟಿದ್ದೀರಾ. ನಿಮ್ಮ ಹೆಸರಲ್ಲಿ ಕಂಪ್ನಿ ಇರಲ್ಲ, ಕಂಪ್ನಿ ಸಪ್ರೇಟ್ ಹೆಸರಲ್ಲಿರುತ್ತೆ. ನೀವು ಕಂಪ್ನಿನ ನೋಡ್ಕೊತಾ ಇರ್ತೀರ, ಅದು ನಡೆಸ್ತಾ ಇರ್ತೀರ. ನಿಮ್ಮ ಹತ್ರ ಬಂದು ಅವ್ರೇನು ಮಾತಾಡ್ಸಲ್ಲ. ಏನಾನ ಆದರೆ ಕಂಪ್ನಿಯಿಂದ ಕ್ಲೈಮ್ ಮಾಡ್ಕೊತಾರೆ, ಅಥವಾ ಕಂಪ್ನಿ ಥರ ಏನು ಅಸೆಟ್ ಇದೆ ಅದರಿಂದ ಮಾತ್ರ ತೊಗೊಳೋವಂಥ ಚಾನ್ಸ್ ಇದೆ. ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್. ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಅಂದರೆ ನಿಮ್ಗೆ ಇಷ್ಟ ಇಲ್ವಾ ಕೊಟ್ಬಿಡು, ನಿಮ್ಗೆ ಇಷ್ಟ ಇಲ್ವಾ ಮಾರಾಕು, ಶೇರ್ನ ಮಾರ್ಬೋದು ಅಂತ ಅಷ್ಟೇ. ನಿಮ್ಗೆ ಇಷ್ಟ ಇಲ್ಲದೆ ಇದ್ದರೆ, ನಿಮ್ಮ ಇಂಟ್ರೆಸ್ಟ್ ಇಲ್ಲ ಆ ಒಂದು ಇದ್ರ ಮೇಲೆ ಅಂದರೆ ನೀವು ಮಾರ್ಬೋದು. ಫೈನಲಿ ಈಗ ನಾನು ಇವತ್ತು ಇನ್ಫೋಸಿಸ್ ಶೇರ್ನ ತೊಗೊಂಡಿದ್ದೀನಿ, 1500 ಸಮಥಿಂಗ್ ಇದೆ. ಈಗ ತಾನೇ ನಾನು ಅದ್ರ ಬಗ್ಗೆ ಮಾತಾಡಿದ್ವಿ. 1500 ಇದೆ, ಇವತ್ತು ನಾನು ತೊಗೊಂಡ್ಬಿಡ್ತೀನಿ 1500 ಸಮಥಿಂಗ್. ಇನ್ನೊಂದು 6 ತಿಂಗಳಾದಮೇಲೆ 1800 1900 ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ನಾನು ಮಾರ್ಬಿಡ್ತೇನೆ. ಓಕೆ, ನನಗೆ ಸಾಕು, ಇಷ್ಟೇ ಸಾಕು ಅಂತ. ಸೊ ದಾಟ್ಸ್ ಅವು. ನನಗೆ ಇಷ್ಟ ಇಲ್ಲ ಅಂದರೆ ವಾಪಸ್ ಮಾರ್ಬೋದು ಬೇರೆಯವ್ರಿಗೆ. ಯಾರು ತೊಗೋತಾರೆ ಅನ್ನೋದಾದರೆ, ನಮ್ಮ ಥರ ಎಷ್ಟೊಂದು ಜನ ಇರ್ತಾರೆ ಶೇರ್ನ ತೊಗೊಳೋರು, ಬೈ ಮಾಡೋರು, ಅದವರು ತಾಂತಾನೆ ಇರ್ತಾರೆ. ನೆಕ್ಸ್ಟ್ ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್. ಇದನ್ನು ನಾನು ಆಗಲೇ ಹೇಳ್ಬಿಡ್ತೀನಿ ಏನು ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್ ಅಂದರೆ. ಯಾರೇ ಬರಲಿ ಯಾರೇ ಹೋಗಲಿ ಯಾವುದಕ್ಕೂ ಎಫೆಕ್ಟ್ ಆಗಲ್ಲ. ಎಫೆಕ್ಟ್ ಆಗೋದು ಯಾವುದಿಂದ ಅಂದರೆ ಲಾ ಇಂದನೇ ಎಫೆಕ್ಟ್ ಆಗುವಂಥದ್ದು. ಒಂದು ಲಾ ಅದನ್ನು ಕ್ಲೋಸ್ ಮಾಡಾಕುತ್ತೆ, ಒಂದು ಲಾ ಅದನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ ವಿಲ್ ಬಿ ಪರ್ಮನೆಂಟ್. ಯಾರೋ ಬರ್ತಾರೆ, ಇವರೊಂದಷ್ಟು ಜನ ಇರ್ತಾರೆ, ಹಂಗೇನಿಲ್ಲ. ಅದು ಎಲ್ಲಿವರೆಗೂ ಬರಬೇಕೋ ಅಲ್ಲಿವರೆಗೂ ಪ್ರಾಫಿಟ್ ಮಾಡೋ ತನಕ ಇದ್ದೇ ಇರುತ್ತೆ, ಫುಲ್ ಲಾಸ್ ಆಗೋವರೆಗೂ. ನೆಕ್ಸ್ಟ್ ಸ್ಕೋಪ್ ಆಫ್ ಎಕ್ಸ್ಪ್ಯಾನ್ಷನ್. ಕಂಪ್ನಿಗೆ ಸ್ಕೋಪ್ ಅನ್ನೋದು ಎಕ್ಸ್ಪ್ಯಾನ್ಷನ್ ಮಾಡೋವಂಥದ್ದು ತುಂಬ ಈಸಿ. ಯಾಕೆಂದರೆ ಇಲ್ಲಿ ಸೋಲ್ ಪ್ರೊಪ್ರೈಟರ್ ಥರ ಒಂದು ಸ್ವಲ್ಪ ದುಡ್ಡಿರಲ್ಲ, ಅಥವಾ ಪಾರ್ಟ್ನರ್ಶಿಪ್ ಥರ ಇನ್ನೊಂದು ಚೂರು ಜಾಸ್ತಿ ಇರೋಲ್ಲ. ಇಲ್ಲಿ ಯಥೇಚ್ಛವಾಗಿ ದುಡ್ಡಿರುತ್ತೆ, ದುಡ್ಡು ಮೇಲೆ ಮಲ್ಕೊಬೋದು. ದಿನಕ್ಕೆ ಅಷ್ಟು ವ್ಯಾಪಾರಗಳು ಅಥವಾ ಅಷ್ಟು ವಹಿವಾಟು ಆಗ್ತಾ ಇರುತ್ತೆ, ಅಥವಾ ಟ್ರೇಡ್ ಆಗ್ತಾ ಇರುತ್ತೆ. ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದ್ರ ಮೇಲೆ. ಸೊ ಹಾಗಾಗಿ ಏನು ಬೇಕಾದರೂ ಮಾಡ್ಬೋದು. ಲೈಕ್ ಸುಮಾರು ಕಡೆ ಗೋಡಾನ್ಗಳಿಗೆ ಲಕ್ಷ ಬಾಡಿಗೆ ಕಟ್ತಾರೆ. ಎಷ್ಟೋ ಗೋಡಾನ್ಗಳಿರುತ್ತೆ ಆಲ್ ಓವರ್ ಇಂಡಿಯಾ. ಅವ್ರದ್ದೇ ಗೋಡಾನ್ಗಳು, ಅವ್ರಿಗೆ ಎಷ್ಟು ಲಕ್ಷ ಜನ ವರ್ಕರ್ಸ್ ಇರ್ತಾರೆ, ಅವ್ರಿಗೆ ಸ್ಯಾಲ್ರಿ ಅವೆಲ್ಲ ನೋಡಿಕೊಂಡ್ರೆ ಸುಮಾರು ದುಡ್ಡನ್ನ ಖರ್ಚು ಮಾಡ್ತಾರೆ. ಆ್ಯಂಡ್ ಇಷ್ಟೆಲ್ಲ ಖರ್ಚು ಮಾಡಿನೂ ಸುಮಾರು ಕೋಟಿಗಟ್ಟಲೆ ಉಳಿಸ್ತಾರೆ. ಸೊ ದಟ್ಸ್ ಹೌ. ನೆಕ್ಸ್ಟ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟು. ಒಂದು ಏನು ಅಂದರೆ ಕಂಪ್ನಿಗಳು, ಜಾಯಿಂಟ್ ಸ್ಟಾಕ್ ಕಂಪ್ನಿಗಳು ತುಂಬ ಜಾಸ್ತಿ ಪ್ರಾಫಿಟ್ ಮಾಡೋದ್ರಿಂದ ಪ್ರೊಫೆಷನಲ್ ಅಂದರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡೋ ಟ್ಯಾಲೆಂಟೆಡ್ ಪೀಪಲ್ಗಳನ್ನ ಹೈರ್ ಮಾಡ್ತಾರೆ. ಯಾಕೆ ಹೈರ್ ಮಾಡ್ತಾರೆ ಅಂದರೆ ದುಡ್ಡು ಹಂಗಿರುತ್ತೆ ಇವ್ರ ಹತ್ರ. ಯಾರೇ ಈಗ 1 ಕೋಟಿ 2 ಕೋಟಿ ತಿಂಗಳಿಗೆ 5 10 ಲಕ್ಷ 15 ಲಕ್ಷ ಸ್ಯಾಲ್ರಿ ಕೊಡೋರು ಇದ್ದಾರೆ. ಸೊ ಈ ಥರ ಜಾಸ್ತಿ ಸ್ಯಾಲ್ರಿ ಕೊಟ್ಟಾಗ ಹೈಲಿ ಟ್ಯಾಲೆಂಟೆಡ್ ಪೀಪಲ್ ಆ ಒಂದು ಜಾಬಿಗೆ ಬರ್ತಾರೆ, ಆ ಒಂದು ಎಂಪ್ಲಾಯ್ಮೆಂಟನ್ನು ತೊಗೋತಾರೆ. ಆಗ ಪಕ್ಕಾ ಒಂದು ಜಾಬ್ ಅಥವಾ ಒಂದು ಬಿಸ್ನೆಸ್ ಪ್ರಾಫಿಟ್ ಮಾಡೋಕ್ಕೆ ಹೋಗುತ್ತೆ. ಇವರು ಆ ಥರದವ್ರನ್ನ ಚೂಸ್ ಕೂಡ ಮಾಡಿರ್ತಾರೆ. ಫುಲ್ ಮಲ್ಟಿ ಟ್ಯಾಲೆಂಟ್ ಆಗಿರಬೇಕು, ಎಕ್ಸ್ಪರ್ಟ್ ಇರಬೇಕು ಅಂಥವ್ರನ್ನೇ. ನೆಕ್ಸ್ಟ್ ಲಿಮಿಟೇಷನ್. ಜಾಯಿಂಟ್ ಸ್ಟಾಕ್ ಕಂಪನಿಯ ಲಿಮಿಟೇಷನ್ಗಳೇನು ಅಥವಾ ಅದು ಡಿಸ್ಅಡ್ವಾಂಟೇಜ್ ಏನು ಅಂತ. ಕಾಂಪ್ಲೆಕ್ಸಿಟಿ ಇನ್ಫಾರ್ಮೇಷನ್. ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಎಫರ್ಟು, ತುಂಬ ಐಡಿಯಾಸ್ಗಳು ಬೇಕು, ಅಥವಾ ತುಂಬ ನಾಲೆಡ್ಜ್ ಇರಬೇಕು. ಅಗ್ರಿಮೆಂಟ್ಗಳಿರುತ್ತೆ, ತುಂಬ ಪ್ರೊಸೀಜರ್ಗಳಿರುತ್ತೆ, ಇಷ್ಟೆಲ್ಲ ಇರುತ್ತೆ. ಆ್ಯಂಡ್ ಲಿಮಿಟೇಷನ್ ನಂಬರ್ 1 ಲಿಮಿಟೇಷನ್. ಇದು ತುಂಬ ಕಾಂಪ್ಲೆಕ್ಸ್, ಅಂದರೆ ತುಂಬ ಕಷ್ಟ ಅಂತ ಒಂದೇ ಸತಿ ಸ್ಟಾರ್ಟ್ ಮಾಡೋಕ್ಕಲ್ಲ. ಲೈಕ್ ಬೇರೆ ಬಿಸ್ನೆಸ್ಗಳು ಇಷ್ಟುವರೆಗೂ ಯಾವಾಗ ಮಾತಾಡಿದೆ ನಾನು ಫಾರ್ಮೇಷನಲ್ಲಿ, ತುಂಬ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು, ಬೇಗ ಸ್ಟಾರ್ಟ್ ಮಾಡ್ಬೋದು. ಬಟ್ ಇಲ್ಲಿ ತುಂಬಾ ಲೇಟ್ ಆಗುತ್ತೆ, ತುಂಬ ಕಾಂಪ್ಲಿಕೇಟೆಡ್. ಲೈಕ್ ವಿ ಆಲ್ ನೋ ಎಷ್ಟು ಕಾಂಪ್ಲಿಕೇಟೆಡ್ ಇದೆ, ಇಷ್ಟುವರೆಗೂ ನಾವು ಮಾತಾಡಿದ್ದೀವಿ, ತುಂಬ ಪ್ರೊಸೀಜರ್. ನೆಕ್ಸ್ಟ್ ಲ್ಯಾಕ್ ಆಫ್ ಸೀಕ್ರೆಸಿ. ಯಾಕೆ ಅಂದರೆ ಶೇರ್ ಹೋಲ್ಡರ್ಸ್ಗಳು ನಾವು ನೀವು ಎಲ್ಲ ಇರ್ತೀವಿ. ನಮಗೆಲ್ಲ ಗೊತ್ತಾಗಬೇಕು ಅಂದರೆ ಅವರು ಬಂದು ನಮಗೆ ಲೆಟ್ರ್ ಕಳಿಸಿ ಅಥವಾ ನಮ್ಗೆ ಮೆಸೇಜ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತಾರೆ, ಅವರೊಂದು ವೆಬ್ಸೈಟಲ್ಲೇ ಅವರ ಪ್ರತಿಯೊಂದು ಡೀಟೇಲು, ಅವರೆಷ್ಟು ಪ್ರಾಫಿಟ್ ಮಾಡ್ತಿದ್ದಾರೆ, ಎಷ್ಟು ಲಾಸ್ ಮಾಡಿದ್ದಾರೆ, ಅಥವಾ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡ್ತಿದ್ದಾರೆ, ಎಷ್ಟು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಎಷ್ಟು ಸೇಲ್ ಆಗ್ತಿದೆ, ಕಂಪ್ಲೀಟ್ ಡೀಟೈಲ್ಸ್ನ ಹಾಕ್ಬಿಟ್ಟಿರ್ತಾರೆ. ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಪ್ರತಿಯೊಂದು ಆಗಿರ್ತದೆ. ಸೊ ಹಾಗಾಗಿ ದೆರ್ ಇಸ್ ನೋ ಸೀಕ್ರೆಟ್. ಈ ತರ ಒಂದು ಸೀಕ್ರೆಟ್ ಇರುತ್ತೆ, ಆ ತರ ಒಂದು ಸೀಕ್ರೆಟ್ ಇರುತ್ತೆ ಅಂತ ಏನಿಲ್ಲ. ಸೊ ಯಾವುದೇ ತರಹದ ಸೀಕ್ರೆಟ್ ಇರಲ್ಲ ಇಲ್ಲಿ, ಸೀಕ್ರೆಟ್ನ ಇಟ್ಕೊಳಕ್ಕೂ ಆಗಲ್ಲ. ಸೀಕ್ರೆಟ್ನ ಯಾಕೆ ಇಡೋಕ್ಕಾಗಲ್ಲ ಅಂದರೆ ಲೈಕ್ ಎಲ್ಲರಿಗೂ ಗೊತ್ತಾಗ್ತಾನೆ ಇರುತ್ತೆ, ಪಬ್ಲಿಕ್ ಜನರಲ್ ಮೀಟಿಂಗ್ ಆಗುತ್ತೆ, ಪಬ್ಲಿಷ್ ಮಾಡಬೇಕಾಗುತ್ತೆ. ಸೊ ನಥಿಂಗ್ ಸೀಕ್ರೆಟ್. ನೆಕ್ಸ್ಟ್ ಇಂಪರ್ಸ್ನಲ್ ವರ್ಕ್ ಎನ್ವೈರನ್ಮೆಂಟ್ ಅಂತ. ವರ್ಕ್ ಎನ್ವೈರನ್ಮೆಂಟ್ ಅನ್ನೋದು ಎಲ್ಲರಿಗೂ ತುಂಬ ಖುಷಿ ಕೊಡುವಂಥ ವಿಚಾರ. ನಮ್ಮ ಮನೆಗಳಲ್ಲಿ ಲಿವಿಂಗ್ ಎನ್ವೈರನ್ಮೆಂಟ್ ಚೆನ್ನಾಗಿರಬೇಕು, ನಮ್ಮ ಸುತ್ತಮುತ್ತ ಲಿವಿಂಗ್ ಎನ್ವೈರನ್ಮೆಂಟ್ ಚೆನ್ನಾಗಿರಬೇಕು ಅಥವಾ ಹಿಂಗೆ ಇರಬೇಕು ಅಂತ ಹೇಳೋರು ಇರ್ತಾರೆ. ಹಾಗಾದರೆ ಈ ಲಿವಿಂಗ್ ಎನ್ವೈರನ್ಮೆಂಟ್ ಅಂದರೆ ಏನು? ಲಿವಿಂಗ್ ಎನ್ವೈರನ್ಮೆಂಟ್ ಅಂದರೆ ನಮ್ಮ ಸುತ್ತಮುತ್ತ ಪರಿಸರ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಹೇಗೆ ಜನ ಇರ್ತಾರೆ ಅನ್ನೋದಾಗಿರ್ಬೋದು. ತುಂಬ ಕಾಮಾಗಿ ತುಂಬ ಕೂಲಾಗಿರುತ್ತೆ. ಹಳ್ಳಿಗಳಲ್ಲಿರುತ್ತೆ, ಕೆಲವು ಕಡೆ ತುಂಬ ಮರ ಗಿಡಗಳ ಸದ್ದುಗಳು, ಗಾಳಿ ಬೀಸೋ ಸದ್ದು. ಸಿಟಿಲೂ ಬರುತ್ತೆ ಬರೀ ಧೂಳು ಸದ್ದು, ಕಿರ್ಚಾಟ ಸದ್ದು, ಬಡ್ಕೊತಾರೆ, ಕಿರ್ಚ್ಕೊತಾರೆ. ದಿನ ಬೆಳಗ್ಗೆ ಆದರೆ ಕಿತ್ತಾಟ, ಹೊಡೆದಾಟ, ಬಡ್ದಾಟ, ಗಾಡಿಗಳು ಆರನ್ನು, ನಾಯಿಗಳು ಬೊಗ್ಲೋ ಸೌಂಡು, ಪಕ್ಕದ ಮನೆಯವರೆಲ್ಲ ಮಿಕ್ಸಿ ಕುಕ್ಕರು ಅದು ಇದು ಸೌಂಡ್ ಮಾಡ್ತಾನೆ ಇರ್ತಾರೆ. ರೆಕಾರ್ಡ್ ಮಾಡ್ಬೇಕಾರಂತೂ ತಲೆ ನೋವು ಕೊಡ್ತಾರೆ, ತುಂಬ ಹಿಂಸೆ. ನಿಮಗೆ ಕೆಲಸಲ್ಲ ಇರ್ಬೋದು, ತುಂಬಾ ಬರೀ ಪ್ರಾಬ್ಲಮ್ ಅಂದರೆ ಕಟ್ ಮಾಡ್ತಾ ಇರ್ತೀವ, ಏನೋ ಒಂದು ವೈ ಅನ್ಸ್ಬಿಡ್ತಾರೆ ಮಿಕ್ಸಿನ, ಕಟ್ ಅಲ್ಲಿ ಕಟ್ ಮಾಡ್ತೀವಿ, ತಿರ್ಗಿ ಅದೊಂದು ಸ್ವಲ್ಪ ಅದು ಬಿಟ್ಕೊಂಡ್ಬರ್ಬೇಕು. ನಾಯಿ ಬಗ್ಲ ಸ್ಟಾರ್ಟ್ ಮಾಡಿದ್ರೆ ಅಗೇನ್ ಬ್ರೇಕು 5 minutes, ಅದನ್ನು ಓಡಿಸ್ಬಿಟ್ಟು ಬರಬೇಕು. ಒಂಥರ ಕಾಮಿಡಿ ನಿಮಗೆ. ಆ್ಯಕ್ಚುಲಿ ಇರಲಿ ಬ್ರೇಕ್ ಅಂತ ಹೇಳ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಪ್ರಾಬ್ಲಮ್ ಇರುತ್ತೆ, ಒಂದೇ ಟೇಕಲ್ಲಿ ಆಗಲ್ಲ. ನಾವು ಅನ್ಕೊಂಡು ನೀವು ನೋಡ್ತಾರೋಂಥ ವಿಡಿಯೋ ತುಂಬ ಎಡಿಟ್ ಆಗಿ ಬಂದಿರುತ್ತೆ. ಮಧ್ಯದಲ್ಲಿ ತುಂಬ ಜನ ನಾವೇನೋ ಕ್ಲಾಸ್ ಮಾಡ್ತಾ ಇರ್ತೀವಿ, ಬಂದ ಬಾಗಿಲು ತೊಟ್ಬಿಡ್ತಾರೆ, ಅಂತ ಹೋಗ್ತೀವಿ, ನಮ್ಮ ಮೊಬೈಲ್ಗಳು ರಿಂಗ್ ಆಗಿಬಿಡುತ್ತೆ. ದರ್ ಇಸ್ ಆಲ್ವೇಸ್ ಅ ಪ್ರಾಬ್ಲಮ್. ಆ ಪ್ರಾಬ್ಲಮ್ಗಳನ್ನ ಹೇಗೆ ಒಂದೊಂದು ಸೌಂಡನ್ನು ನಾವು ಎಡಿಟ್ ಮಾಡಬೇಕಾದ್ರೆ ಎಷ್ಟು ಬ್ಯಾಕ್ಗ್ರೌಂಡ್ ಕೆಲಸಗಳಿರುತ್ತೆ, ಮತ್ತೆ ಮತ್ತೆ ಏನೋ ಒಂದು ಹೇಳ್ತಾ ಇರ್ತೀವಿ, ಆ ಫ್ಲೋ ಬರಲ್ಲ. ಮತ್ತೆ ಈ ಥರ ತುಂಬ ಪ್ರಾಬ್ಲಮ್ಗಳಿರುತ್ತೆ. ಆ್ಯಂಡ್ ಆ ಪ್ರಾಬ್ಲಮ್ಗಳೆಲ್ಲ ಇದ್ರೂ ಕೂಡ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಸಪೋರ್ಟ್ ಇಷ್ಟೇ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹಾಕಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ದಟ್ಸ್ ಹೌ ಯು ಕ್ಯಾನ್ ಸಪೋರ್ಟ್ ಅಸ್ ಅಷ್ಟೇ. ಇದು ನಮ್ಮ ವರ್ಕಿಂಗ್ ಎನ್ವೈರನ್ಮೆಂಟ್. ನನ್ನ ಎನ್ವೈರನ್ಮೆಂಟ್ ಅಂತ ಬಂದಾಗ ನಮ್ಮ ಒಂದು ಸ್ಟುಡಿಯೋ ಅಂದ್ಕೊಂಡಿದ್ದೀನಿ ನಾನು, ನನ್ನ ಸ್ಟುಡಿಯೋ ಇಲ್ಲಿ ನಾನು ಮಾಡೋವಂಥದ್ದು, ಮನೆ ಸ್ಟುಡಿಯೋ. ಹಾಗಾಗಿ ನಾನು ನನ್ನ ಒಂದು ಸಿಚುಯೇಷನ್ ಹೇಳಿದೆ, ಹೆಂಗಿದೆ ನನ್ನ ಎನ್ವೈರನ್ಮೆಂಟ್, ಸುತ್ತಮುತ್ತ ಎನ್ವೈರನ್ಮೆಂಟ್ ಅಂತ. ಅದೇ ಥರ ಕಂಪನಿ ಎನ್ವೈರನ್ಮೆಂಟ್ ಹೆಂಗಿರುತ್ತೆ, ಸೌಂಡ್ ಎನ್ವೈರನ್ಮೆಂಟಲ್ಲಿ ಇರ್ತಾ ಇಲ್ಲ, ಮೆಂಟಲಿ ಹೆಂಗಿರ್ತಾರೆ ಅಂದರೆ ಇಂಪರ್ಸ್ನಲ್. ಇಂಪರ್ಸ್ನಲ್ ಅಂದ ತಕ್ಷಣ ಪರ್ಸನಲ್ ಅಂದರೆ ನಮ್ಮದು, ನಮ್ಮೂರು ಅಂತ. ಇಂಪರ್ಸ್ನಲ್ ಅಂದರೆ ನಮ್ಮದಲ್ಲದದ್ದು ಅಂತ. ನಮ್ಮದಲ್ಲ ಅಂದಾಗ ಇಂಪರ್ಸ್ನಲ್ ಆಗಿ ಯೋಚನೆ ಮಾಡ್ತಾರೆ, ಅಯ್ಯೋ ಹಿಂಗೆ ನಿದ್ದೆ ಮಾಡಿಕೊಂಡು ನಂದಲ್ಲ ಬಿಟ್ಟಾಕು, ಸಂಬಳ ಬರುತ್ತೆ ತಿಂಗಳು ಬಂತು ಅಂದರೆ ಗೌರ್ಮೆಂಟ್ ಕೆಲಸ ಮಾಡ್ತಾರಲ್ಲ, ಅಯ್ಯೋ ಬಿಡ್ಡು ಸಂಬಳ ಬರುತ್ತೆ ಅಂತ. ತುಂಬ ಜನ ನೆಗ್ಲೆಕ್ಟ್ ಮಾಡೋರೆ ಜಾಸ್ತಿ. ಗೌರ್ಮೆಂಟ್ ಕೆಲಸಕ್ಕೆ ತುಂಬ ಎಫರ್ಟ್ ಹಾಕಿ ಟ್ರೈ ಮಾಡಿ ಹೋಗ್ತಾರೆ, ಬಟ್ ಅಲ್ಲಿ ಹೋದ್ಮೇಲೆ ತುಂಬ ನೆಗ್ಲಿಜಿಯೆನ್ಸ್ ಆಗ್ಬಿಡು. ಪ್ರೈವೇಟಲ್ಲಿ ತುಂಬ ನೆಗ್ಲಿಜಿಯೆನ್ಸಿಂದ ಹೋಗಿ ಹಾಕಿ ಸೇರ್ಕೋತಾರೆ, ಸೇರ್ಕೊಂಡ್ಮೇಲೆ ತುಂಬ ಕಷ್ಟಪಡ್ತಾರೆ. ಹೆಂಗಿದೆ ನೋಡಿ ಉಲ್ಟಾ. ಪ್ರೈವೇಟ್ ಕೆಲಸ ಸೇರ್ಕೊಂಡಾಗೆ ಏನು ನೀವು ಅಷ್ಟೊಂದು ಎಫರ್ಟ್ ಹಾಕೋದು ಬೇಕಾಗಿಲ್ಲ, ಸುಮ್ಮನೆ ಲೈಟ್ ಎಫರ್ಟ್ ಹಾಕೊಂಡು ಹೋದರೆ ಸಾಕು. ಬಟ್ ಅಲ್ಲಿ ಇರೋಕ್ಕೆ ನೀವು ತುಂಬ ಎಫರ್ಟ್ ಮಾಡಲೇಬೇಕು. ಬಟ್ ಗೌರ್ಮೆಂಟ್ ಜಾಬಲ್ಲಿ ಹೆಂಗೆ ಅಂದರೆ ತುಂಬ ಎಫರ್ಟ್ ಹಾಕ್ಬಿಟ್ಟು ಒಳಗಡೆ ಹೋಗಬೇಕು, ಅಲ್ಲಿರೋಕ್ಕೇನು ಎಫರ್ಟ್ ಜಾಸ್ತಿ ಹಾಕೋದು ಬೇಕಾಗಿಲ್ಲ. ಸುಮ್ಮನೆ ನಮ್ದಾಯಿತು ಹಂಗಾಯಿತು ಹಿಂಗಾಯಿತು ಅಂತ ಹಾಗೆ ಹೋಗ್ತಾ ಇರುತ್ತೆ. ಸೊ ಆ ಥರ ಇಲ್ಲಿ ಆಗಲ್ಲ, ಚೆನ್ನಾಗಿ ರೂಪ್ತಾರೆ. ಬಟ್ ಕೆಲವು ಸರಿ ಏನು ಮಾಡ್ತಾರೆ, ಅವ್ರು ಇದ್ದಾಗ ಮಾತ್ರ ಮಾಡೋವಂಥದ್ದು, ಇಲ್ಲದೆ ಇದ್ದಾಗ ಪರ್ಸ್ನಲ್ ಎಫರ್ಟ್ ಹಾಕಲ್ಲ. ಈಗ ನನ್ನ ಕಂಪ್ನಿ ಅಂದಾಗ ನಾವು ಎಫರ್ಟ್ ಹಾಕೋ ಅಷ್ಟು ಯಾವೊಂದೋ ಕಂಪ್ನಿಲಿ ನಾವು ಎಂಪ್ಲಾಯಿ ಆಗಿದ್ದಾಗ ನಾವು ಹಾಕ್ತೀವ, ಹಾಕಲ್ಲ. ಸೊ ಇದು ಇಂಪರ್ಸ್ನಲ್ ವರ್ಕ್. ಆ್ಯಂಡ್ ನೆಕ್ಸ್ಟ್ ನ್ಯೂಮರಸ್ ರೆಗ್ಯುಲೇಷನ್ಸ್ ಅಂದರೆ ಇಷ್ಟೇ. ನ್ಯೂಮರಸ್ ಅಂದರೆ ತುಂಬಾನೇ ಅಥವಾ ಎಷ್ಟೊಂದು ಅಂತ. ರೆಗ್ಯುಲೇಷನ್ಸ್ ಅಂದರೆ ಏನು? ರೂಲ್ಸ್ ರೆಗ್ಯುಲೇಷನ್ಸ್ಗಳು ಜಾಸ್ತಿ, ಇವನ ಹತ್ರ ಮಾತಾಡೋಕ್ಕಾಗಲ್ಲ, ಬರೀ ಪಾಯಿಂಟ್ ಹೊಡಿತಾನೆ, ಲೆಕ್ಚರ್ ಹೊಡಿತಾನೆ ಅಂತಾರಲ್ಲ ಹಾಗೆ. ಇದು ಅಷ್ಟೇ, ಬರೀ ಲಾ ಪಾಯಿಂಟ್ ಮಾತಾಡ್ತಾನೆ ಅನ್ನೋ ಹತ್ರ ಬರೀ ಲಾಗಳೇ ಇರುತ್ತೆ. ಇಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಜಾಸ್ತಿ, ರೆಗ್ಯುಲೇಷನ್ಸ್ಗಳು ಜಾಸ್ತಿ. ಕಂಪಲ್ಸರಿ ಇದನ್ನು ಮೇಂಟೈನ್ ಮಾಡಲೇಬೇಕು, ಇದನ್ನ ಇಡಲೇಬೇಕು ನೀವು, ಅಥವಾ ನೀವು ಒಂದು ಆಡಿಟ್ ಮಾಡಬೇಕು, ಅಥವಾ ನೀವು ಒಂದು ರಿಪೋರ್ಟ್ ಹಾಕ್ಬಿಡ್ಬೇಕು. ಈ ಥರದ್ದೆಲ್ಲ ಡಾಕ್ಯುಮೆಂಟ್ಸ್ಗಳು ಹೆವಿ ಇರುತ್ತೆ ಪ್ರತಿಯೊಂದಕ್ಕೂ. ಯಾಕೆಂದರೆ ಜನಗಳ ದುಡ್ಡು, ಪಬ್ಲಿಕ್ ಇನ್ವೆಸ್ಟ್ ಮಾಡಿರ್ತಾರೆ. ಪಬ್ಲಿಕ್ ಇನ್ವೆಸ್ಟ್ ಮಾಡಿದಾಗ ಏನು, ಅವ್ರಿಗೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಹೋಗಬೇಕು. ಏನಾಗಿದೆ ಈ ತಿಂಗಳು, ಏನು ಕ್ವಾರ್ಟರ್ ರಿಸಲ್ಟ್, ಏನು ಕ್ವಾರ್ಟರ್ 1, ಕ್ವಾರ್ಟರ್ 2, ಕ್ವಾರ್ಟರ್ 3, ಕ್ವಾರ್ಟರ್ 4 ಅಂತ ಕ್ವಾರ್ಟರ್ 4 ವರೆಗೂ ಇರುತ್ತೆ. ಆ ಕ್ವಾರ್ಟರ್ ರಿಸಲ್ಟ್ ಏನು, ಕ್ವಾರ್ಟರ್ ಎಂಡಿಂಗ್ ಅಲ್ಲಿ ತುಂಬಾ ಜಾಸ್ತಿ ಕೆಲಸ ಮಾಡ್ತಾರೆ, ಯಾಕೆಂದ್ರೆ ಕ್ವಾರ್ಟರ್ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ. ಈ ತರ ಸುಮಾರು ರೆಗ್ಯುಲೇಷನ್ಸ್ ಗಳಿರುತ್ತೆ, ಹಾಗಾಗಿ ಸ್ವಲ್ಪ ವರ್ಕ್ ಜಾಸ್ತಿ. ನೆಕ್ಸ್ಟ್ ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಡಿಲೇ ಇನ್ ಡಿಸಿಷನ್ ಮೇಕಿಂಗ್ ಈ ತರ ಯಾಕೆ ಈ ತರ ಅಂದ್ರೆ, ಯೂಶಲಿ ಕಂಪ್ನಿಗಳಲ್ಲಿ ತುಂಬಾ ಸ್ಪೀಡ್ ಆಗಿ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ, ನೀವು ಕೇಳಿರ್ತೀರಾ. ಬಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಿಮ್ದೊಂದು ಸ್ಮಾಲ್ ಬಿಸ್ನೆಸ್ ಇಟ್ಟಿರ್ತೀರಾ, ನೀವೇ ಓನರು. ಡಿಸಿಷನ್ ತೊಗೋಬೇಕು, ಏನೋ ಒಂದು ಪಟ್ ಅಂತ ತಗೋತೀರಾ, ಅಥವಾ ನೆಕ್ಸ್ಟ್ ಮಿನಿಟಲ್ಲೇ ಹೇಳ್ತೀರಾ ಇದು ಹಿಂಗೆ ಆಗಬೇಕು. ಸರಿ, ಈಗ ಯಾರೋ ಒಬ್ಬ ಎಂಪ್ಲಾಯಿ ತಪ್ಪು ಮಾಡಿಬಿಡ್ತಾನೆ, ನಿಮ್ಮ ಹತ್ರ ನೀವೇ ಬಾಸ್, ನೀವೇ ಇನ್ವೆಸ್ಟ್ ಮಾಡಿರೋವಂಥವ್ರು, ಸೋಲ್ ಪ್ರೊಪ್ರೈಟರ್. ಏನು ಮಾಡ್ತೀರಾ? ಗಿಯರ್ ಔಟ್, ನೆಕ್ಸ್ಟ್ ಥಿಂಗ್ ಮಾಡಬೇಡ, ಇಷ್ಟೇ. 2ರಲ್ಲೊಂದು, ಅಥವಾ ಪನಿಷ್ಮೆಂಟ್ ಕೊಡ್ಬೋದು. ಅದೇ ನೀವು ಜಾಯಿಂಟ್ ಸ್ಟಾಕ್ ಕಂಪ್ನಿಲಿ ಮಾಡಿದ್ರೆ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಅದೇ ಒಬ್ಬ ಜಾಯಿಂಟ್ ಸ್ಟಾಕ್ ಕಂಪ್ನಿಲಿ ಈ ಕೆಲಸ ಮಾಡಿದ್ರೆ ನೀವು ಅದನ್ನು ರಿಪೋರ್ಟ್ ಹಾಕಬೇಕು. ಅವನು ಅವರ ಟೀಮ್ ಲೀಡರ್ಗೆ ಬರುತ್ತೆ, ಅದು ಟೀಮ್ ಲೀಡರಿಂದ ಮ್ಯಾನೇಜರ್ ಬರುತ್ತೆ, ಮ್ಯಾನೇಜರಿಂದ ಹೈಯರ್ ಲೆವೆಲ್ ಡಿವಿಷನಲ್ ಮ್ಯಾನೇಜರ್ ಅಂದು ಇದು ಅಂತ ಕೊನೆಗೆ ಅದು ಎಲ್ಲಿಗೆ ಹೋಗಿರುತ್ತೆ ಅಂದರೆ, ಈಗ ನಮ್ಮ ಇಂಡಿಯಾದಲ್ಲಿ ಕೊಲೆ ಮಾಡಿ 10-15 ವರ್ಷ ಆದರೂ ಶಿಕ್ಷೆ ಆಗಿರಲ್ಲ ಎಷ್ಟೋ ಜನಗಳಿಗೆ. ಕೆಲವು ಒಂದೊಂದು ಆಗುತ್ತೆ ಕ್ವಿಕ್ಕಾಗಿ, ಲೈಕ್ ಒಂದೂವರೆ ತಿಂಗಳು 2 ತಿಂಗಳು 5 ತಿಂಗಳು 10 ತಿಂಗಳು ಒಳಗಡೆನೆ ಲೈಕ್ ಬೇಲಬಲ್ ಅಥವಾ ನಾನ್ ಬೇಲಬಲ್ ಕೇಸ್ ಆಗಿ ಏನೋ ಒಂದಾಗಿ ಅವ್ರಿಗೆ ಸಜಾ ಆಗಿರುತ್ತೆ. ಬಟ್ ಕೆಲವುದರಲ್ಲಿ ಆಗಲ್ಲ, ಸುಮಾರು 10-15 ವರ್ಷ ಆದರೂ ಬೇಲ್ ಅದು ಇದು ಅಂತ ಓಡಾಡ್ತಾನೆ ಇರ್ತಾರೆ ಹೊರಗಡೆ. ಮತ್ತು ನಮ್ಮಲ್ಲಿ ಇನ್ನೊಂದೇನು ಅಂದರೆ ಅಪೀಲ್ ಹೋಗುವಂಥದ್ದು ಜಾಸ್ತಿ, ಇಲ್ಲಿಲ್ಲ ಅಂದರೆ ಇನ್ನೊಂದಕ್ಕೆ ಹೋಗ್ತೀವಿ ಬಿಡು, ಅಲ್ಲಿಲ್ಲ ಅಂದರೆ ಇನ್ನೊಂದಕ್ಕೆ ಹೋಗ್ತೀವಿ ಬಿಡು ಅಂತ. ಸೊ ಹಿಂಗಾಗಿ ತುಂಬ ಡಿಲೇ ಆಗಿದೆ ನಮ್ಮ ಸೊಸೈಟಿಲಿ ಆಗುವಂಥ ಒಂದಷ್ಟು ಭಯ ಇಲ್ಲ. ಯಾರಾದರೂ ಇವತ್ತು ಮರ್ಡರ್ ಆದರೆ ಆಗಿರೋನು ಕಾಂಪ್ರೆ ಆಗ್ಬಿಟ್ಟಿರ್ತಾನೆ ಅವ್ರ ಮನೆಯವರೆಲ್ಲ. ಒಂದು 5-10 ವರ್ಷ ಆದರೆ ಅಯ್ಯೋ ಬಿಡು ಹೆಂಗೋ ಅವ್ನು ಸತ್ತ, ನಮ್ಗೆ ದುಡ್ಡನ ಸಿಗ್ತಲ್ಲ, ಆ ಥರ ಒಂದು ಸ್ಲೋ ತುಂಬ ಏನಂತಾರೆ ನೆಗ್ಲಿಜಿಯೆನ್ಸ್ ಬಂದ್ಬಿಡುತ್ತೆ. ಇನಿಷಿಯಲಿ ಕಿತ್ತಾಡ್ತಾರ್ತಾರೆ, ಏನು ಅವ್ರು ನೋಡ್ಬಿಟ್ರೆ ಇವನು ಕೊಚ್ಚಾಕ್ಬಿಡ್ತಾನೆ, ಹೊಡೆದಾಕ್ಬಿಡ್ತಾನೆ, ಸಾಯಿಸಾಕ್ಬಿಡ್ತಾನೆ. ಫಿಲಮ್ ಡೈಲಾಗ್ಗಳು, ನೀನು ಸಿಗೋ ನೀನು ಅಲ್ಲಲ್ಲೇ ತೆಗೆದಾಕ್ಬಿಡ್ತೀನಿ, ನೀನು ಅಲ್ಲಿ ಮುರಿದಾಕ್ಬಿಡ್ತೀನಿ, ತಲೆ ಚಚ್ಚಿಬಿಡ್ತೀನಿ, ಹೊಡೆದಾಕ್ಬಿಡ್ತೀನಿ, ರಕ್ತ ಕುಡಿತೀನಿ, ಲಾಸ್ಟಲ್ಲಿ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಸಾಕ್ಷಿಗೆ ಬರ್ತಾರೆ. ದಿಸ್ ಇಸ್ ಹೌ ಜನ್ರೇಷನ್ ಕರೆಕ್ಟಾಗಿ. ನೆಕ್ಸ್ಟ್ 6th ಪಾಯಿಂಟ್, ಆಲಿಗ್ರಚಿ ಮ್ಯಾನೇಜ್ಮೆಂಟ್ ಅಂತ. ನೋ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ, ಆಲಿಗ್ರಚಿಕ್ ಮ್ಯಾನೇಜ್ಮೆಂಟ್ ಅಂತ. ಏನಿದು ಆಲಿಗ್ರಚಿಕ್ ಅಂದರೆ, ಸಿಂಪಲ್ ಆಗಿ ಕೇರ್ ಮಾಡಲ್ಲ ಯಾರನ್ನೂ. ಯಾಕೆ ಅಂದರೆ ಅಷ್ಟು ದೊಡ್ಡ ಕಂಪ್ನಿಗಳನ್ನ ಎಷ್ಟು ಒಂದು ಸ್ವಲ್ಪ ಜನ ಮ್ಯಾನೇಜ್ ಮಾಡ್ತಿರ್ತಾರೆ, ಲೈಕ್ ಒಂದು 50 ಜನ 20 ಜನ 30 ಜನ ಅನ್ನೋ ಥರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಇವರು ಸುಮಾರು ಜನನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಯಾರ್ಯಾರು ಅಂದರೆ ಅವರ ಒಂದು ಕೆಳಗಡೆ ಕೆಲಸ ಮಾಡ್ತಾರೋಂಥ ಎಂಪ್ಲಾಯೀಸ್ ಆಗಿರ್ಬೋದು, ಆ್ಯಂಡ್ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಆಗಿರ್ಬೋದು. ಶೇರ್ ಹೋಲ್ಡರ್ಸ್ಗೆ ಏನು ಬೇಕು? ಪ್ರಾಫಿಟ್ ಬೇಕು. ಬಟ್ ಇವರು ಡಿವಿಡೆಂಡ್ ಡಿಕ್ಲೇರೇ ಮಾಡಲ್ಲ, ಹಂಗೆ ಹೋಗ್ತಾ ಇರ್ತಾರೆ. ಯಾವೊಬ್ಬರು ಡಿವಿಡೆಂಟ್ ಏನು ಕೊಡೋದು, ಅವ್ರ ರೇಟ್ ಜಾಸ್ತಿ ಆಗಿದೆಯಲ್ಲ ಅವ್ರ ಶೇರ್ ಮಾರ್ಕೆಟಲ್ಲಿ, ಇನ್ನೇನು ಬಿಟ್ಟಾಕಂತ ಹಂಗೆ ಬಿಟ್ಬಿಡ್ತಾರೆ. ಸೊ ಕೇರ್ ಮಾಡಲ್ಲ ಬೇರೆಯವ್ರನ್ನ ಅನ್ನೋದನ್ನ ಆಲಿಗ್ರಚಿಕ್ ಮ್ಯಾನೇಜ್ಮೆಂಟ್ ಅಂತ. ಯಾರೋ ಒಂದಷ್ಟು ಜನ ಅವರು ಬಿಸ್ನೆಸ್ ಮಾಡ್ಕೊತಾ ಇರ್ತಾರೆ, ಅಥವಾ ಅವರು ಬೋರ್ಡ್ ಆಫ್ ಡೈರೆಕ್ಟಿಂಗಲ್ಲಿ ಇರ್ತಾರೆ, ಇವ್ರಿಗೆ ಶೇರ್ ಹೋಲ್ಡರ್ಸ್ ಬಗ್ಗೆ ಕೇರೇ ಇರಲ್ಲ. ಇದು ಒಂದಾಗುತ್ತೆ. ನೆಕ್ಸ್ಟು ಕಾನ್ಫ್ಲಿಕ್ಟ್ ಇನ್ ಇಂಟ್ರೆಸ್ಟು. ಇಂಟ್ರೆಸ್ಟ್ ಅಂದರೆ ಇಷ್ಟ ಅಂತ, ಇಷ್ಟ. ಯಾರ್ಯಾರಿಗೆ ಏನೇನು ಇಷ್ಟ ಇರುತ್ತೆ ಅದನ್ನು ಕೊಡ್ತಾರಲ್ಲ. ಎಂಪ್ಲಾಯೀಸ್ಗೆ ಏನೋ ಇಷ್ಟ ಇರುತ್ತೆ, ಲೈಕ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಅಂತ ಇರುತ್ತೆ, ಆ್ಯಂಡ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡಲ್ಲ. ಕನ್ಸ್ಯೂಮರ್ಗೆ ಆಫರ್ಗಳು ಬೇಕಾಗಿರುತ್ತೆ, ಕನ್ಸ್ಯೂಮರ್ಗೆ ಆಫರ್ಗಳು ಕೊಡಲ್ಲ. ಕ್ವಾಲಿಟಿ ಪ್ರಾಡಕ್ಟ್ ಬೇಕಾಗಿರುತ್ತೆ, ಕ್ವಾಲಿಟಿ ಪ್ರಾಡಕ್ಟ್ ಲೆಸ್ ಪ್ರೈಸ್, ಈ ಥರದ್ದು ಕನ್ಸ್ಯೂಮರ್ ಯೋಚನೆ ಮಾಡ್ತಾನೆ. ಶೇರ್ ಹೋಲ್ಡರ್ಸ್ ಹೈಯರ್ ರಿಟರ್ನ್ ಯೋಚನೆ ಮಾಡ್ತಾನೆ. ಇದನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ ಅವರು. ಕೆಲವು ಸಾರಿ ಪ್ರೈಸ್ ಜಾಸ್ತಿ ಮಾಡೋದಾಗಿರ್ಬೋದು, ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕಮ್ಮಿ ಮಾಡೋದಾಗಿರ್ಬೋದು, ಆ್ಯಂಡ್ ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಡಿಕ್ಲೇರ್ ಮಾಡದೇ ಇರೋದಾಗಿರ್ಬೋದು, ಈ ಥರನ್ನ ಮಾಡಿ ಒಂದು ಅಗೇನೆಸ್ಟ್ ಆಗಿ ಕಾನ್ಫ್ಲಿಕ್ಟ್ ಆಗಿ ಜಗಳ ಬರುತ್ತೆ. ಎಲ್ಲರಿಗೂ ಅವ್ರದ್ದೇ ಆದಂಥದ್ದು ಇದ್ಬೇಕಲ್ಲ. ಈಗ ಶೇರ್ ಹೋಲ್ಡರ್ಸ್ಗೆ ಜಾಸ್ತಿ ಶೇರ್ ಅದರ ರಿಟರ್ನ್ ಕೊಟ್ಟಾಗ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಜಾಸ್ತಿ ಮಾಡೋಕ್ಕಾಗಲ್ಲ. ಎಂಪ್ಲಾಯೀಸ್ ಜಾಸ್ತಿ ಸ್ಯಾಲ್ರಿ ಮಾಡಿಲ್ಲ ಅಂದರೆ ಪ್ರೊಡಕ್ಷನ್ ಬರಲ್ಲ, ಅಥವಾ ನೀವು ಎಂಪ್ಲಾಯೀಸ್ನ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋದರೆ ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ ಮಾಡಲ್ಲ. ಸೊ ಈ ಥರ ಒಂದು ಬ್ಯಾಲೆನ್ಸ್ ಡಿಸಿಷನ್ ತೊಗೊಂಡು ಹೋಗಬೇಕಾಗುತ್ತೆ ಲೈಫಲ್ಲಿ. ನೆಕ್ಸ್ಟ್ ಟೈಪ್ಸ್ ಆಫ್ ಕಂಪನಿ. ಕಂಪನಿಗಳಲ್ಲಿ 2 ಥರ ಟೈಪ್ ಬರುತ್ತೆ, ಒಂದು ಪ್ರೈವೇಟ್ ಕಂಪ್ನಿ, ಇನ್ನೊಂದು ಪಬ್ಲಿಕ್ ಕಂಪ್ನಿ ಅಂತ. ಓಕೆ, ನಂಬರ್ 1 ಪ್ರೈವೇಟ್ ಕಂಪ್ನಿ. ಪ್ರೈವೇಟ್ ಕಂಪ್ನಿ ಪಬ್ಲಿಕ್ ಕಂಪ್ನಿ ಅಂತ ಬಂದಾಗ, ಪ್ರೈವೇಟ್ ಕಂಪ್ನಿ ಮೀನಿಂಗ್ ಹೇಳ್ತೀನಿ ನೋಡಿ, ಶೇರ್ಸ್ನ ಎಲ್ಲರಿಗೂ ಇವರು ಅಲೋ ಮಾಡಲ್ಲ ತೊಗೊಳಕ್ಕೆ. ಇವರು ಒಂದಷ್ಟು ಪರ್ಸನ್ ಅಂದರೆ ಪಬ್ಲಿಕ್ಕಿಗೆ ಇಶ್ಯೂ ಮಾಡಲ್ಲ, ಪ್ರೈವೇಟಾಗಿ ಯಾರ್ಯಾರಿಗೂ ಸೇಲ್ ಮಾಡ್ತಾ ಇರ್ತಾರೆ. ಇದನ್ನು ಪ್ರೈವೇಟ್ ಕಂಪ್ನೀಸ್ ಅಂತ ಹೇಳ್ತಾರೆ. ಲೈಕ್ ABC ಪ್ರೈವೇಟ್ ಕಂಪನಿ ಲಿಮಿಟೆಡ್ ಅಂತ ಬಂದಾಗ ಅವರು ಬೇಕಾದವ್ರಿಗೆ ಸೇಲ್ ಮಾಡ್ತಾರೆ, ಅಥವಾ ಎಲ್ಲರಿಗೂ ಅಲೋ ಮಾಡಲ್ಲ. ಪಬ್ಲಿಕ್ ಕಂಪ್ನಿ ಅಂತ ಬಂದಾಗ ಅದು ಫ್ರೀಯಾಗಿ ಎಲ್ಲರೂ ತೊಗೋಬೋದು. ಈಗ ನಾನು ತೊಗೊಬೋದು, ನೀವು ತೊಗೊಬೋದು, ಎಲ್ಲರೂ ತೊಗೋಬೋದು, ಆ ಥರ ಕಂಪ್ನಿಗಳಿರುತ್ತೆ. ಅದನ್ನೇ ಪ್ರೈವೇಟ್ ಕಂಪ್ನಿ ಆ್ಯಂಡ್ ಪಬ್ಲಿಕ್ ಕಂಪ್ನಿ ಅಂತಾರೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಕಂಪ್ನಿ ಆ್ಯಂಡ್ ಪ್ರೈವೇಟ್ ಕಂಪ್ನಿ. ಇಲ್ಲಿ ನಾನು ಮೀನಿಂಗ್ ಹೇಳಿದೆ ಲಾಸ್ಟಲ್ಲಿ, ಈಗ ಇದ್ರ ಬಗ್ಗೆ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ, ಎಷ್ಟು ಜನ ಇರಬೇಕು, ಏನೇನಾಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಬೇಸಿಸ್, ಯಾವ ಬೇಸಿಸ್ ಮೇಲೆ ನಾನು ಮೀನಿಂಗ್ ಹೇಳ್ತಾ ಇದ್ದೀನಿ ಅಥವಾ ಏನು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಅಂತ. ಮೆಂಬರ್ಸ್ ಎಷ್ಟು ಜನ ಇರ್ತಾರೆ ಪಬ್ಲಿಕ್ ಕಂಪ್ನಿಲಿ ಅಂತ? 7 ಜನ ಇರ್ತಾರೆ ಮ್ಯಾಕ್ಸಿಮಮ್, ಅನ್ಲಿಮಿಟೆಡ್ ಮೆಂಬರ್ಸ್. ಆ್ಯಂಡ್ ಪ್ರೈವೇಟ್ ಕಂಪ್ನಿಲಿ 2 ಮೆಂಬರ್ಸ್ ಇರ್ತಾರೆ ಮಿನಿಮಮ್, ಮ್ಯಾಕ್ಸಿಮಮ್ 50 ಜನ ಇರ್ತಾರೆ ಪ್ರೈವೇಟ್ ಕಂಪ್ನಿಗಳಲ್ಲಿ. ಅಗೇನ್ ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ ಎಷ್ಟಿರಬೇಕು? 3 ಜನ ಮಿನಿಮಮ್ ಇರಲೇಬೇಕು. ಬಟ್ ಪ್ರೈವೇಟ್ ಕಂಪ್ನಿಲಿ 2 ಅಷ್ಟೇ ಇರ್ತಾರೆ. ಇಲ್ಲಿ 3 ಜನ ಇರ್ತಾರೆ ಪಬ್ಲಿಕ್ ಕಂಪ್ನಿಲಿ, ಪ್ರೈವೇಟ್ ಕಂಪ್ನಿಲಿ 2 ಇರ್ತಾರೆ. ಮಿನಿಮಮ್ ಕ್ಯಾಪಿಟಲ್ ಎಷ್ಟಿರಬೇಕು? ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂದರೆ ಇನಿಷಿಯಲ್ ಕ್ಯಾಪಿಟಲ್ ಅಂತ 5 ಲಕ್ಷ ಇರಬೇಕು. पब्लिक कंपनी पब्लिक कंपनी स्टार्ट आगे बट प्रईवेट कंपनी लक्ष इतने साकु पेड कैपिटल अंत नेक्स्ट इंडेक्स आफ मेंबर्स इंडेक्स अरे यार्यारू ऐनेनु पोजिशन बरुत्ते इवरु बोर्ड आफ डायरेक्टर यारू ऐनु पोजिशन कोडिद्दारे अन्नोदु आ इंडेक्स आफ मेंबर्स अन्नोदु कंपल्सरी पब्लिक कंपनीली बट प्रईवेट कंपनीली अदेनिल्ल नीवु आमेले बेकादरू माड्कोबहुदु अथवा नेसेसिटी इल्ल याकेंद्रे निम्म शेर्गळेनु प्रईवेटल्ली कोडल्वल्ल बेकादवरिगे मार्कोंतीरा नेक्स्ट ट्रांसफर ऑफ शेयर ಅನ್ನೋದು ರಿಸ್ಟ್ರಿಕ್ಷನ್ ಇಲ್ಲ ನೀವು ಇವರಿಗೆ ಮಾರಬೇಕು ಇವರಿಗೆ ಕೊಡಬೇಕು ಅಂತ ಫ್ರೀಯಾಗಿ ಯಾರು ಬೇಕಾದರೂ ತಗೋಬಹುದು ಅಂದ್ರೆ ದುಡ್ಡು ಕೊಟ್ಬಿಟ್ಟು ಫ್ರೀ ಅಂದ್ರೆ ಫ್ರೀಯಾಗಿ ಇಸ್ಕೊಳ್ಳೋಂತದ್ದು ಅಂತಲ್ಲ ಯಾರು ಬೇಕಾದರೂ ಮುಕ್ತವಾಗಿ ತಗೋಬಹುದು ಅನ್ನೋದು ಪ್ರೈವೇಟ್ ಕಂಪನಿಲಿ ಆ ತರ ಇರಲ್ಲ ಎಲ್ಲರಿಗೂ ಮುಕ್ತವಾಗಿ ಸಿಗಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಟ್ರಾನ್ಸ್‌ಫರ್ ಮಾಡಕಾಗಲ್ಲ ಎಲ್ಲರಿಗೂ ನೆಕ್ಸ್ಟ್ ಇನ್ವಿಟೇಷನ್ ಟು ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಟು ಶೇರ್ಸ್ ಶೇರ್ನ ತಗೊಳ್ಳೋಕೆ ಇನ್ವಿಟೇಷನ್ ಕೊಡುತ್ತಾರೆ ಕೆಲವು ಸದಿ ಇನಿಷಿಯಲ್ ಆಗಿ IPOs ಅಂತ ಕರೀತಾರೆ ಅದನ್ನ ಮಾಡಬಹುದು ಅಂತ ನೀವು ಪಬ್ಲಿಕ್ ಗೆ ಇನ್ವಿಟೇಷನ್ ಕಳಿಸಿ ಅವರ ಕಡೆಯಿಂದ ಶೇರ್ನ ತಗೊಳ್ಳೋ ತರ ಮಾಡಬಹುದು ಅಥವಾ ಡಿಬೆಂಚರ್ ಕೊಡಬಹುದು ನೀವು ಶೇರ್ ಕೊಡಕಾಗಿಲ್ಲ ಅಂದ್ರೂ ಡಿಬೆಂಚರ್ ಅಂದ್ರೆ ಅದು ಒಂತರ ಸಾಲ ಪಬ್ಲಿಕ್ ಇಂದ ಸಾಲ ಇಸ್ಕೊಳ್ಳೋ ಅಂತ ತರದು ಸೋ ಪಬ್ಲಿಕ್ ಕಂಪನಿ ಅಂತ ಹೇಳ್ತಾರೆ ಅದನ್ನ ಮಾಡಬಹುದು ಬಟ್ ಪ್ರೈವೇಟ್ ಕಂಪನಿಗಳು ಆ ತರ ಕೆಲಸ ಮಾಡಕಾಗಲ್ಲ ಪ್ರೈವೇಟ್ ಕಂಪನಿಗಳು ಆ ತರ ಇಲ್ಲ ಆಪ್ಷನ್ ಪ್ರೈವೇಟ್ ಕಂಪನಿಗಳಿಗೆ ಇವರು ಶೇರ್ನ ಇಶ್ಯೂ ಮಾಡಿದ್ರು ಅವರು ಬೇಕಾದವರಿಗೆ ಇಶ್ಯೂ ಮಾಡಬಹುದು बट पब्लिक इवर इन्विटेशन कल्सोक्कागल्ल सो इदु डिफरेंस आगिरुत्ते नेक्स्ट चॉइस ऑफ फॉर्म ऑफ बिजनेस ऑर्गनाइजेशन अंत ओंदु बिजनेस ऑर्गनाइजेशन ना स्टार्ट ಮಾಡಬೇಕಾದ್ರೆ ಯಾವುದಾದರೂ ಒಂದು ಯಾವ ಫಾರ್ಮ್ ನ ನೀವು ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಂದಾಗ बेस्ड ಈ ತರ ಬೇಸ್ ಅಲ್ಲಿ ಈ ತರ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಚಾಯ್ಸ್ ಆಫ್ ಫಾರ್ಮ್ ಆಫ್ ಬಿಜನೆಸ್ ಆರ್ಗನೈಸೇಷನ್ ಅಂತ ಸರಿ ಏನೇನು ನೋಡಿ ಹೇಳ್ತೀರಾ ನಿಮ್ಮತ್ರ ಕಾಸ್ಟ್ ಜಾಸ್ತಿ ಆಗಬಾರದು ತುಂಬಾ ಕಮ್ಮಿ ಚೀಪ್ ರೇಟ್ ಅಲ್ಲಿ ಆಗಬೇಕು ಅನ್ನೋದಾದ್ರೆ ಸೋಲ್ ಪ್ರೊಪ್ರೈಟರ್‌ಶಿಪ್ ಅಂಡ್ ನಾನು ಹೆಂಗ್ ಬೇಕಾದರೂ ಖರ್ಚು ಮಾಡ್ತೇನೆ ಏನಾದರೂ ಸರಿ ದೊಡ್ಡದಾಗಿರೋದೇ ಮಾಡೋಣ ಅಂದ್ರೆ ಜಾನ್ ಸ್ಟಾಕ್ ಕಂಪನಿ ಮಾಡಬಹುದು ಲೀಗಲ್ ಫಾರ್ಮಾಲಿಟೀಸ್ ಜಾಸ್ತಿ ಬೇಡ ಕಮ್ಮಿ ಇರಲಿ ಅಂದ್ರೆ ಅಗೇನ್ ಸೋಲ್ ಪ್ರೊಪ್ರೈಟರ್‌ಶಿಪ್ ಮಾಡಬಹುದು ಲೀಗಲ್ ಫಾರ್ಮಾಲಿಟೀಸ್ ಬೇಡ ಜಾಸ್ತಿ ಇರಲಿ ಚೆನ್ನಾಗಿದ್ರೇನೆ ನಮ್ಮ ಒಂದು ಕಂಪನಿ ಚೆನ್ನಾಗಿರೋಕಾಗೋದು ಅಥವಾ ನಮ್ಮ ಬಿಸ್ನೆಸ್ ಚೆನ್ನಾಗಾಗೋದು ಅಂದ್ರೆ ಯು ಕ್ಯಾನ್ ಚೂಸ್ ಕಂಪನಿ नेक्स्ट कंपैरिजन इवैल्यूएशन ऑफ बिजनेस ऑर्गनाइजेशन डिफरेंट डिफरेंट ಒಂತರ ಇದುವರೆಗೂ ನಾವು ಕಲ್ತಿರೋ ಅಂತ ಪಾಠ ಏನಿದೆ ಇಲ್ಲಿವರೆಗೂ ಈ ಮೊಮೆಂಟ್ ವರೆಗೂ ಅದೆಲ್ಲ ಒಂದೇ ಪೇಜ್ ಅಲ್ಲಿ ಹಾಕಿದ್ರೆ ಹೆಂಗಿರುತ್ತೆ ಅದು ಒಂದೇ ಪೇಜ್ ಅಲ್ಲಿ ಕಲ್ತ್ಕೊಂಡ್ರೆ ಹೆಂಗಿರುತ್ತೆ ಅನ್ನೋದೇ ಇದು ಯಾವ ಬೇಸಿಸ್ ಮೇಲೆ ಯಾವ ತರ ಡಿವಿಷನ್ ಇರುತ್ತೆ ಅಂಡ್ ಏನೇನ್ ಮಾಡುತ್ತೆ ಅಂತ ಫಸ್ಟ್ ಆಫ್ ಆಲ್ ಬೇಸಿಸ್ ಆಫ್ ಕಂಪ್ಯಾರಿಸನ್ ಮೇಲೆ ಹೋಗೋಣ ಫಾರ್ಮೇಷನ್ ಮಾಡೋದು ಸೋಲ್ ಪ್ರೊಪ್ರೈಟರ್‌ಶಿಪ್ ಫಾರ್ಮೇಷನ್ ಮಾಡೋದು ಈಜಿನಾ ಕಷ್ಟನಾ ಮಿನಿಮಲ್ ಲೀಗಲ್ ಫಾರ್ಮಾಲಿಟೀಸ್ ಈಸಿ ಟು ಫಾರ್ಮ್ ಅಷ್ಟೇ ತುಂಬಾ ಕಮ್ಮಿ ಇರುತ್ತೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಈಗೆಲ್ಲ ನಾವು ಓವರ್ ಆಲ್ ಒಂಥರ ರಿವಿಷನ್ ಇದ್ದಂಗೆ ಈ ಪೇಜ್ ಇದು ತುಂಬಾ ಇಂಪಾರ್ಟೆಂಟ್ ಸರಿ ಫೋಕಸ್ ಆಗಿ ಸ್ಟಾರ್ಟ್ ಮಾಡೋಣ ಸೋಲ್ ಪ್ರೊಪ್ರೈಟರ್‌ಶಿಪ್ ಅಲ್ಲಿ ಏನೋ ಫಾರ್ಮೇಷನ್ ವೆರಿ ಈಸಿ ಪಾರ್ಟ್ನರ್‌ಶಿಪ್ ಬಂದಾಗ ರಿಜಿಸ್ಟ್ರೇಷನ್ ಆಪ್ಷನ್ ಅಲ್ಲಿ ಇರುತ್ತೆ ಬೇಕಂದ್ರೆ ಮಾಡ್ಸ್ಕೊಬಹುದು ಇಲ್ಲ ಅಂದ್ರೆ ಇಲ್ಲ ಈಸಿ ಫಾರ್ಮೇಷನ್ ಅಷ್ಟೊಂದು ಏನು ತಲೆನೋವು ಇರಲ್ಲ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಬಂದಾಗ ಲೆಸ್ ಲೀಗಲ್ ಫಾರ್ಮಾಲಿಟೀಸ್ ಇರುತ್ತೆ ಲೀಗಲ್ ಫಾರ್ಮಾಲಿಟೀಸ್ ತುಂಬಾ ಕಮ್ಮಿ ಇರುತ್ತೆ ಎಕ್ಸೆಂಪ್ಷನ್ ಫ್ರಮ್ ರಿಜಿಸ್ಟ್ರೇಷನ್ ಈಸಿ ಟು ಫಾರ್ಮ್ ಎಕ್ಸೆಂಪ್ಷನ್ ಇರುತ್ತೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಯಾಕೆಂದ್ರೆ ಅವ್ರ ಫ್ಯಾಮಿಲಿಯವರೇ ಮಾಡ್ಕೊಳ್ಳೋದ್ರಿಂದ ಏನಂತ ನೆಸೆಸಿಟಿ ಇರಲ್ಲ ಏನು ರಿಜಿಸ್ಟರ್ ಮಾಡಬೇಕು ಅನ್ನೋದಿರಲ್ಲ ತುಂಬಾ ಈಸಿ ಫಾರ್ಮ್ ಮಾಡೋದು ಜಸ್ಟ್ ಪಾರ್ಟ್ನರ್ಶಿಪ್ ಅಂಡ್ ಸೋಲ್ ಪ್ರೊಪ್ರೈಟರ್ ತರ ಸೋಲ್ ಪ್ರೊಪ್ರೈಟರ್ ಅಷ್ಟು ಈಸಿ ಇಲ್ಲದೆ ಇದ್ರು ಬಟ್ ಪಾರ್ಟ್ನರ್ಶಿಪ್ ಅಷ್ಟಾದ್ರೂ ಈಸಿ ಇದ್ದೇ ಇರುತ್ತೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟಿ ಅಂತ ಬಂದಾಗ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು ಕಂಪಲ್ಸರಿ ಗ್ರೇಟರ್ ಲೀಗಲ್ ಫಾರ್ಮಾಲಿಟೀಸ್ ಅದೇ ಕಂಪ್ನಿ ಅಂತ ಬಂದಾಗ ರಿಜಿಸ್ಟ್ರೇಷನ್ ಕಂಪಲ್ಸರಿ ಲೆಂತಿ ಲೀಗಲ್ ಫಾರ್ಮಾಲಿಟೀಸ್ ಅಂಡ್ ಎಕ್ಸ್ಪೆನ್ಸಿವ್ ಇಷ್ಟೇ ಫಾರ್ಮೇಷನ್ ಅಂತ ಬಂದಾಗ ಓಕೆ ಆನ್ ದ ಬೇಸಿಸ್ ಆಫ್ ಮೆಂಬರ್ಸ್ ಎಷ್ಟು ಜನ ಇರಬೇಕು ಅಂತ ಸೋಲ್ ಪ್ರೊಪ್ರೈಟರ್‌ಶಿಪ್ ಅಲ್ಲಿ ಒಬ್ಬ ಇದ್ರೆ ಸಾಕು ಪಾರ್ಟ್ನರ್‌ಶಿಪ್ ಅಲ್ಲಿ ಮಿನಿಮಮ್ ಇಬ್ರು ಮ್ಯಾಕ್ಸಿಮಮ್ 20 ಜನ ಬ್ಯಾಂಕಿಂಗ್ ಅಲ್ಲಿ 10 ಜನ ಇರಬೇಕಾಗುತ್ತೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಅಟ್ ಲೀಸ್ಟ್ 2 ಪರ್ಸನ್ಸ್ ಅಂಡ್ ಡಿವಿಷನ್ ಆಫ್ ಫ್ಯಾಮಿಲಿ ಎಷ್ಟಿರುತ್ತೆ ಅವ್ರ ಪ್ರಾಪರ್ಟಿ ಅದ್ರ ಮೇಲೆ ಹೋಗುತ್ತೆ ಸೊ ದೇರ್ ಇಸ್ ನೋ ಮ್ಯಾಕ್ಸಿಮಮ್ ಲಿಮಿಟ್ ಅಲ್ಲೂ ಕೂಡ ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟಿಲಿ ಅಟ್ ಲೀಸ್ಟ್ 10 ಅಡಲ್ಟ್ಸ್ ಇರಬೇಕು ಮಿನಿಮಮ್ 10 ಮೆಂಬರ್ಸ್ ಅಂಡ್ ದೇರ್ ಇಸ್ ನೋ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲೂ ಕೂಡ ನೆಕ್ಸ್ಟ್ ಕಂಪನಿ ಬಂದಾಗ ಮಿನಿಮಮ್ 2 ಪ್ರೈವೇಟ್ ಕಂಪನಿಲಿ पब्लिक कंपनी मिनिमम 7 प्राइवेट कंपनी मैक्सिमम 50 पब्लिक कंपनी देयर इज नो लिमिट अगेन नेक्स्ट कैपिटल कंट्रीब्यूशन ಹೆಂಗಿರುತ್ತೆ ಅಂತ ಬಂದಾಗ ಸೋಲ್ ಪ್ರೊಪ್ರೈಟರ್ ಅಲ್ಲಿ ತುಂಬಾ ಲಿಮಿಟೆಡ್ ಅಥವಾ ಒಂದು ಸ್ವಲ್ಪ ಇರುತ್ತೆ ತುಂಬಾ ಜಾಸ್ತಿ ಮಾಡೋಕ್ಕಾಗಲ್ಲ ಅದರ ಬಗ್ಗೆ ಈಗಾಗಲೇ ಹೇಳ್ಬಿಟ್ಟಿದ್ದೀವಿ ಪಾರ್ಟ್ನರ್‌ಶಿಪ್ ಅಂತ ಬಂದಾಗ ಸ್ವಲ್ಪ ಇನ್ನೊಂಚೂರು ಜಾಸ್ತಿ ಇರುತ್ತೆ ತುಂಬಾ ಜಾಸ್ತಿ ಇರಲ್ಲ ಬಟ್ ಸೋಲ್ ಪ್ರೊಪ್ರೈಟರ್‌ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಬಂದಾಗ ಅವರ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಏನಿರುತ್ತೆ ಅಷ್ಟು ಮಾತ್ರ ಲಿಮಿಟ್ ಇರುತ್ತೆ ಅವ್ರ ಪರ್ಸನಲ್ ಅರ್ನ್ ಮಾಡಿರೋಂಥದ್ದು ಎಷ್ಟಿರುತ್ತೆ ಅಷ್ಟು ಮಾತ್ರ ಇರುತ್ತೆ ಆ್ಯಂಡ್ ಕೋಆಪರೇಟಿವ್ ಅಂತ ಬಂದಾಗ ಲಿಮಿಟೆಡ್ ಆಗಿರುತ್ತೆ ಬಿಕಾಸ್ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ ಬಿಕಾಸ್ ಆಫ್ ಲೆಸ್ ರಿಟರ್ನ್ ಆ್ಯಂಡ್ ಕಂಪನಿ ಅಂತ ಬಂದಾಗ ಲಾರ್ಜ್ ಫೈನಾನ್ಷಿಯಲ್ ರಿಸೋರ್ಸ್ ತುಂಬ ಯಥೇಚ್ಛವಾಗಿ ಸಿಗ್ತಾ ಇರುತ್ತೆ ಫೈನಾನ್ಸ್ ಸೊ ನೆಕ್ಸ್ಟ್ ಲಯಬಿಲಿಟಿ ಅಂತ ಬಂದ ತಕ್ಷಣ ಅನ್ಲಿಮಿಟೆಡ್ ಲಯಬಿಲಿಟಿ ಸೋಲ್ ಪ್ರೊಪ್ರೈಟರ್ ಅವನೇ ತೀರಿಸಬೇಕು ಅವ್ನ ಮನೇನ ಮಾರು ಏನನ ಮಾರು ಅವನೇ ತೀರಿಸಬೇಕು ಪಾರ್ಟ್ನರ್ಶಿಪ್ ಅಂತ ಬಂದಾಗ ಅನ್ಲಿಮಿಟೆಡ್ ಲಯಬಿಲಿಟಿ ಅಗೇನ್ ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಎಲ್ಲರೂ ಜಾಯಿಂಟ್ ಆಗಿ ಒಂದು ಹೊಣೆಗಾರಿಕೆ ಹೊತ್ತಿರ್ತಾರೆ ಎಲ್ಲರೂ ತೀರಿಸಬೇಕು, ಅವನು ಯಾವ ಟೈಪ್ ಪಾರ್ಟ್ನರ್ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತ ಬಂದಾಗ ಕರ್ತಾಗೆ ಅನ್ಲಿಮಿಟೆಡ್ ಇರುತ್ತೆ, ಮಿಕ್ಕಿದವರೆಲ್ಲ ಲಿಮಿಟೆಡ್ ಮೆಂಬರ್ ಆಗಿರ್ತಾರೆ ಅಥವಾ ಲಿಮಿಟೆಡ್ ಒಂದು ಲ್ಯಾಬಿಲಿಟಿ ಇರುತ್ತೆ. ಕೋಪರೇಟಿವ್ ಅಂತ ಬಂದಾಗ ಅಗೇನ್ ಲಿಮಿಟೆಡ್, ಕಂಪ್ನಿ ಅಂತ ಬಂದಾಗೂ ಅಗೇನ್ ಲಿಮಿಟೆಡ್, ಯಾರನ್ನೂ ಪ್ರಶ್ನೆ ಮಾಡೋರಿಲ್ಲ ಇಲ್ಲಿ. ಆ ಕಂಪ್ನಿದೇನಿರುತ್ತೆ ಅಥವಾ ಒಂದು ಕೋಪರೇಟಿವ್ ಸೊಸೈಟಿದು ಏನಿರುತ್ತೆ ಅಷ್ಟು ಮಾತ್ರ ಮಾರಿ ತೀರಿಸ್ಬೋದು ಅಷ್ಟೇ, ಅವ್ರ ಮನೆ ಏನು ಮಾರಿಸಲ್ಲ ಅಥವಾ ಅವ್ರ ಪರ್ಸನಲ್ ಅಸೆಟ್ ಏನೂ ಮಾರಲ್ಲ. ನೆಕ್ಸ್ಟ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಸೋಲ್ ಪರ್ಪೆಟ್ರಲ್ಲಿ ಅವನೊಬ್ಬನೇ ಇರ್ತಾನೆ, ಅವನೊಬ್ಬನೇ ಮಾರ್ತಾನೆ ಅಥವಾ ಅವನೊಬ್ಬನೇ ಎಲ್ಲ ಒಂದು ಕೆಲಸಗಳನ್ನ ಕೂತ್ಕೊಂಡು ಮಾಡ್ತಾ ಇರ್ತಾನೆ. ಓನ್ ಡಿಸಿಷನ್ಸ್, ಕ್ವಿಕ್ ಡಿಸಿಷನ್ಸ್ ಇರುತ್ತೆ, ತುಂಬ ಬೇಗ ತೊಗೋಬೋದು, ಅವನೇ ಓವರಾಲ್ ಎಲ್ಲ ಒಂದು ಡಿಸಿಷನ್ಸ್ ಅವನದೇ. ಪಾರ್ಟ್ನರ್ಶಿಪ್ ಅಂತ ಬಂದಾಗ ಪಾರ್ಟ್ನರ್ಸ್ ಇರ್ತಾರೆ ಡಿಸಿಷನ್ ತೊಗೊಳಕ್ಕೆ, ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಒಂದು ಡಿಸಿಷನ್ ತೊಗೋಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಪರವಾಗಿಲ್ಲ, ಒಂದು ಕ್ವಿಕ್ ಆಗಿ ಆಗುತ್ತೆ. ನೆಕ್ಸ್ಟ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಬಂದಾಗ ಕರ್ತ ಟೇಕ್ ಮಾಡ್ತಾನೆ ಒಂದು ಡಿಶನ್ನ, ಕರ್ತ ಒಂದು ಡಿಶನ್ನ ಕೊಡೋದಾಗಿರ್ಬೋದು, ಅವನು ಒಂದು ಡಿಶನ್ನ ತೊಗೊಳೋಂಥ ಸ್ಥಿತಿಲಿ ಇರ್ತಾನೆ, ಬೇರೆಯವ್ರಿಗೆ ಒಂಚೂರು ರೆಫರೆನ್ಸ್ ಹೇಳ್ತಾನೆ ಅಷ್ಟೇ, ಹಿಂಗೆ ತೊಗೊಂಡಿದ್ದೀನಿ ಈ ಥರ ಮಾಡಿದ್ದೀನಿ ಅಂತ. ನೆಕ್ಸ್ಟ್ ಕೋಪರೇಟಿವ್ ಸೊಸೈಟಿ ಅಂತ ಬಂದಾಗ ಎಲೆಕ್ಟೆಡ್ ಮೆಂಬರ್ಸ್ ಯಾರು ಇರ್ತಾರೆ ಅವರು ಡಿಸಿಷನ್ನ ತೊಗೋತಾರೆ, ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಮಾಡ್ಕೊಂಡಿರ್ತಾರೆ, ಅವರು ಪ್ರತಿ ವರ್ಷ ಆಗಿರ್ಬೋದು ಲೈಕ್ 2 ವರ್ಷ 3 ವರ್ಷಕ್ಕೆ ಒಂದ್ಸತಿ ಎಲೆಕ್ಷನ್ ನಡೀತಾ ಇರುತ್ತೆ, ಆ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ ಅವರು ಡಿಸಿಷನ್ನ ತೊಗೋತಾ ಇರ್ತಾರೆ. ಕಂಪನಿ ಅಂತ ಬಂದಾಗ ಸಪ್ರೇಟ್ ಆಗಿಬಿಟ್ಟಿರುತ್ತೆ, ಮ್ಯಾನೇಜ್ಮೆಂಟು ಓನರ್ಶಿಪ್ ಎರಡೂ ಸಪ್ರೇಟ್, ಮ್ಯಾನೇಜ್ ಮಾಡೋರೇ ಬೇರೆ, ಓನರ್ಸ್ಗಳೇ ಬೇರೆ ಆಗಿರ್ತಾರೆ, ಓನರ್ಸ್ಗಳು ನಾವುಗಳು ಅಥವಾ ಯಾರು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತಾರೆ ಅವರು, ಮ್ಯಾನೇಜ್ಮೆಂಟ್ ಯಾರು ಕಂಪನಿ ಒಳಗಡೆ ಮ್ಯಾನೇಜ್ ನಡೀತಾ ಇರುತ್ತೆ. ಸೊ ಕಂಟಿನ್ಯೂಟಿ ಅಂತ ಬಂದಾಗ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ದೇರ್ ಈಸ್ ವೆರಿ ಲಿಮಿಟೆಡ್ ಚಾಯ್ಸ್, ಇದು ಒಂಥರ ಅನ್ಸ್ಟೇಬಲ್ಲು, ಇದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಥವಾ ಅವನು ಓನರ್ ಇರೋವರೆಗೂ ಇರುತ್ತೆ, ಇದು ತುಂಬ ಅಷ್ಟೊಂದು ಜಾಸ್ತಿ ವರ್ಷ ಇರಲ್ಲ. ಒಬ್ಬ ಓನರ್ ಆಗಿರೋದ್ರಿಂದ ಅವ್ನು ಎಲ್ಲಿವರೆಗೂ ಮಾಡೋಕ್ಕೆ ಇಷ್ಟ ಇರೋದು ಅಲ್ಲಿವರೆಗೂ ಮಾಡ್ತಾನೆ, ದೆನ್ ಕ್ಲೋಸ್ ಮಾಡ್ಬೋದು. ಪಾರ್ಟ್ನರ್ಶಿಪ್ ಅಂತ ಬಂದಾಗ ಮೋರ್ ಸ್ಟೇಬಲ್ ದ್ಯಾನ್ ಸೋಲ್ ಪ್ರೊಪ್ರೈಟರ್ಶಿಪ್, ಬಟ್ ತುಂಬ ಇರಲ್ಲ, ಯಾಕೆಂದರೆ ಪಾರ್ಟ್ನರ್ಸ್ ಇಲ್ಲಿವರೆಗೂ ಅವರ ಒಂದು ಇಚ್ಛೆ ಇರುತ್ತೋ ಅಲ್ಲಿವರೆಗೂ ಮಾಡ್ಕೋಬೋದು, ದೆನ್ ಮೇಲೆ ಕ್ಲೋಸ್ ಮಾಡೋವಂಥ ಚಾನ್ಸಸ್ ಇರುತ್ತೆ, ರಿಟೈರ್ಮೆಂಟ್ ಇರುತ್ತೆ, ಅದು ಇದು ಬೇರೆ ಬೇರೆದು ಏನೇನೋ ಬರ್ತಾ ಇರುತ್ತೆ. ನೆಕ್ಸ್ಟ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಬಂದಾಗ ಸ್ಟೇಬಲ್ ಆಗಿರುತ್ತೆ, ಬಿಕಾಸ್ ಕರ್ತ ಸತ್ತಾಗ ಅಥವಾ ಕರ್ತ ಬಿಟ್ಟು ಹೋದಾಗ ಅವ್ನು ರಿಟೈರ್ಮೆಂಟ್ ತೊಗೊಂಡಾಗ ಬೇರೆಯವರು ಅವರ ಸ್ಥಾನಕ್ಕೆ ಬರ್ಕೊಂಡು ತುಂಬ್ಕೊಂಡು ಹೋಗ್ತಾ ಇರ್ತಾರೆ, ಬಟ್ ತುಂಬ ಇಲ್ಲದೆ ಇದ್ದರೂ ಒಂದು ಆ್ಯಾವ್ರೇಜಾಗಿ ಸ್ಟೇಬಲ್ ಆಗೇ ಇರುತ್ತೆ. ನೆಕ್ಸ್ಟ್ ಕೋಪರೇಟಿವ್ ಸೊಸೈಟಿ ಸ್ಟೇಬಲ್ ಬಿಸ್ನೆಸ್, ಅದು ಯಾಕೆ ಸ್ಟೇಬಲ್ಲು, ಒಂದು ಸಪ್ರೇಟ್ ಲೀಗಲ್ ಎಂಟಿಟಿ, ಅದು ಯಾರೇ ಹೋಗಲಿ ಯಾರೇ ಬರಲಿ ಮೆಂಬರ್ಗಳು ಬರ್ತಾ ಇರ್ತಾರೆ, ಪ್ರತಿ ವರ್ಷ ಸೇರ್ಕೋತಾ ಇರ್ತಾರೆ, ಆ್ಯಂಡ್ ಎಲೆಕ್ಷನ್ ನಡೀತಾ ಇರುತ್ತೆ, ಮೆಂಬರ್ ಎಲೆಕ್ಟೆಡ್ ಆಗ್ತಾ ಇರ್ತಾರೆ, ನಡೆಸ್ಕೊಂಡು ಹೋಗ್ತಾನೆ ಇರ್ತಾರೆ, ಅದು ಯಾವತ್ತೂ ಮುಗಿಯೋದ ಕಥೆ. ಅದು ಕಂಪನಿ ಕೂಡ ಹಂಗೇನೆ ಸ್ಟೇಬಲ್ ಫಾರ್ ಎವರ್, ಅದು ಎಲ್ಲಿವರೆಗೂ ಲೀಗಲ್ ಆಗಿ ಒಂದು ಬಿಸ್ನೆಸ್ ಮಾಡ್ತಾ ಇರುತ್ತೆ ಅಥವಾ ಲೀಗಲ್ ಆಗಿ ಕಂಪನಿ ಇರುತ್ತೆ ಅಲ್ಲಿವರೆಗೂ ರನ್ ಮಾಡ್ಬೋದು. ಸೊ ಐ ಥಿಂಕ್ ದ ಹೋಲ್ ಚಾಪ್ಟರ್ ವಾಸ್ ಬಿಟ್ವೀನ್ ದೀಸ್, ಏನು ಸ್ವಲ್ಪ ಹೊತ್ತು ನಾವು ಮಾತಾಡಿದ್ವಿ ನಂಗೆ ಅಷ್ಟಿರುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಅಷ್ಟೇ, ಇದುವರೆಗೂ ನಾವು ಪಾಠ ಏನು ಕೇಳಿದ್ವಿ ಇಷ್ಟೇ ಇರುವಂಥದ್ದು. ಈಗ ಇಷ್ಟುವರೆಗೂ ನಾವು ಒಂದು 10 ಮಿನಿಟ್ಸ್ ಏನು ಮಾತಾಡಿದ್ವಿ, ಲಾಸ್ಟ್ 10 ಮಿನಿಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ಕೊಳ್ಳಿ. ಸೊ ಇಷ್ಟು ಕಲ್ತ್ಕೊಂಡ್ರೆ ಸಾಕು, ಇಡೀ ಚಾಪ್ಟರ್ ಕಲಿಯೋದು ಒಂದೇ, ಇದು ರಿವಿಷನ್ ಮಾಡೋದು ಒಂದೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಈ ಥರ ನಿದ್ದೆ ಮಾಡಬೇಕು ಅಲ್ಲ, ಆ ನಿದ್ದೆ ಮಾಡ್ತಿದ್ದಾರೆ ಲೈಕ್ ಕ್ಯೂಟ್ ಗರ್ಲ್, ಶಿ ಸ್ಲೀಪಿಂಗ್ ಇನ್ ಆಫೀಸ್, ಪ್ರಾಬಲಿ ಬಾಸ್ ಇರ್ಬೋದು, ಯಾಕೆಂದರೆ ಸ್ಕೂಲಾಗಿ ರೆಡಿಯಾಗಿ ಬಂದು ನಿದ್ದೆ ಮಾಡೋದು ಅಂದರೆ ಪ್ರಾಬಲಿ ಬಾಸ್. ದಿ ಎಂಡ್ ಆಫ್ ದಿಸ್ ಚಾಪ್ಟರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋಗಳೇನಾದರೂ ಇಷ್ಟ ಆಗಿದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಇರುತ್ತೆ, ನಿಮಗೋಸ್ಕರ ನನಗೋಸ್ಕರ ಕ್ಲಿಕ್ ಮಾಡಿ, ಸಪೋರ್ಟ್ ಅಷ್ಟೇ. ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿದ್ರೆ ಕಮೆಂಟ್ ಲೈಕ್ಸ್ ಜಾಸ್ತಿ ಬರ್ತಿದೆ ಅಂದರೆ ದೇರ್ ಆರ್ ಪೀಪಲ್ ಹೂ ಆರ್ ವಿಲ್ಲಿಂಗ್ ಟು ಟೇಕ್ ಮೈ ಕ್ಲಾಸಸ್ ಅಥವಾ ಟು ವಾಚ್ ಮೈ ಕ್ಲಾಸಸ್ ಅಂತ. ಎಲ್ಲಿವರೆಗೂ ಈ ಥರ ನೀವು ನಿದ್ದೆ ಮಾಡಲ್ವ ನಾವು ಕ್ಲಾಸ್ ಮಾಡಬೇಕಾದ್ರೆ, ಅಲ್ಲಿವರೆಗೂ ನಮ್ಮ ಕ್ಲಾಸ್ ಚೆನ್ನಾಗೇ ನಡೆಯುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ದಿಸ್ ಈಸ್ OBC. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಫಾರ್ ದ ಡೇ. ವಾಚ್ ಅವರ್ ನೆಕ್ಸ್ಟ್ ವಿಡಿಯೋಸ್. ಹಾಗೆ ಲೈಕ್ ಪ್ಲೇಲಿಸ್ಟ್ ಇರುತ್ತೆ, ಪ್ಲೇಲಿಸ್ಟ್ ಇಲ್ಲೇ ಚೆಕ್ ಮಾಡಿ, ಮೇಲೆ ಐ ಬಟನ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಬಾಯ್.